ತುಮಕೂರು ಜಿಲ್ಲೆಯ ಚಿಕ್ಕನಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಲಿ ಸಚಿವ ಜೆ ಸಿ ಅವರು ಪ್ರದರ್ಶಿಸ್ತಾ ಇರುವಂತಹ ಕ್ಷೇತ್ರ ಈ ತಾಲೂಕನ್ನು ಒಂದು ಮಾದರಿಯನ್ನಾಗಿ ಮಾಡ್ಬೋದಾಗಿತ್ತು ಅವ್ರ ಕೈಲಿ ಪವರ್ ಕೊಟ್ಟಿದ್ದು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಹದಿನೇಳು ಅಡಿ ಹದಿಮೂರು ಅಡಿ ಮನೆ ಕಟ್ಟಿಸ್ಕೊಡ್ತಾರಂತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಕಟ್ಟಬೇಕಂತೆ ಆಮೇಲೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಾಡಿಗೆ ಟೈಮ್ ಕಟ್ಟಬೇಕಂತೆ ಹದಿನೇಳು ಅಡಿ ಹದಿನೂರು ಅಡಿಲಿ ಅವ್ರು ಐದು ವರ್ಷ ವಾಸ ಮಾಡಲಿ ಸರ್ ಆಮೇಲೆ ಜನಗಳು ನಮಗೆ ಬಡವ್ರಿಗೆ ಕೊಳ್ಳಿ ಮನೆ ನಿಮಗೆ ಸವಲತ್ತು ಆದರೆ ನಾವು ಹೋಗಿ ಅಲ್ಲಿ ವಾಸ ಮಾಡಕ್ಕೆ ಸಿದ್ಧವಾಗಿದ್ದು ಫೋನ್ ಮಾಡಿ ಹೇಳಿ ಸರ್ ಕಣ ಹಿಂಗೆ ನಮ್ಮ ಬಿದ್ರೆಗಳಿಗೆ ಭಾಗ ಇಂಥ ಊರು ಇಂಥ ಸಮಸ್ಯೆ ಇದೆ ಅಂದ್ರೆ ಟಿಪ್ಪೂರಿಂದ ಟ್ಯಾಂಕರ್ ನೀರು ಸರ್ ಅವೆಲ್ಲ ಮರಿತಾರೆ ಸರ್ ಜನ ನಾವು ಮರೆತಾರೆ ಹೆಂಗಸರುಗಳು ಈ ಸಲ ಬರೆಯಲ್ಲ ಸರ್ ಹೆಣ್ಮಕ್ಳು ಭಾಳ ನಮ್ಮ ಸ್ವಾಭಿಮಾನಿಗಳಿದಾರೆ ನಮ್ಮ ತಾಲೂಕಲ್ಲಿ ಎಕ್ಸ್ಪೆಷಲಿ ಹೆಂಗಸರುಗಳು ಸೆಂಟ್ರಲ್ ಬಂದು ನಾವು ಜೆ ಬಿಜೆಪಿ ಇವಾಗ ಜನರಲ್ ನಾವು ಶಾಂತಿ ಅಲ್ಲ ಬೆಳಗ್ಗೆ ಇಟ್ಕೊಂಡು ಕಷ್ಟದಲ್ಲಿ ಯಾರು ಕೈ ಹಿಡಿತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ಲ ಸರ್ ಅವರ ಹೆಂಡತಿ ಮಕ್ಕಳಿಗೆ ಅಷ್ಟೇ ನಮಗು ಯಾರಿಗೂ ಐದು ರೂಪಾಯಿಂದು ಉಪಕಾರ ಮಾಡಿಲ್ಲ ಎಂಟು ವರ್ಷ ಕಷ್ಟಪಟ್ಟು ನಮ್ಮ ತಾಲೂಕಿನ ಜನತೆ ಅವ್ರಿಗೆ ಒಂದು ಓಟ್ ಹಾಕಲಿಲ್ಲ ಮನೆ ಅಳಗಿಸ್ತೀವಿ ಏನು ಅಲೇಲ್ ನಲ್ವತ್ತು ಸಾವಿರ ಓಟ್ ತಗೊಂಡಿದ್ದಾರೆ ಸರ್ ಇವತ್ತು ಒಂದು ಅಜ್ಜಿ ಯಾವ್ದಾದ್ರು ವಿಚಾರ ಮಾಡಿ ನಾವು ಕಾಂಗ್ರೆಸ್ ಕಣಪ್ಪ ಓಟ್ ಹಾಕೋದು ಇಂದಿರಾ ಗಾಂಧಿ ಅವರು ಅನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾರೆ ಒಂದು ಸಾವಿರದ ನೋಡ್ತಾ ಇದ್ದೀನಿ ಇದೀನಿ ನಡೀತಿರದೇ ಜಾತಿ ರಾಜಕೀಯ ಚಿಕ್ಕನಹಳ್ಳಿ ಕುರುಬು ದಬ್ಬಳಕೆ ಚಟಿಕ ಲಿಂಗ ದಬ್ಬಳಕೆ ಎಲ್ಡ್ ಹಿಂದೂ ಯಾರು ಮುಂದುವರೆ ಸಾಧ್ಯತೆ ಇಲ್ಲ ಯಾರೇ ಲೀಡರ್ ಬಂದು ಓಟ್ ಕೇಳ್ತಾ ಇದ್ರು ಮಾಸಮ್ ಕೇಳ್ತಾ ಇದ್ರು ನಾನು ಏನೋ ಮಾಸಮ್ ಓಟ್ ಕೊಟ್ಟು ಕಿರಣ್ ಕುಮಾರ್ ಮತ್ತೆ ಸುರೇಶ್ ಬಾಬು ಮಾಡಿದವನ್ನ ಇವರು ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೇ ಇವರು ಸ್ವತಃ ಏನು ಮಾಡಿಲ್ಲ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತು ನಾವು ಚಿಕ್ಕನಹಳ್ಳಿ ವಿಧಾನಸಭಾ ಇದ್ದೀವಿ ತುಮಕೂರು ಜಿಲ್ಲೆಯ ಚಿಕ್ಕನಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಲಿ ಸಚಿವ ಜೆ ಸಿ ಮಾಧುಸ್ವಾಮಿ ಅವರು ಪ್ರತಿಸ್ತಾ ಇರುವಂತಹ ಕ್ಷೇತ್ರ ಆದರೆ ಹಿಂದಿನ ಚುನಾವಣೆಗಳಲ್ಲಿ ಇಲ್ಲಿ ಸತತವಾಗಿ ಎರಡು ಬಾರಿ ಸುರೇಶ್ ಅವರು ಕೂಡ ಗೆದ್ದು ಮಾಧುಸ್ವಾಮಿ ಅವರ ವೈಯಕ್ತಿಕ ವರ್ಚಸ್ಸು ಎಷ್ಟು ದೊಡ್ಡದಿದೆಯೋ ಸುರೇಶ್ ಬಾಬು ಕೂಡ ಅದೇ ವೈಯಕ್ತಿಕ ವರ್ಚಸ್ಸಿನೊಂದಿಗೆ ಈ ಕ್ಷೇತ್ರದಲ್ಲಿ ಚುನಾವಣೆಯನ್ನು ನಡೆಸ್ತಾ ಬಂದಿರುವಂತದ್ದು ಇತಿಹಾಸದ ಭಾಗ ಆಗಿದೆ ಪಕ್ಷೇತರನಾಗಿ ಜನತಾದಳದ ಮೂಲಕವಾಗಿ ರಾಜಕೀಯದ ಬದುಕನ್ನು ಕಟ್ಟಿಕೊಂಡು ನಂತರ ಕೆ ಜೆ ಪಿ ಮೂಲಕ ಬಿ ಜೆ ಪಿಯನ್ನ ಸೇರಿದಂತಹ ಮಾಧುಸ್ವಾಮಿಯವರು ಇವತ್ತು ಸರ್ಕಾರದ ಅತ್ಯಂತ ಪ್ರಭಾವಿ ಮತ್ತು ಪ್ರಬಲ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಹಜವಾಗಿಯೇ ಸಚಿವರು ಅನ್ನುವಂತಹ ಅಡ್ವಾಂಟೇಜ್ ಮಾಧುಸ್ವಾಮಿಯವ್ರಿಗೆ ಇರುತ್ತೆ ಆದರೆ ಶಾಸಕರಾಗಿ ಹಿಂದೆ ಕೆಲಸ ಮಾಡಿದಂತಹ ಕೆಲಸಗಳು ಸುರೇಶ್ ಬಾಬು ಅವರ ಕೈ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ ಈ ಬಾರಿಯ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಮಾತ್ರ ನಡೆಯುತ್ತಾ ಅಥವಾ ಕಾಂಗ್ರೆಸ್ ಯಾಕಂದ್ರೆ ಕಳೆದ ಬಾರಿ ಜಯಚಂದ್ರ ಅವರ ಪುತ್ರ ಈ ಕ್ಷೇತ್ರದಿಂದ ಅಖಾಡಕ್ಕಿಳಿದ್ರು ಈ ಬಾರಿ ಯಾರು ಕಾಂಗ್ರೆಸ್ದಿಂದ ಸ್ಪರ್ಧಿಸುತ್ತಾರೆ ಯಾವ ಸ್ವರೂಪದಲ್ಲಿ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹೇಗಿದೆ ಈ ಒಂದು ಚಿಕ್ಕನಾಯಕನಹಳ್ಳಿಯ ಚುನಾವಣಾ ಅಖಾಡ ಇದೆಲ್ಲವನ್ನು ಕೂಡ ಇಲ್ಲಿನ ಜನರನ್ನ ಮಾತನಾಡಿಸಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ೀಗ ಚಿಕ್ಕನಾಯಕನಹಳ್ಳಿಯಲ್ಲಿ ನಾನು ಜನರನ್ನು ಮಾತನಾಡಿಸ್ತಾ ಇದ್ದೀನಿ ಜನರ ಅಭಿಪ್ರಾಯ ಏನು ಈ ಬಾರಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಧುಸ್ವಾಮಿ ವರ್ಸಸ್ ಸುರೇಶ್ ಬಾಬು ಮಾತ್ರ ನಡೆಯುತ್ತಾ ಅಥವಾ ಕಾಂಗ್ರೆಸ್ನ ಅಸ್ತಿತ್ವ ಎಷ್ಟರ ಇದೆ ಚಿಕ್ಕನಾಯಕನಹಳ್ಳಿಯಲ್ಲಿ ಯಾಕೆಂದರೆ ಚಿಕ್ಕನಾಯಕನಳ್ಳಿಯಲ್ಲಿ ಕಳೆದ ಹಲವು ಚುನಾವಣೆಗಳನ್ನು ನೋಡಿದರೆ ಕಾಂಗ್ರೆಸ್ ಆಲ್ಮೋಸ್ಟ್ ಮೂರನೇ ಸ್ಥಾನದಲ್ಲೇ ಇರುವಂಥದ್ದು ಹೀಗಿರುವಾಗ ಈ ಬಾರಿಯ ಚುನಾವಣೆಯಲ್ಲಿ ಹಾಲಿ ಸಚಿವರಾಗಿರುವಂತಹ ಅವರು ಗೆಲ್ಲುವಂತಹ ಸಾಧ್ಯತೆ ಎಷ್ಟರ ಇದೆ ಅಥವಾ ಸುರೇಶ್ ಅವರು ಯಾವ ಸ್ವರೂಪದಲ್ಲಿ ಫೈಟ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜನರನ್ನು ಮಾತನಾಡಿಸ್ತಾ ಇದ್ದೀನಿ ಇಲ್ಲಿ ಈಗ ಹೇಗಿದೆ ಕೆಲಸ ಹಿಂಗಾಗಿದೆ ಸರ್ ನೋಡಿ ನೀವೇ ಬಂದು ನೋಡಿ ಇಪ್ಪತ್ನಾಲ್ಕು ವಾರ್ಡ್ ಇದಾವೆ ವಾರ್ಡ್ ಒಳಗೆ ಅದೇನೇನು ನೀವೇ ಏನಿಲ್ಲ ಒಂದು ಎಷ್ಟು ಬಂದು ಆ ಕಡೆ ನೋಡ್ಬಿಟ್ರೆ ಆಯ್ತು ಸರ್ ಸಚಿವರು ಆಗಿರೋದಕ್ಕೆ ಈ ತಾಲೂಕನ್ನು ಒಂದು ಮಾದರಿಯನ್ನಾಗಿ ಮಾಡ್ಬೋದಾಗಿತ್ತು ಅವ್ರ ಕೈಲಿ ಪವರ್ ಕೊಟ್ಟಿದ್ದು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಸಚಿವರನ್ನಾಗಿ ಮಾಡಿದ್ದೀವಿ ಬಟ್ ಅವರಂತಹ ಏನು ಕಾಮಗಾರಿ ಮಾಡಿಲ್ಲ ಸರ್ ನೀವು ಹೋಗಿ ಹಳ್ಳಿ ಹಳ್ಳಿ ತಿರುಗಿ ಬರೀ ಪೈಪ್ ಮಾಧುಸ್ವಾಮಿ ಆಗಿದ್ದಾರೆ ಬಿಟ್ಟರೆ ಯಾವ ನೀರಾವರಿ ಪೈ ಸಚಿವರು ಆಗಿಲ್ಲ ಅವರು ಬರೀ ಪೈಪ್ಲಾ ಸಚಿವರು ಆಗಿದ್ದಾರೆ ಅಷ್ಟೇ ಸರ್ ಯಾಕೆ ಏನು ನೀವು ಅಭಿವೃದ್ಧಿ ಮಾಡಿಲ್ಲ ಸರ್ ಹೋಗಿ ತಾಲ್ಲೂಕಲ್ಲಿ ನೋಡಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಎನ್ ಎಚ್ ಎನ್ ಎಚ್ ಒನ್ ಫಿಫ್ಟಿ ಮಾಡ್ತಾ ಇದ್ದಾರೆ ಎರಡು ವರ್ಷ ಆಗಿದೆ ಇನ್ನೂ ಕಾಮಗಾರಿ ಆಗಿಲ್ಲ ಆ ಯಾವ ಇಂಜಿನಿಯರಿಂಗ್ ಪ್ಲಾನಿಂಗ್ ಮೇಲೆ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಈಗ ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಅಡ್ವಾಂಟೇಜ್ ಇದೆ ಅಂತ ಅನ್ಸುತ್ತೆ ನಿಮಗೆ ನೂರಕ್ಕೆ ನೂರ ಬಾಗಿ ಸುರೇಶ್ ಬಾಬು ಅವರು ಗೆಲ್ತಾರೆ ಸರ್ ನೂರಕ್ಕೆ ನೂರು ಹೆಂಗೆ ಯಾಕೆ ಸುರೇಶ್ ಬಾಬು ಸರ್ ಅವರು ಬಡವ್ರ ಬಗರಿಗೆ ಒಂಚೂರು ಅನುಕಂಪ ಮಾಡ್ತಾರೆ ಕೈಲಾದಷ್ಟು ಚಿ ಸಹಾಯ ಮಾಡ್ತಾರೆ ಇವ್ರ ಹತ್ರ ಹೋಗಿ ಕೇಳಿದರೆ ಐದು ರೂಪಾಯಿದು ನಾವು ತಂಬರಕ್ಕೆ ಆಗಲ್ಲ ಇವರು ಕೈಲಿದ್ದಷ್ಟು ಮಾಡ್ತಾರೆ ಸರ್ ಇದ್ದಾಗಲೂ ಮಾಡಿದ್ದಾರೆ ಇಲ್ದಾಗಲೂ ಮಾಡಿದ್ದಾರೆ ಕೋವಿಡಲ್ಲಿ ಪೂರ್ತಿ ತಾಲೂಕಲ್ಲಿ ತಿರುಗಿ ಎಲ್ಲ ಅವ್ರ ಕೈಲಾದಷ್ಟು ಅನುದಾನ ಮಾಡಿದ್ದಾರೆ ಕೊಟ್ಟಿದ್ದು ಸಹಾಯ ಮಾಡಿದ್ದಾರೆ ಸರ್ ಬಟ್ ನಮ್ಮ ಸಚಿವರು ಅದರಲ್ಲೆಲ್ಲ ಫೇಲ್ ಆಗಿಬಿಟ್ಟಿದ್ದಾರೆ ಕೆಲಸ ಮಾಡಿಸಿಲ್ಲ ಏನು ಮಾಡಿಲ್ಲ ಸರ್ ಅಭಿವೃದ್ಧಿ ತಾಲ್ಲೂಕ್ ತಿರುಗಿ ನಿಮಗೆ ಗೊತ್ತಾಗುತ್ತೆ ನಾವು ಹೇಳಿದರೆ ಈಗ ಸರಿಯಾಗಲ್ಲ ಆಗಲ್ಲ ನೋಡಿ ಟೌನ್ ನೋಡಿ ಏನು ಅಭಿವೃದ್ಧಿ ಮಾಡಿಲ್ಲ ಸರ್ ನೀವೇನು ಹೇಳ್ತೀರಿ ಸರ್ ನಾವು ಮನೆ ಕೊಡ್ತೀವಿ ಸೈಟ್ಗಳು ಕೊಡ್ತೀವಿ ಅಂತ ಹೇಳಿದರು ಸಚಿವರು ಎಲೆಕ್ಷನ್ ಮುಂಜೆ ಈಗ ನಾವು ಎಸ್ಪೆಕ್ಟ್ ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಸೈಟ್ಗಳಿದಾವಂತೆ ಹದಿನೇಳು ಅಡಿ ಹದಿಮೂರು ಅಡಿಲಿ ಮನೆ ಕಟ್ಟಿಸ್ಕೊಡ್ತಾರಂತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಕಟ್ಟಬೇಕಂತೆ ಆಮೇಲೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಾಡಿಗೆ ಟೈಪ್ ಕಟ್ಟಬೇಕಂತೆ ಅದರಿಂದ ನಾವೇನು ಹೇಳ್ತೀವಿ ಸಚಿವರಾಗಿರಲಿ ರಾಜಕಾರಣಿ ಯಾರೇ ಆಗಿರಲಿ ಹದಿನೇಳು ಅಡಿ ಹದಿಮೂರು ಅಡಿಲಿ ಅವ್ರು ಐದು ವರ್ಷ ವಾಸ ಮಾಡಲಿ ಸರ್ ಆಮೇಲೆ ಜನಗಳು ನಮಗೆ ಬಡವರಿಗೆ ಕೊಳ್ಳಿ ಮನೆ ನಿಮಗೆ ಸವಲತ್ತು ಆದರೆ ನಾವು ಹೋಗಿ ಅಲ್ಲಿ ವಾಸ ಮಾಡೋಕ್ಕೆ ಸಿದ್ಧವಾಗಿದ್ವಿ ಅಭಿವೃದ್ಧಿ ಬಗ್ಗೆ ಆಗಲಿ ಏನೇ ಬಗ್ಗೆ ಆಗಲಿ ಸರ್ ಕೊರೋನಾ ಮೂರು ಟೈಮ್ ಬಂದು ಹೋಯ್ತು ತಾಲೂಕಿನ ಜನ ನಿಮಗೆ ಕೊರೋನಾ ಹೊಂದಿದ್ದ ಬದುಕಿದ್ದೀರ ಸತ್ತಿದ್ರು ಅಂತ ಯಾವತ್ತರ ಬಂದು ಕೇಳಿದಾರೋ ವಿಚಾರಿಸಿದಾರೋ ಕೇಳಿ ಸರ್ ಅವ್ರಿಗೆ ಬಂದು ಕೇಳಿಲ್ಲ ಮಾಡಿಲ್ಲ ಪಾಪ ಅವ್ರು ಸುರೇಶ್ ಬಾಬು ಅವ್ರ ಕೈಲಿ ಏನಿದೆ ಬಡವ್ರಿಗಾಗಲಿ ಆಟೋ ಡ್ರೈವರ್ಗಳಿಗಾಗಲಿ ಗಾರೆ ಕೆಲಸದಾಗಲಿ ಡ್ರೈವರ್ಗಳಿಗಾಗಲಿ ಅವ್ರ ಕೈಲಿ ಇದೆ ಅನುದಾನ ಮಾಡಿ ಎಲ್ಲರೂ ಯೋಗಶ್ರಮ ವಿಚಾರಿಸಿ ಇವತ್ತು ಚಿಕ್ಕನಾಗ್ನಹಳ್ಳಿ ತಾಲೂಕು ಶಾಂತಿಯುತ ಆಗಿದೆ ಸುರೇಶ್ ಬಾಬು ಕಡೆಯಿಂದ ಇದೆ ಸರ್ ಯಾವುದೇ ರೀತಿಯಾಗಲಿ ನಮಗೇನು ಅವ್ರ ಕಡೆಯಿಂದ ಅನುಕೂಲ ಆಗಿಲ್ಲ ಸರ್ ಪ್ರತಿಯೊಂದು ಬೆಲೆನೂ ಹೆಚ್ಚಳಕ ಒಂದು ಸಿಲಿಂಡ್ರ್ ತಾಳಿ ಪೆಟ್ರೋಲ್ ತಾಳಿ ನಾವು ಹಳ್ಳಿ ಮೇಲೆ ವ್ಯಾಪಾರಕ್ಕೆ ಹೋಗೋರು ಸರ್ ಟಿ ವಿ ಎಸ್ ಫಿಫ್ಟೀಲಿ ಮುನ್ನೂರು ನಾನ್ನೂರು ರೂಪಾಯಿ ಡೈಲಿ ಗಾಡಿಗೆ ಬರ್ತಿದೆ ಖರ್ಚು ಮುಂಚೆ ನಮಗೇನಿತ್ತು ನೂರೈವತ್ತು ಇನ್ನೂರು ರೂಪಾಯಿ ನಾವು ಹಳ್ಳಿ ಎಲ್ಲ ತಿಳ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೆ ಇವತ್ತು ನಮ್ಮ ಕೈಯಲ್ಲಿ ಐನೂರು ಆರ್ನೂರು ರೂಪಾಯಿ ಖರ್ಚು ಮಾಡಿ ಯಾವಾಗ ಹೋಗುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಬಂದಿದೆ ಅದರಿಂದ ನಮಗೆ ಈ ಸರ್ಕಾರ ಭಾಳ ಬೇಜಾರಾಗಿಬಿಟ್ಟಿದೆ ಅದಕ್ಕೆ ಈ ಸರ್ಕಾರ ಬೇಡ ಈ ಸತಿ ಚಿಕ್ಕನಹ್ನಹಳ್ಳಿ ತಾಲೂಕಲ್ಲಿ ಪ್ರತಿಯೊಬ್ಬರು ಜನನೂ ಎಚ್ಚೆತ್ತುಕೊಂಡಿದ್ದಾರೆ ಸಿ ಬಿ ಸುರೇಶ್ ಬಾಬುಗೆ ಬೆಂಬಲ ಸುರೇಶ್ ಬಾಬು ಅವರು ಖಂಡಿತವಾಗ್ಲೂ ಗೆದ್ದೆ ಗೆಲ್ತಾರೆ ಒಳ್ಳೆ ಮನುಷ್ಯ ಅವರಿಗೆ ಪ್ರತಿಯೊಂದು ತಾಲೂಕು ಜನಗಳ್ಗೆ ಹೇಳೋದೇನೆಂದ್ರೆ ಈ ಒಸತಿ ಅತಿ ಹೆಚ್ಚು ಮತಗಳಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸ್ರಿ ಅಂತ ಇಡೀ ತಾಲೂಕು ಜನಗಳ್ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಏನು ಹೇಳ್ತೀರಿ ಹೆಂಗಿದೆ ಚಿಕ್ಕನಾಗಲಿ ಈ ಬಾರಿ ಎಲೆಕ್ಷನು ಅಂಥ ಅಭಿವೃದ್ಧಿ ಕೆಲಸ ಏನು ಆಗಿಲ್ಲ ಯಾಕೆ ಏನಂತ ಇದಿಲ್ಲವಲ್ಲ ಅವರಲ್ಲಿ ಮಾನವೀಯತೆ ಇಲ್ಲ ಅದರಿಂದ ಏನು ಮಾಡಂಗಿಲ್ಲ ಅಭಿವೃದ್ಧಿ ಕೆಲಸ ಅಂದರೆ ಅವ್ರು ಮಾಡಿದ್ದು ನಾವು ಮಾಡಿದ್ವಿ ಅಂತ ಎಚ್ಚೆತ್ತು ಹೇಳ್ತಾರೆ ಅಷ್ಟೇ ಮಿನಿಸ್ಟ್ರು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಅವರು ಹಳವರು ಮಾಡಿರೋ ತಾನೇ ಇವ್ರು ಮಾಡಿರೋದು ಹೊಸ್ದಾಗಿ ಏನು ಮಾಡಿದ್ದಾರೆ ಇವರು ಇರೋದನ್ನು ಕೆತ್ತಿದಾರೆ ಮಾಡ್ತಾ ಇದಾರೆ ಗಳಿಸ್ತಾಯಿದ್ರೆ ಮಾಡ್ತಾಯಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಸುರೇಶ್ ಬಾಬು ಅವರು ಇವಿಂದ ಅವ್ರು ಮಾಡಿರೋಲ್ಲ ಸಮಯ ಹಿಂದೆ ಕಿರಣ್ ಕುಮಾರ್ ಮತ್ತು ಸುರೇಶ್ ಬಾಬು ಮಾಡಿರೋವನ್ನ ಇವರು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಇವರು ಸ್ವತಃ ಏನು ಮಾಡಿಲ್ಲ ಹಿಂಗಿದೆ ಈ ಬಾರಿ ಇಲ್ಲ ಜಿದ್ದ ಜೆಡಿಎಸ್ ಅಲ್ಲೇ ಇತ್ತು ಸರ್ ಈ ಸತಿ ಏನು ಬಿಜೆಪಿಯ ಮಾಡಿಲ್ಲ ಈ ಸತಿ ಕಡೆ ನಿರೀಕ್ಷೆ ಇಟ್ಕೊಂಡಿದ್ರು ಮಾಡ್ತಾರಂತ ಮಾಡಿಲ್ಲ ಈ ಸತಿ ಸುರೇಶ್ ಬಾಬು ಅಂತ ಅಂತೈತೆ ನಿಮ್ಮ ಒಬ್ಬರು ಮಿನಿಸ್ಟರ್ ಆಗಿದ್ದಾರೆ ಜೆ ಸಿ ಮಾಧುಸ್ವಾಮಿ ಅವರು ಬಹುಶಃ ಅವರು ಮಿನಿಸ್ಟರ್ ಆದ ಮೇಲೆ ಹೆಚ್ಚು ಕೆಲಸ ಆಗಬೇಕಾಗಿತ್ತು ಆಗಿದೆ ಅಂತ ಅನ್ಸುತ್ತಾ ಏನು ಟವನ್ ಏನು ಮಾಡಿಲ್ಲ ಸರ್ ಮಾಡಿಲ್ಲ ಅದಕ್ಕೋಸ್ಕರ ಎಸ್ಗೆ ಈ ಸರ್ತಿ ತರಲ್ಲ ಅಂತ ಅದು ಮೂರು ಪಕ್ಷ ಇದೀಗ ಕಾಂಗ್ರೆಸ್ನಲ್ಲಿ ಯಾರು ಕನ್ಫರ್ಮ್ ಆಗಿಲ್ಲ ಬಿ ಜೆ ಪಿರು ಅವರು ಮಿನಿಸ್ಟ್ರ್ ಆಗಿರ್ಬೋದು ಅವರು ಸ್ವ ಸ್ವಾರ್ಥವೇ ಜಾಸ್ತಿ ಸ್ವಂತ ಮತ್ತು ಸ್ವಾರ್ಥ ಜಾಸ್ತಿ ನೋಡಿರಿ ಇದು ಸುಮಾರು ಐದು ವರ್ಷದಿಂದ ಆಗಿದೆ ರೋಡು ರಸ್ತೆ ಐದು ವರ್ಷದಲ್ಲಿ ಸುರೇಶ್ ಬಾಬು ಇದು ಸ್ಯಾಂಕ್ಷನ್ ಆಗಿರೋದು ಐದು ವರ್ಷದಿಂದ ಇನ್ನೂ ಕಂಪ್ಲೀಷನ್ ಆಗಿಲ್ಲ ಆಮೇಲೆ ಆ ಡಿವೈಡರ್ ನೋಡಿರಿ ಹಳೆ ಡಿವೈಡರ್ ಹೊಸ ಡಿವೈಡ್ರ್ ಜೋಡಿಸಿದ್ದಾರೆ ಕೇಳೋ ಅವ್ರನ್ನ ಕೇಳೋವಂಥವ್ರು ಯಾರೂ ಇಲ್ಲ ಇಲ್ಲಿ ಸರ್ವಾಧಿಕಾರನೇ ಜಾಸ್ತಿ ಆಯಿತು ಅವ್ರದೇ ಮಿನಿಶ್ಟ್ರದೇ ಸರ್ವಾಧಿಕಾರ ಅದ್ರಾಗೇನು ಮಾತಿಲ್ಲ ಅವರು ಸರ್ವಾಧಿಕಾರ ಹಿಂಗೆ ಗುರುತಿಸ್ತಾರೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ ಆಮೇಲೆ ಹಳೆ ಈಗ ಗ್ರಾಮ ಇದರಲ್ಲಿ ತಾಲೂಕು ಆಫೀಸಲ್ಲಿ ಈ ಸಾಮಾನ್ಯ ರೈತರಿಗೆ ಸುರೇಶ್ ಬಾಬು ಕಾಲದಲ್ಲಿ ಜಮೀನೆಲ್ಲ ಮಂಜೂರು ಮಾಡಿಕೊಟ್ಟಿದ್ರು ಅವನ್ನೆಲ್ಲ ವಜಾ ಮಾಡಿಸಿ ಆಲ್ರೆಡಿ ಈಗ ಅವ್ರ ಪಕ್ಷದವ್ರಿಗೆ ಎಲ್ಲರಿಗೂ ರೆಡ್ ಮಾಡಿಕೊಟ್ಟಿದ್ದಾರೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ಒಟ್ಟಾರೆ ಅವ್ರು ಕೈಕೊಂಡಿರ್ತಾರೆ ಇವರಿಗೆ ರೆಕಾರ್ಡ್ ಮಾಡಿಕೊಟ್ಟರೆ ಅವಾಗೇನಾಗುತ್ತೆ ಅಂದರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಈ ಥರದ ಇವನ್ನೇ ಜಾಸ್ತಿ ಸನ್ನಿವೇಶನ ಮಾಡಿರೋದು ಇನ್ನು ನೀರಿನ ಬಗ್ಗೆ ಮಾತಾಡಬೇಕು ಅಂತಂದರೆ ಸುಮಾರು ಎಂಟತ್ತು ವರ್ಷದಿಂದಲ್ಲ ಸರ್ವೆ ಆಗಿ ಅದಕ್ಕೆ ಜಯಚಂದ್ರ ಅವರು ದುಡ್ಡು ಹಾಕಿದ್ದೆ ಅವರು ಹಾಕ್ಸಿದ್ದಾರೆ ಸ ಯಡಿಯೂರಪ್ಪ ಕಾಲದಲ್ಲಿ ಅದನ್ನು ಸರ್ವೆ ಎಲ್ಲ ಮಾಡಿಸಿ ಕಿರಣ್ ಕುಮಾರು ಸುರೇಶ್ ಬಾಬು ಎಲ್ಲ ಮಾಡಿ ಸರ್ವೆ ಮಾಡಿಸಿ ಇದನ್ನು ನೀರು ತರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದರು ಈ ಥರ ಅವರು ಸ್ವಾರ್ಥಕ್ಕೋಸ್ಕರ ಸ್ವಂತ ಅದೇನಪ್ಪ ಅಂದರೆ ಸಮಾಜಕ್ಕಿನ್ನ ಗ್ರಾಮಗಳಿಗಿನ್ನ ತಾಲೂಕಿನ್ನ ಅವ್ರ ಸ್ವಾರ್ಥನೇ ಹೆಚ್ಚಾಗಿದೆ ಏನು ಒಂದು ಚರಂಡಿ ವಾಸನೆ ಆಗಲಿ ಏನೇ ಆಗಲಿ ಸಚಿವರೇ ಆಗಲಿ ಈಗ ಏನೂ ಬಂದು ನೋಡಿಲ್ಲ ಈ ಸರಿ ಬದಲಾವಣೆ ಬದಲಾವಣೆ ಆಗೇ ಆಗುತ್ತೆ ಇವೇನೈತ್ರಿ ಸರ್ ಈ ಸಲ ಈ ಮಧುಸ್ವಾಮಿಯವರು ಇಟ್ಲರ್ ಧೋರಣೆ ತೋರಿಸ್ತಾ ಇರೋದು ಅಧಿಕಾರದಲ್ಲಿ ನೀವು ನೋಡ್ಬೋದು ಮಾಧ್ಯಮಗಳಲ್ಲಿ ನೋಡ್ಬೋದು ಏನು ಸರ್ವಾಧಿಕಾರಿ ಧೋರಣೆ ತೋರಿಸ್ತಾರೆ ಅಧಿಕಾರಿಗಳನ್ನ ನಡೆಸ್ಕೊಳ್ಳೋ ರೀತಿ ಇರ್ಬೋದು ಜನಸಾಮಾನ್ಯನ ನಡೆಸ್ಕೊಳ್ಳೋದು ಸ್ವಪಕ್ಷ ಕಾರ್ಯಕರ್ತರು ಕೂಡ ಅವರು ಒಳ್ಳೆ ರೀತಿ ನಡೆಸ್ಕೊಂಡಿಲ್ಲ ನೋಡ್ಬೋದು ಇದು ಈ ರೋಡ್ ಇದೆಯಲ್ಲ ಕೆ ಬಿ ಕೃಷ್ಣ ಉಳಿಯರು ಸುರೇಶ್ ಬಾಬು ಮತ್ತು ಮುದ್ದನ್ಮೇಗೌಡರು ಐದು ವರ್ಷದಿಂದ ಉದ್ಘಾಟನೆ ಮಾಡಿದಂಥ ರೋಡ್ ಇದನ್ನು ಐದು ವರ್ಷ ಯಾರು ಪರಿಪೂರ್ಣ ಮಾಡೋಕ್ಕಾಗಿಲ್ಲ ರೋಡ್ ನೋಡ್ಬೋದು ಸರ್ ಈಗ ಉಳಿಯಾರ್ಗೆ ಹೋಗ್ತಾ ನೋಡ್ಬೋದು ನೀವು ಎಷ್ಟು ಅವೈಜ್ಞಾನಿಕವಾಗಿದ್ದಾರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ನೋಡ್ಬೋದು ಆ ಮಾಧುಸ್ವಾಮಿ ಅವರು ತಾಲೂಕಿಗೆ ಏನು ಮಾಡಿಲ್ಲ ಬರೀ ಅವರು ಪೈಪ್ಲೈನ್ ಸಚಿವರು ಅಂತ ಹೇಳ್ಬೋದು ಅವರು ಪೈಪ್ಲೈನ್ ಉಳ್ಕೊಂಡು ಸ್ವಲ್ಪ ಕಮಿಷನ್ ಮಾಡ್ಕೊಂಡು ಬಿಟ್ಟರೆ ಹೇಮಾವತಿ ನೀರು ಅವತ್ತು ಸುರೇಶ್ ಬಾಬು ಮತ್ತು ಕಿರಣ್ಕುಮಾರ ಅವರು ತಂದಿದ್ದಂಥ ನೀರಿಗೆ ನಾನು ತಂದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಕೇವಲ ಇನ್ನೊಂದು ನಾಲ್ಕು ಕಿಲೋಮೀಟರ್ ಚಾನಲ್ ಇತ್ತು ಅದನ್ನು ಮಾತ್ರ ಮುಂದುವರಿಸಿ ತಂದಿದ್ದೀವಿ ಅಂತಾರೆ ಸಚಿವರು ತಾಲೂಕಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಸರ್ ಜನಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯದ ಆಡಳಿತ ನಡೆಸ್ತಾರೆ ಹಾಗಾಗಿ ಮಾಧುಸ್ವಾಮಿ ಅವರು ಜನ ಇದು ಬಾರಿ ಖಂಡಿತ ತಿರಸ್ಕಾರ ಮಾಡ್ತಾರೆ ಸರಳ ಸಜ್ಜನಿಕೆ ನಾಯಕರನ್ನು ಸುರೇಶ್ ಬಾಬುರಿಗೆ ತಾಲೂಕಿನ ಜನದ ಒಲವು ಖಂಡಿತ ಇದೆ ಸರ್ ಸುರೇಶ್ ಬಾಬುರು ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಎಸ್ ಇದು ಚಿಕ್ಕನಾಯಕನಹಳ್ಳಿಲಿ ಜನ ಕೇಳ್ತಾ ಇರುವಂತಹ ಮಾತು ಯಾವ ರೀತಿಯಲ್ಲಿ ಸಚಿವರ ಕೆಲಸಗಳನ್ನು ಕೂಡ ಇಲ್ಲಿ ಜನ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಅನ್ನುವಂಥದ್ದು ಅವರ ಮಾತುಗಳಿಂದ ಗೊತ್ತಾಗ್ತಾ ಇದೆ ಹಾಗೆಯೇ ಸುರೇಶ್ ಬಾಬು ಅವರ ಕಡೆಗಿರುವಂತಹ ಒಲವು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ನಾವು ಇಲ್ಲಿ ನೋಡಬಹುದು ನಾವೀಗ ಚಿಕ್ಕನಾಯಕನಹಳ್ಳಿಯ ಶೆಟ್ಟಿಕೆರೆಗೆ ಬಂದಿದ್ದೀವಿ ಶೆಟ್ಟಿಕೆರೆ ಹೋಬಳಿ ಭಾಗದಲ್ಲಿ ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆಯ ಬಗ್ಗೆ ಜನ ಅಭಿಪ್ರಾಯವನ್ನು ಹೊಂದಿದ್ದಾರೆ ವಿಶೇಷವಾಗಿ ಜೆ ಸಿ ಮಾಧುಸ್ವಾಮಿಯವರು ಈ ಕ್ಷೇತ್ರದ ಶಾಸಕರಾಗಿದ್ದು ಕರ್ನಾಟಕದಲ್ಲಿ ಸಚಿವರಾಗಿ ಅತ್ಯಂತ ಪ್ರಭಾವಿಯಾಗಿ ಶಾಸನ ಸಭೆಯಲ್ಲಿ ಮಾತನಾಡ್ತಾ ಇರುವಂತಹ ರೀತಿ ಇವೆಲ್ಲದರ ಬಗ್ಗೆ ಕೂಡ ಜನ ಏನು ಹೇಳ್ತಾರೆ ಹಾಗೆಯೇ ಈ ಬಾರಿಯ ಚುನಾವಣೆಯಲ್ಲಿ ಇದು ಜೆಡಿಎಸ್ ವರ್ಸಸ್ ಬಿಜೆಪಿ ನಡೆಯುತ್ತಾ ಕಾಂಗ್ರೆಸ್ ಇಷ್ಟ ಮಟ್ಟಿಗೆ ಇಲ್ಲಿ ಫೈಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಇಷ್ಟು ಮುಖ್ಯ ಆಗುತ್ತೆ ಈ ಬಾರಿ ಚುನಾವಣೆಯಲ್ಲಿ ಎಲ್ಲ ವಿಷಯದ ಬಗ್ಗೆ ಕೂಡ ನಾನು ಜನ ಮಾತನಾಡಿಸ್ತೀನಿ ಏನ್ ಹೇಳ್ತೀರಿ ಹೆಂಗಿದೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಬಿಜೆಪಿ ಇಲ್ಲೆಲ್ಲ ನೀರ್ ತಗೊಂಡವ್ರೆ ನಮ್ಗೆ ಎಲ್ಲಾ ಸೌಕರ್ಯ ಮಾಡ್ಯಾವ್ರೆ ರೋಡ್ ಮಾಡ್ಯಾವ್ರೆ ಊರುಗಳಿಗೆಲ್ಲ ಸಿಮೆಂಟ್ ರೋಡ್ ಮಾಡ್ಯಾವ್ರೆ ಅದರಿಂದ ನಾವು ಬಿಜೆಪಿ ಅದೇ ಮೈನ್ ರೋಡ್ ಅಲ್ಲಿ ಬಹಳ ಗುಂಡಿಗಳು ಬಿದ್ದಾವಲ್ಲ ಅವೆಲ್ಲ ಮುಚ್ಚಿಸ್ತಾರಂತೆ ಪೈಪ್ಲೈನ್ ಮಾಡಿರಲ್ಲ ಅವಾಗ ಗುಂಡಿ ಬಿದ್ದಾವೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ರೋಡ್ಗಳು ಮಾಡ್ಯವರೆ ನೀರ್ ತಂದವರೆ ಇಪ್ಪತ್ನಾಲ್ಕು ಕೆರಿಗೆ ಅದರಿಂದ ನಾವು ಅವ್ರಿಗೆ ಮಾಡೋದು ಈಗ ಶಿಟ್ಟಿಗಿರಿ ಭಾಗದಲ್ಲೆಲ್ಲ ಮುಂಚೆ ಹೆಂಗಿತ್ತು ನೀರಾವರಿ ಸಮಸ್ಯೆ ಹೆಂಗಿತ್ತು ನಿಮ್ಗೆ ಇಲ್ಲ ನೀರಾವರಿದು ಇವ್ರ ಮಿನಿಸ್ಟ್ರ ಆದ್ಮೇಲೆ ನಮಗೆ ತಮ್ಮಂದ್ ನೀರು ಕೊಟ್ಟವ್ರೆ ಇಪ್ಪತ್ನಾಕೇ ನೀರು ಬಿಟ್ಟವ್ರೆ ಅದರಿಂದ ನಾವು ಅವ್ರಿಗೆ ಮಾಡ್ತೀವಿ ಈಗ ಮಾಧುಸ್ವಾಮಿ ಅವರು ಪ್ಲಸ್ ಪಾಯಿಂಟ್ ಏನಂತ ಅನ್ಸುತ್ತೆ ನಿಮಗೆ ಇಲ್ಲಿ ಯಾವ ಕಾರಣಕ್ಕಾಗಿ ಮಾಧುಸ್ವಾಮಿ ಅವರು ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಇಪ್ಪತ್ತು ಸಾವಿರ ಲೀಡರ್ ಗೆಲ್ತಾರೆ ಅಂತೇಳಿ ಕೆಲಸ ಮಾಡಿದಾರಲ್ಲ ಸರ್ ಅದರಿಂದ ಗೆಲ್ತಾರೆ ಕೆಲಸ ಮಾಡ್ಯಾರಲ್ಲ ಹಳ್ಳಿಗೆ ಎಲ್ಲ ರೋಡ್ ಮಾಡ್ಯಾರೆ ಅದರಿಂದ ಗೆಲ್ತಾರೆ ಅಂತ ಹೇಳ್ತಾರೆ ಮಾಧುಸ್ವಾಮಿನಾಗೆಲ್ಲ ಸರ್ ಮಾಧುಸ್ವಾಮಿ ಚೆನ್ನಾಗಿ ಕೆಲಸ ಮಾಡ್ಯಾರೆ ಅವರಿಗೆಲ್ಲ ಸರ್ ಇವೇನಂತೀರಿ ಹೆಂಗಿದೆ ಈ ಬಾರಿ ಇಲ್ಲಿ ಶೆಟ್ಟಿಕೆರೆ ಭಾಗದಲ್ಲಿ ಫೈಟ್ ಇದೆ ಸರ್ ಇಲ್ಲಿ ಈ ಸಲ ಸುರೇಶ್ ಬಾಬು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮಧ್ಯ ಸಲ ನಮ್ಮ ಮತ ಸುರೇಶ್ ಬಾಬು ಅವ್ರಿಗೆ ಅದ್ಯಾಕೆ ಸುರೇಶ್ ಬಾಬು ಈಗ ಹೊಸ ನೋಡುವ ಹೊಸ ಚೇಂಜ್ ನೋಡುವ ಅಂತ ನಾವು ಚಿಂಗನಹಳ್ಳಿ ತಾಲೂಕು ನಾವು ಈಗ ಅವ್ರಿಗೊಂದ್ಸಲ ಸಲ ಗೆಲ್ಲಿಸಿ ಏನು ಕಾರ್ಯ ಮಾಡ್ತಾರೆ ನೋಡುವ ಅಂತ ಎರಡು ಬಾರಿ ಹಿಂದೆ ಗೆದ್ದಿದ್ರಲ್ಲ ಅವರು ಎರಡು ಬಾರಿ ಶಾಸಕರಾಗಿದ್ದರು ಎಂಟರಿಂದ ಹದಿಮೂರು ಹದಿನೆಂಟರ ತನಕ ಅವರೇ ಶಾಸಕರಾಗಿದ್ದರು ಹತ್ತು ವರ್ಷ ಶಾಸಕರಾಗಿದ್ದರು ಅವಾಗ ನೋಡಿಲ್ವ ನೀವು ಸುರೇಶ್ ಬಾಬು ಅವ್ರನ್ನ ಅಲ್ಲ ಅವರು ಕೆಲಸ ಮಾಡಿದ್ದಾರೆ ಆದಷ್ಟು ಅದೇ ಮಿಶ್ರ ಸರ್ಕಾರವಾಗಿರೋದ್ರಿಂದ ಅಷ್ಟೇನು ಬೆಳವಣಿಗೆ ಆಗಿಲ್ಲ ಸಲ ಅವ್ರಿಗೆ ಜೆ ಡಿ ಎಸ್ಗೆ ಸಲ ಪೂರ್ವ ಮತದಿಂದ ತರಬೇಕು ಅನ್ನೋ ಭರವಸೆ ಇದೆ ಮಾಧುಸ್ವಾಮಿಯವರು ಮಾಧುಸ್ವಾಮಿಯವರು ಮಾಡ್ತಾರೆ ಕೆಲಸ ಮಾಡಿದ್ದಾರೆ ಬಟ್ ಇನ್ನು ತುಂಬ ಅಷ್ಟು ಬೇಗ ಆಗ್ತಿಲ್ಲ ಕೆಲಸಗಳು ಹ್ಞೂ ಇನ್ನು ರೀ ಸರ್ ಸರ್ ನಮಸ್ತೆ ನಾವು ಸುರೇಶ್ ಬಾಬು ಪರ ಯಾಕೆಂದರೆ ಸುರೇಶ್ ಬಾಬು ನಾಯಕರು ಬರಬೇಕು ಒಂದು ಕೆಲಸಗಳು ಆಗೋ ಇನ್ನೂ ಇದೆ ಸಚಿವರು ಮಾಧುಸ್ವಾಮಿಯವರು ಇನ್ನೂ ಕೆಲಸ ಮಾಡಬೇಕಾಗಿತ್ತು ಒಬ್ಬರು ಸರ್ಕಾರಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ತರ್ಬೋದಾಯಿತು ತಾಲೂಕಿಗೆ ಯಾವುದೇ ರೀತಿ ಒಂದು ಕೈಗಾರಿಕಾ ಐ ಟಿ ಕೈಗಾರಿಕಾ ಒಂದು ಕೆ ತರ್ಬೋದಾಯ್ತು ಶಾಲೆ ಅದನ್ನೂ ತರಲಿಲ್ಲ ಹಾಗಾಗಿ ನಾವು ಸುರೇಶ್ ಬಾಬು ಮಾಡ್ತಾ ಇದ್ದೀವಿ ಸತಿ ಬಟ್ ಇಲ್ಲಿ ನೀರು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಇದೆಲ್ಲ ಹೇಳ್ತಾ ಇದಾರಲ್ಲ ಇಲ್ಲಿ ಜನಕ್ಕೋಸ್ಕರ ಸುರೇಶ್ ಬಾಬು ಪ್ರಯತ್ನ ಮಾಡೋರು ಮೊದಲ ಬಾರಿಗೆ ಕಿರಣ್ ಕುಮಾರ್ ಪ್ರಯತ್ನ ಮಾಡೋರೆ ಮೂರನೇ ಬಾರಿ ಬಾರಿಗೆ ಇವ್ರು ಗೆದ್ದರು ಮಂತ್ರಿ ಆದರೂ ನೀರನ್ನ ಮುಂದುವರ್ಸಿರು ಇವರು ಇವ್ರು ಶಾಸಕರಾದರು ಕೆಲಸ ಮಾಡಿದ್ರು ಅದೇ ರೀತಿ ನಾವು ಸುರೇಶ್ ಬಾಬು ಮುಂದಿನ ಇದ್ರೆ ಮಾಡ್ತಾರೆ ಅವರು ಮೊದಲು ಅವರೇ ಇದು ಮಾಡಿದ್ದು ಸ್ಟಾರ್ಟ್ ಮಾಡಿ ಸುರೇಶ್ ಬಾಬು ಕಿರಣ್ ಕುಮಾರ್ ನಾವು ಹಾಗಾಗಿ ಸುರೇಶ್ ಬಾಬು ಪರ ನೀವೇನಂತೀರಿ ಹೆಂಗಿದೀಗ ಜಯ ಸಿಎಂ ಜಯ ಸಿಎಂ ಮಾಮೂಲಿ ಜೆ ಸಿ ಎಮ್ ಕೆಲಸ ಮಾಡಿಸಿದ್ದಾರೆ ವರ್ಕ್ ಮಾಡಿದ್ದಾರೆ ಎಬಿಲಿಟಿ ಇದೆ ಅವ್ರು ಸೋತ್ರರು ವರ್ಕ್ ಮಾಡ್ತಾರೆ ಗೆದ್ರು ವರ್ಕ್ ಮಾಡ್ತಾರೆ ಈ ಸುರೇಶ್ ಬಾಬು ಅಂತ ಇವ್ರು ಹೇಳಿದರು ಅವರು ಮಾಡಿದ್ರೆ ಇಲ್ಲ ಅಂತ ಹೇಳಲ್ಲ ನಾವು ಆದರೆ ಅವ್ರು ಸಮ್ಮಿಶ್ರ ಸರ್ಕಾರ ಮೇಲ್ಗಡೆ ಅವ್ರದ್ದು ವರ್ಕ್ ಆಗೋಲ್ಲ ನಾವೇನೋ ಗೆಲ್ಸಿರೋ ಅವರು ಅವರು ಏನು ಜೆ ಡಿ ಎಸ್ ಸಿಗಿದೆ ಕುಮಾರಸ್ವಾಮಿಗಳು ಅವ್ರನ್ನ ಯಾವುದಕ್ಕೂ ಬಿಡೋದು ಸುಮ್ಮನೆ ನೆಪ ನೆಪಕ್ಕೆ ಇಟ್ಕೊಂಡ್ಬಿಡ್ತಾರೆ ಅವರು ಒಳ್ಳೆ ವರ್ಕರೇ ಅದರಿಂದ ಈಗ ಮಾಧುಸ್ವಾಮಿಗೆ ನಾವು ಎಲ್ಲ ಮಾಡ್ತೀವಿ ಅಂತೀರಿ ಸರ್ ಜೆ ಸಿ ಮಾಧುಸ್ವಾಮಿ ಅವರು ಅತ್ತಮ ಉತ್ತಮವಾಗಿ ಕೆಲಸ ಮಾಡ್ಯಾರೆ ರಸ್ತೆ ಇಲ್ದ ಜಾಗದಗಳ ರಸ್ತೆ ಮಾಡಿದ್ದಾರೆ ಖಂಡಿತ ಅವ್ರಿಗೆ ಓಟ್ ಹಾಕೋದು ನಾವು ಇಲ್ಲಿವರೆಗೂ ಅವ್ರಿಗೆ ಓಟ್ ಹಾಕಿರಲಿಲ್ಲ ಈ ಸಲ ಅವ್ರಿಗೆ ಓಟ್ ಹಾಕೋದು ಹೊಸ ಓಟ್ ಹಾಕ್ತೀನಿ ಈ ಸತ್ಯ ಯಾರೇ ಲೀಡ್ರು ಬಂದು ಓಟ್ ಕೇಳ್ದೇ ಇದ್ರೂ ಆ ಕೇಳ್ದೇ ಇದ್ರು ನಾನು ಏನೋ ಮಾನ್ಸ್ವಾಮಿಗೆ ಓಟ್ ಓಟ್ ಹಾಕಿ ಯಾಕೆ ಯಾಕೆಷ್ಟು ಮಾಧುಸ್ವಾಮಿ ಅವರ ಬಗ್ಗೆ ವಿಶ್ವಾಸ ಇಲ್ಲ ಈ ಸತಿ ಅಷ್ಟು ಅಭಿಮಾನದಿಂದ ಕೆಲಸ ಮಾಡಿದ್ದಾರೆ ಇನ್ನೂ ನಮ್ಮ ತಾಲೂಕನ್ನು ಇಂಪ್ರೂವ್ ಆಗುತ್ತೆ ಅವ್ರು ಬಂದರೆ ಇಷ್ಟು ಕೆಲಸ ಹೋಲಿಸಿದ್ರೆ ಏನೂ ಇಂಪ್ರೂವ್ ಅಲ್ಲ ಎರಡು ವರ್ಷದಿಂದ ಹತ್ತು ವರ್ಷದಿಂದ ರಾಜಕೀಯ ಮಾಡಿದ್ರು ಏನೂ ಒಂದು ಕಳ್ಳಿನೂ ಕ ಕೆಲಸಕ್ಕಾಗಲಿಲ್ಲ ಉತ್ತಮ ಉತ್ತಮ ಅದು ಅಂದ್ರೆ ವ್ಯಕ್ತಿ ಅಂದ್ರೆ ಭೀಮದಂತ ನಾಯಕ ಕೆ ಸಿ ಮಾಧುಸ್ವಾಮಿ ಅವರು ಅಷ್ಟು ಗಡ್ಸು ಯಾರಿಗೂ ಇಲ್ಲ ಹಾ ಇನ್ನು ಯಾರಿಗದ್ರು ಅಷ್ಟು ಗಡ್ಸ್ ಬರಲ್ಲ ನಾವು ಬಿಜೆಪಿ ಜೆ ನಾವು ಬಿ ಹಿಂದೆ ಇಲ್ಲಿ ಹತ್ತು ವರ್ಷ ಸುರೇಶ್ ಬಾಬು ಅವರು ಕೆಲಸ ಮಾಡಿ ಎಮ್ ಎಲ್ ಎ ಆಗಿದ್ರು ಅವ್ರು ಹೆಂಗೆ ಕೆಲಸ ಮಾಡಿದ್ರು ಅವ್ರೇನು ಸುಮಾರು ಕೆಲಸ ಮಾಡಿರು ಅವ್ರು ಅಷ್ಟು ಗಡ್ಸು ಇಲ್ಲ ಹಾ ಇವರು ಗಡ್ಸು ಯಾವ್ದು ಬಂದರೂ ಗಡ್ಸೇ ಮಾತು ಎಲ್ಲದುವೆ ಹ್ಮ್ ಅದರಿಂದ ಅವ್ರಿಗೆ ನಾವು ಒಂದಿನ ದಿನ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಒಂದು ರೂಪಾಯಿ ಸಾಕು ಒಮ್ಮೆ ಕೊಟ್ಟರೆ ಕೆಲಸ ಮಾಡ್ಸ್ಕೊಂಡು ಯಾರೇನು ನಮ್ಮ ಹತ್ತಿಗೆ ಅವ್ರು ನಮ್ಮನ್ನು ಹತ್ರ ಬಿಡ್ಕೋಲ್ಲ ಕೋಟಿ ಏನು ಸಾರು ನಮಗೆ ನಾವು ಯಾಕೋ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ನಾವು ಹತ್ರ ಕೂಗಿ ಬಿಡ್ಕೋಣಲ್ಲ ನಮ್ಗೆ ಬೇಕಾ ದುಡ್ಡು ದುಡ್ಡು ಕೊಟ್ಟರೆ ಅಮೌಂಟ್ 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 ನಮಗೆ ಒಂದು ಕೋಟಿ ಕೊಡಿ ನೀವು ಹತ್ತು ವರ್ಷ ಬೇಕಾರಲ್ಲ ನೂರು ವರ್ಷ ಬೇಕಾದ್ರು ಓಟ ನಾವು ಇರೋವರೆಗೂ ನಮಗೆ ಕೊಡಿ ನಾವಿಕ್ ಕೊಡಿದ್ವಿ ಕಡವರಲ್ವಾ ಮೇಲಕ್ಕೆ ಧೂಳು ಹೊಡ್ಕೊಂಡಿದ್ವಿ ಕಸ ಹೊಡ್ಕೊಂಡು ಜೀವನ ಮಾಡ್ತೀವಿ ನಾವು ಇದ್ದೀವಿ ಮುಂದಕ್ಕೆ ಬೆಳೆಸ್ಬೇಡ್ರಿ ನೀವೇ ಮುಂದಕ್ಕೆ ಬೆಳಿರಿ ನಾವ್ ಹಿಂದೆ ಧೂಳಿ ಸರ್ ಏನ್ ಹೇಳ್ತೀನಿ ಕೇಳಿ ಇಲ್ಲಿ ನಡೀತಿರೋದೇ ಜಾತಿ ರಾಜಕೀಯ ಓಟು ಅವರು ತಿನ್ನುಳಾರ ಒಂದು ಸೈಡ್ ಆಗ್ತಾರೆ ಲಿಂಗಾಯ್ತು ಒಂದು ಸೈಡ್ ಆಗ್ತಾರೆ ಅಲ್ಲಿ ಯಾರಾರ್ಗ ಹಾಕ್ತಾರೋ ನಮ್ಮನ್ನೆಲ್ಲ ಸೈಡ್ ಉಪ್ಪಿನ ಕಾಯಿ ಇಂಡಿದ್ದಾರೆ ಅಷ್ಟೇ ಏನು ಸೊ ನನ್ನ ಚಪ್ಪಲಿ ಹೊಲಿಯೋಕೆ ಉಪಯೋಗಿಸ್ತಾರೆ ಸತ್ತ ತಪ್ಪೆ ಉಳಿಯೋಕೆ ಉಪಯೋಗಿಸ್ತಾರೆ ಬೇರೆದ್ಕ ಉಪಯೋಗ ಸಣ್ಣ ಅಲ್ಲ ಇಂಥ ವಾತಾವರಣ ನಡೀತಿರೋದು ಒಂದು ಸಾವಿರದ ಒಂಬೈನೂರ ಅರವತ್ತೈದು ನಿಮ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಡೀತಿರದೇ ಜಾತಿ ರಾಜಕೀಯ ಚಿಕ್ಕನಲ್ಲಿ ಕುರ್ಬ್ರ್ದಬ್ಬಳಿಕೆ ಶೆಟ್ಟಿಕ ಲಿಂಗದ ದಬ್ಬಳಕೆ ಎಲ್ಡಿ ಹಿಂದೂದಾವೆ ಯಾರು ಮುಂದುವರಕ ಸಾಧ್ಯತೆ ಇಲ್ಲ ಮುಂದುವರೆದಿಲ್ಲ ಹೋಬಳಿ ಮುಂದುವರೆದಿಲ್ಲ ಇರೋ ಜನನೂ ಮುಂದುವರ್ತಿಲ್ಲಂತಿರಿ ಹೆಂಗಿದಲ್ಲಿ ಏನಿಲ್ಲ ನಮ್ಗೆ ಎಲ್ಲರೂ ಒಂದೇ ನಮ್ಮ ಶೆಟ್ಟಿಕರ ಹೋಬಳಿ ಮಾತ್ರ ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್ ಒಂದಳ್ಳಿ ಕಡೆ ಸರ್ ಅಷ್ಟೇ ಯಾಕೆಂದ್ರೆ ಏನು ಅದು ನೋಡ್ತಾ ಇಲ್ಲ ಸರ್ ಆ ಎಮ್ ಎಲ್ ಎಗಳು ಏನು ಕ್ರಮ ತಗೊಂಡಿಲ್ಲ ಒಂದು ಟೇಸ್ಟ್ ಏನಿಲ್ಲ ಸರಿಯಾಗಿ ಹಾಸ್ಪೆಟ್ಲಿಲ್ಲ ಯಾವುದೇ ಸವಲತ್ತು ನಮ್ಮ ಏನು ಇಲ್ಲ ಸರ್ ಅಷ್ಟೇ ಈ ಕೆರೆಗಳಿಗೆಲ್ಲ ನೀರು ತುಂಬಿಸೋರ ಒಂದಿದೆ ಸರ್ ಕೆರೆಗಳಿಗೆ ಕೆರೆಗಳಿಗೆ ನೀರು ಬಂದಿದ್ದೆ ಹೋಬಳಿ ಇಂಪ್ರೂವ್ಮೆಂಟ್ ಇಲ್ಲ ಸರ್ ಈಗ ಈ ಬಾರಿ ಚುನಾವಣೆ ಹೆಂಗಾಗುತ್ತೆ ಅಂತ ಜೆ ಎಸ್ ಎಮ್ ಇದ್ದಾರೆ ಮಾಧುಸ್ವಾಮಿನೂ ಇದ್ದಾರೆ ಸರ್ ಇದ್ದಾರೆ ಇಷ್ಟೇ ಸರಿ ಅಂತ ಹೇಳಕ್ಕೆ ಬರಲ್ಲ ಸರ್ ಇಬ್ಬರಿಗೂ ಇದ್ದಾರೆ ಜನ ಸರ್ ಇಬ್ಬರಿಗೂ ಇದ್ದಾರೆ ಸುರೇಶ್ ಬಾಬು ಜೆ ಸಿ ಎಂಚಿದ್ದಾರೆ ಹೀಗೆ ಇಲ್ಲಿ ಇದು ಶೆಟ್ಟಿಗೆರೆ ಹೋಬಳಿ ನಾನು ಮಾತನಾಡಿದಾಗ ಜನ ಹೇಳ್ತಾರೆ ಅಂತ ಅಭಿಪ್ರಾಯ ಅಂದ್ರೆ ಹೇಗೆ ಸಿಟಿಯಲ್ಲಿ ಮಾತಾಡಿದಾಗ ಚಿಕ್ನಾಕ್ನಹಳ್ಳಿ ಟೌನ್ ಅಲ್ಲಿ ಮಾತಾಡಿದಾಗ ಸುರೇಶ್ ಬಾಬು ಪರವಾಗಿ ಒಲವನ್ನ ವ್ಯಕ್ತಪಡಿಸಿರೋ ಅಷ್ಟೇ ತೀವ್ರವಾಗಿ ಇಲ್ಲಿ ಬಂದಾಗ ಹೇಳ್ತಾರೆ ಇಲ್ಲ ಜೆ ಸಿ ಎಂ ಗೆದ್ದೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅನ್ನುವಂತಹ ಮಾತು ಕೂಡ ಇಲ್ಲಿಂದ ವ್ಯಕ್ತವಾಗ್ತದೆ ಹಾಗೆ ಸುರೇಶ್ ಬಾಬು ಅವರ ಪರವಾದಂತಹ ಅಭಿಪ್ರಾಯವು ಕೂಡ ಇಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸಬಹುದು ಹೆಂಗಿದೆ ಈ ಬಾರಿ ಇಲ್ಲಿ ಸರ್ ಈ ಬಾರಿ ಸುರೇಶ್ ಬಾಬುಗೂ ಮಾಧುಸ್ವಾಮಿಗೂ ಪೈಟ್ ನಡೆಯುತ್ತಿದೆ ಮಾ ಈಗ ಹಾಲಿ ಮಿನಿಸ್ಟ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ಅವರು ಸಾಮಾನ್ಯ ಜನಗಳಿಗೆ ಸ್ಪಂದ್ಸಲ್ಲ ಅವ್ರದ್ದು ಅದೊಂದು ಪ್ರಾಬ್ಲಮ್ಮು ಏನು ಏನು ಏನಕ್ಕೆ ಏನಾರ ಏನಾರು ಕೇಳಕ್ಕೆ ಸಾಮಾನ್ಯ ಜನ ಯಾರೋ ಒಬ್ಬ ಕಾರ್ಯಕರ್ತ ನಾಲ್ನ ನಾಲ್ಕು ಜನ ಕರ್ಕೊಂಡು ಹೋದ ಅಂದರೆ ಅವ್ರಿಗೆ ಅಷ್ಟು ಸ್ಪಂದ್ಸಲ್ಲ ಕಾರ್ಯಕರ್ತರಿಗೆ ಹಂಗಾಗಿ ಕಾರ್ಯಕರ್ತರಿಗೆ ಒಂಥರ ಬೇಜಾರಾಗಿ ಅದೊಂದು ಬೇಜಾರು ಅವ್ರ ಮೇಲೆ ಐತೆ ನಾವು ಸುರೇಶ್ ಬಾಬುನೇ ಯಾಕೆಂದ್ರೆ ನಾವು ಮೊದ್ಲಿಂದಲೂ ಸುರೇಶ್ ಬಾಬುನೇ ಆ ಮೊದಲಿಂದ ಹಾಕೊಂಡ್ಬಂದಿದ್ವಿ ಅವ್ರಿಗೆ ಅವರು ಅವರ ಅವ್ರ ತಂದೆ ಇದ್ದಾಗ್ಲಿಂದಲೂ ಇಲ್ಲಿಂದಾಗಲೂ ಅವರು ಅವರಿಂದ ಅವ್ರಿಗೆ ಓಟ್ ಮಾಡ್ಕೊಂಡು ಬಂದಿದ್ದೀವಿ ಅವರು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಈ ನೀರು ತರೋಕ್ಕೆ ಅವರು ಅವರು ಅವ್ರಿಗೂ ಅವರು ಕಿರಣ್ ಕುಮಾರು ಪ್ರಯತ್ನ ಇದು ಮಾಡಿದರು ಅದು ಮಧ್ಯೆ ಕೋರ್ಟಲ್ಲಿ ಬಿದ್ದು ಸ ಇವರು ಹಾಲಿ ಮಿನಿಸ್ಟ್ರು ಅವ್ರ ಕ ಅವರ ಪಾಲು ಹೌಸ್ಗಳಲ್ಲಿ ಕೋರ್ಟ್ಗೆ ಹಾಕಿಸಿ ಅದನ್ನ ಸ್ಟೇ ಮಾಡಿಸಿ ನನ್ನ ಪೀಡಲ್ಲಿ ಆಗಬೇಕು ಅಂತ ಅವರು ಅದನ್ನು ಸ್ಟೇ ಮಾಡಿಸಿ ಈಗ ಅದನ್ನು ಇವ್ರಿಗೆ ಗೆದ್ದ ಮೇಲೆ ಕೋರ್ಟ್ ಕೇಸ್ ವಾಪಸ್ ತೆಗೆಸ್ಕೊಂಡು ಕೆಲಸ ಮಾಡಿ ನೀರು ತಂದುಕೊಡೋದ ಅವರು ಕೆಲಸ ಮಾಡಿಲ್ಲ ಅಂತ ನಾವೇನಿಲ್ಲ ಅವ್ರದ್ದು ಕೆಲಸಕಾರ ಆದರೆ ಸ್ವ ಕಾರ್ಯಕರ್ತರುಗಳನ್ನ ಸ್ಪಂದಿಸಲ್ಲ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಬೇಜಾರು ಮಾಡ್ತಾರೆ ಕರ್ಕೊಂಡು ಹೋದಾಗ ಈಗ ಆರು ಹಿಂಗೆ ನಾಲ್ಕು ಜನ ಕರ್ಕೊಂಡು ಹೋಗ್ತೀವಿ ಇವ್ರಿಗೆ ನೀವು ನೀವೀಗ ಅವರ ಕಾರ್ಯಕರ್ತರು ಎಲ್ಲದಿದ್ರು ಕೂಡ ನೀವು ಹಿಂಗೆ ಅವರು ಅವರು ಕಾರ್ಯಕರ್ತರಿಗೆ ಬೇಜಾರು ಮಾಡಿಸ್ತಾರೆ ಅಂತ ಹೇಳ್ತೀರಿ ಈಗ ಬೇರೆಯವ್ರು ಹೇಳ್ತಾರಲ್ಲ ಅವ್ರಿಗೆ ಅವ್ರ ಜೊತೆಲಿ ಈಗ ನಾವು ಅಂದರೆ ರಾಜಕೀಯವಾಗಿ ಪಾರ್ಟಿ ಬಿಟ್ಟರೆ ಇವು ಗ್ರಾಮದಲ್ಲಿ ಎಲ್ಲ ಒಂದೇ ಹಿಂಗೆ ಹೋದಾಗ ಹಿಂಗೆ ಹೋಯ್ದು ಹಿಂಗ ಹಿಂಗೆ ಮಿನಿಸ್ಟ್ರ್ ಹಿಂಗೆ ಅಂತಾರೆ ಇವು ಸುರೇಶ್ ಬಾಬು ಹಿಂಗೆ ಅಂತಾರೆ ಹಿಂಗೆ ಅಂತ ಮಾತುಗಳು ಬರ್ತವಲ್ಲ ಆದ್ರ ಪ್ರಕಾರ ಹೇಳ್ತಾ ಇದೀವಿ ನಾವೇನು ಇವತ್ತಿನ ಅವ್ರ ತಕ ಹೋಗಿಲ್ಲ ಯಾಕೆ ನಾವು ವಿರೋಧ ಪಾರ್ಟಿಯವನ್ನ ಓಟ್ನೂ ಹಾಕಿಲ್ಲ ನಾವು ಏನು ಕೇಳಿವಿಲ್ಲ ಅವ್ರನ್ನ ಜನ ಹೇಳೋದು ಅಭಿಪ್ರಾಯ ಇದು ನೀವೇತಿರಿ ಸರ್ ಇವತ್ತಿನ ದಿನ ಶೆಟ್ಟಿಗೆರೆ ಹೋಬಳಿ ಆಗಲಿ ಏನು ನೀರಾವರಿ ಸಚಿವರಾಗಿ ಅವ್ರ ಕರ್ತವ್ಯ ಕಾರ್ಯ ಮಾಡಿದ್ದಾರೆ ಇದರಿಂದಲೇ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಅವ್ರ ಕರ್ತವ್ಯ ಅವರ ಕಾರ್ಯಗಳ್ನ ನೀಟಾಗಿ ನಿಭಾಯಿಸಿದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಅವ್ರ ಅಧಿಕಾರದಲ್ಲಿದ್ದು ಅವ್ರು ಮಾಡಬೇಕಾದಂಥದ್ದು ಅವ್ರು ಮಾಡಿದ್ದಾರೆ ಅದು ಜನರ ಅಭಿಪ್ರಾಯ ಓಟ್ ಹಾಕೋದೇ ಒಂದು ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿ ಇಂಪಾರ್ಟೆಂಟು ಜನ ಅಭಿಪ್ರಾಯ ಓಟೇ ಇಂಪಾರ್ಟೆಂಟು ಇವ್ರಿಗೆ ಹಾಕ್ಬೇಕು ಅನ್ನೋದು ಅವರು ಜಾತಿ ವಿಚಾರ ಬೇರೆ ವಿಚಾರ ಬೇರೆ ಒಂದು ಜಾತಿಯಿಂದ ಯಾರು ಗೆಲ್ಲೋಕ್ಕಾಗಲ್ಲ ಹಾಕೋರು ಇರ್ತಾರೆ ಆಗ್ತಲ್ಲ ಇರೋರು ಇರ್ತಾರೆ ಲಿಂಗಾಯತರೆಲ್ಲ ಪೂರ್ತಿ ಓಟ್ ಆಗ್ತಾರೆ ಅನ್ನೋದಲ್ಲೂ ಹೇಳೋಕ್ಕಾಗಲ್ಲ ಯಾ ಒಂದು ಜಾತಿಯಿಂದ ಯಾರು ಗೆಲ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅವರಂತೂ ಅವ್ರ ಕಾರ್ಯ ಕರ್ತವ್ಯಗಳ್ನ ನೀಟಾಗಿ ನಿಭಾಯಿಸಿದ್ದಾರೆ ಅವ್ರ ಅಧಿಕಾರದಲ್ಲಿದ್ದು ಅವ್ರ ಕರ್ತವ್ಯ ಬೇರೆಯವ್ರು ಸ್ಪಂದಿಸ್ತಾರೆ ಇಲ್ಲ ಅನ್ನೋದು ಅವ್ರ ವರ್ಕ್ ಪ್ರೆಜರ್ ಇರ್ಬೋದು ಪ್ರಾಬ್ಲಮ್ಸು ಆಚೆ ಕಡೆ ಓಡಾಡೋದಿರ್ಬೋದು ಅವ್ರ ವೈಯಕ್ತಿಕ ಅದು ಈಗ ಈ ಬಾರಿ ಹಿಂಗೆ ಮಾಧುಸ್ವಾಮಿ ಅವರು ಗೆಲ್ತಾರೆ ಅಂತ ಅನ್ಸುತ್ತೆ ಅಥವಾ ಸುರೇಶ್ ಬಾಬು ಅಂತ ಸರ್ ಇವತ್ತು ಜಾತಿ ಅದು ಇದು ಅನ್ನೋದೆಲ್ಲ ಬಿಟ್ಟು ಇವತ್ತು ಕೈಲೇ ಎಲ್ಲ ಕಣ್ಣಿ ಕಾಣುತ್ತೆ ಮೊಬೈಲ್ ಇರೋದ್ರಿಂದ ವ್ಯಕ್ತಿಗಳಿಗೆ ಅವರೇ ಹಾಕ್ತಾರೆ ಇವ್ರೇ ಆಗ್ತಾರೆ ಅನ್ನೋ ಅವ್ರು ಸ್ವಂತ ಅಭಿಪ್ರಾಯ ಅದು ಓಟ್ ಹಾಕೋದು ಇದರಲ್ಲಿ ಏನಿದೆ ಅಂದರೆ ಹಾಕಲ್ಲ ಅನ್ನೋರು ಹಾಕಿರ್ತಾರೆ ಆಗ್ತದಿಂದಾರು ಹಾಕಲ್ಲ ಅವರು ಒಂದು ಇವತ್ತು ಏನು ಎಜುಕೇಷನ್ ಇದೆ ಹುಡುಗರು ಯೂತ್ಸು ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅದ್ರ ಮೇಲೆ ಓಟ್ ಡಿಪೆಂಡ್ ಆಗಿದೆ ಇವೇನಂತರಿ ಹೆಂಗಿದೆ ಈ ಬಾರಿ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಸರ್ ಈ ಬಾರಿ ಚುನಾವಣೆ ಚಿಕ್ಕನಾಯ್ಕಹಳ್ಳಿಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕಾಂಗ್ರೆಸ್ ಟಿಕೆಟ್ ಮೇಲೆ ಒಂದು ಇದು ನಿಂತಿದೆ ಯಾರು ಕಾಂಗ್ರೆಸ್ ಇಂದ ಯಾರು ನಿಂತರೆ ಫೈಟ್ ಆಗುತ್ತೆ ಅಂತ ಅನ್ನಿಸುತ್ತೆ ನಿಮಗೆ ಕಾಂಗ್ರೆಸ್ ಇಂದ ಕೆಲವರು ಧನಂಜಯ ಅಂತಿದ್ದಾರೆ ಕೆಲವರು ಹೆಸರುಗಳಿಂದ ಘೋಷಣೆ ಆಗಿಲ್ಲ ಆದ್ರಿಂದ ಜೆ ಡಿ ಎಸ್ ಮತ್ತೆ ಬಿಜೆಪಿ ನೇರ ಸ್ಪರ್ಧೆ ಇದೆ ಸರ್ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡ್ತಾರೆ ನೋಡ್ಮೇಲೆ ಡಿಪೆಂಡ್ ಕಳೆದ ಬಾರಿ ಜಯಚಂದ್ರ ಅವರ ಮಗ ಇಲ್ಲಿ ನಿಂತಿದ್ರು ಎಲೆಕ್ಷನ್ ನಿಂತಿದ್ರು ಅವರು ಏನು ಅಲೆ ಇಲ್ಲದೆ ನಲ್ವತ್ತು ಸಾವಿರ ಓಡ್ ತಗೊಂಡಿದ್ದಾರೆ ಸರ್ ಇವತ್ತು ಒಂದು ಅಜ್ಜಿ ಯಾವುದಾರು ವಿಚಾರ ಮಾಡಿ ನಾವು ಕಾಂಗ್ರೆಸ್ ಕಣಪ ಓಟ್ ಹಾಕೋದು ಇಂದಿರಾ ಗಾಂಧಿಯವರು ಅನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾರೆ ಆದ್ದರಿಂದ ಕಾಂಗ್ರೆಸ್ ಟಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಲಿ ನೇರ ಫೈಟ್ ಇದೆ ಸರ್ ಮಾಧುಸ್ವಾಮಿ ಅವರು ಹೆಂಗೆ ಕೆಲಸ ಮಾಡುವ್ರ ಕೆಲಸ ಮಾಡಿದ್ದಾರೆ ಸರ್ ಸ್ವಲ್ಪ ಮುಂಗಪ್ಪ ಜಾಸ್ತಿ ಸರ್ ಅಷ್ಟೇ ಕೆಲಸ ಮಾಡ್ತಾರೆ ತಟಸ್ಥವಾಗಿ ಮುಂಗೋಪವಾಗಿ ಅಂತಾರೆ ಈಗ ದೇವಸ್ಥಾನಕ್ಕೆ ಏನೋ ದುಡ್ಡು ಕೇಳೋಕ್ರ ದೇವ್ರಿಗೆ ಒಳ ಕಡಿತಾವಂತಾರೆ ಅವೆಲ್ಲ ನಾರ್ಮಲ್ ಮಾಮೂಲಿ ಬಿಡ್ರಿ ಕೆಲಸ ಕೆಲಸ ಅಭಿವೃದ್ಧಿ ಕೆಲಸ ಈ ನಮ್ಮ ಚಿಕ್ಕನಕೆಣೆ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ತಾಲೂಕಿಗೆ ತೊಗೊಂಡೋಗದಂಥ ಅನುದಾನವನ್ನು ತಂದು ಕೆಲಸ ಮಾಡಿದ್ದಾರೆ ವಿಧ ಮಿನಿ ವಿಧಾನಸೌಧ ನಡೀತಾ ಇದೆ ಪೊಲಿಟೇಷನ್ ಆಗಿದೆ ಈ ಚಾನಲ್ ಕೆಲಸ ಯಾರೋ ಇದು ಮಾಡಿದ್ರು ಇವರು ಕಾರ್ಯಗತ ಮಾಡಿ ನೀರು ಬಿಟ್ಟಿದ್ದಾರೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಈ ಕೇಂದ್ರ ಸರ್ಕಾರ ಒಂದು ಕಾನೂನು ರೈತರಿಗೆ ಈಗ ನಾ ಜಮೀನು ಕೈಕಂಡಿದ್ದಾರೆ ಅವ್ರನ್ನ ಈಗ ಅರಣ್ಯ ಒತ್ತುವರಿ ಮಾಡಿ ಕೈಕೊಂಡಿರ್ಬೋದು ಮಾಡಿರ್ಬೋದು ಮೋದಿಜಿಯವರು ಏನಂತ ಹೇಳ್ತಾರೆ ಅರಣ್ಯ ಇದು ಮಾಡಿ ಅವ್ರನ್ನೆಲ್ಲ ಒಕ್ಕಲೆ ಬಿಡಿಸ್ಬೇಕು ಅಕ್ಕ ಸಿಗ್ಬೇಕು ಈಗ ನಾವೇ ಮೂವತ್ತು ವರ್ಷದಿಂದ ಉಳುಮೆ ಮಾಡ್ಕೊಂಡಿದ್ದೀವಿ ಸರ್ ನಮ್ಗೆ ಯಾವ ಅಧಿಕಾರ ಇದಿಲ್ಲ ಟಿ ಟಿ ಕಟ್ಟಿದ್ದೀವಿ ಅಷ್ಟೇ ಇವತ್ತು ಖಾಲಿ ಮಾಡು ಅಂತಂದರೆ ನಮ್ಮ ಕುಣ್ ನಮ್ಮ ಹೆಸರಲ್ಲಿ ಒಂದು ಕುಂಟೆ ಇಲ್ಲ ಖಾಲಿ ಹೆಂಗೆ ಮಾಡೋಕ್ಕಾಗುತ್ತ ಹೇಳಿರಿ ಅದನ್ನೆಲ್ಲ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಪ್ರಧಾನಮಂತ್ರಿಗಳು ಅದನ್ನ ಸ್ವಲ್ಪ ಕ ಗಮನ ತಗೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದೆ ಸರ್ ನೀವೇನಿ ಹೆಂಗಿದೆ ಈ ಬಾರಿ ಚುನಾವಣೆ ಈ ಬಾರಿನಲ್ಲಿ ಮೂರು ಪಕ್ಷರು ಕೂಡ ಹಣ ಕೊನೆ ಕ್ಷಣದಲ್ಲಿ ಏನಾಗ್ಬೋದು ಗೊತ್ತಿಲ್ಲ ಅದು ಜನ ಅಭಿಪ್ರಾಯ ಆದರೆ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾನೆನಿ ತಾಲೂಕು ತುಂಬ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಆಗಿತ್ತು ತಾಲೂಕಾಗಿತ್ತು ಆದರೆ ಇವರು ಅಧಿಕಾರಕ್ಕೆ ಬಂದಾಗ ಸಾಕಷ್ಟು ಪ್ರಮಾಣದ ಐದು ವರ್ಷದ ಅವಧಿನಲ್ಲಿ ಅದರಲ್ಲೂ ಕೂಡ ಮಿನಿಸ್ಟ್ ಆದಮೇಲೆ ಮೇಲೆ ಹೆಚ್ಚು ಕೆಲಸನ ಮಾಡಿದ್ದಾರೆ ಹಾಗಾಗಿ ಫಸ್ಟು ತುಮಕೂರು ಜಿಲ್ಲೆನ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಚಿಕ್ಕನಹಳ್ಳಿ ತಾಲೂಕಲ್ಲಿ ರೈತಾಪಿ ವರ್ಗ ಇದೆ ಈ ರೈತಾಪಿ ವರ್ಗದ ಬಾವಣೆ ತೀರಿಸಿದ್ದು ನೀರು ಅದನ್ನು ನೀರನ್ನು ನಮ್ಮ ಎಲ್ಲ ಹಳ್ಳಿಗಳು ಕೂಡ ಅರಿಸಿದ್ದಾರೆ ಹಾಗಾಗಿ ಮತ್ತು ಇದುವರೆಗೂ ಏನು ಶಾಸಕರು ಕೆಲಸ ಮಾಡಿದಾರಲ್ಲೋ ಇವರು ಸಂಸದೀಯ ಪಟುವಾಗಿಯೂ ಕೂಡ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇಲ್ಲೂ ಕೂಡ ಹೆಚ್ಚಿನ ಬಾರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಪಾಯಿಂಟ್ಔಟ್ ಮಾಡಬೇಕಾಗಿರೋದೇನೆಂದರೆ ಮಾಧುಸ್ವಾಮಿಯವರ ಸಭೆಯಲ್ಲಿ ಪಾರ್ಟಿಸಿಪೇಷನ್ ಬಗ್ಗೆ ಕೂಡ ಜನ ಖುಷಿಯಿಂದ ಹೇಳ್ಕೊಳ್ತಾರೆ ಮತ್ತು ಸಚಿವರಾದ ಮೇಲೆ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಬಹಳಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಆದರೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಜನರ ಮಾತುಗಳಿಂದಲೂ ಕೂಡ ಅದು ಗೊತ್ತಾಗ್ತಾ ಇದೆ ಯಾಕಂದರೆ ನೇರಾನೇರವಾದಂಥ ಸ್ಪರ್ಧೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ಬಾರಿ ಚುನಾವಣೆಯಲ್ಲಿ ಈ ಎರಡೂ ಪಕ್ಷಗಳ ನಡುವೆ ಪೈಪೋಟಿ ನಡೆಯುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಚಿಕ್ಕನಾಯಕನಹಳ್ಳಿಯ ನಂತರ ನಾವೀಗ ತಿಪ್ಟೂರು ಮತಕ್ಷೇತ್ರಕ್ಕೆ ಬಂದಿದ್ದೀವಿ ತಿಪ್ಟೂರು ಮತಕ್ಷೇತ್ರ ಇದು ಹಾಲಿ ಶಿಕ್ಷಣ ಸಚಿವರಾಗಿರುವ ಬಿ ಸಿ ನಾಗೇಶ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಇದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಬಿ ಸಿ ನಾಗೇಶ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಗಳಲ್ಲಿ ಗೆದ್ದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸೋತಿದ್ದರು ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ನೇರ ಸ್ಪರ್ಧೆನ ಈ ಕ್ಷೇತ್ರದಲ್ಲೂ ಕೂಡ ನಿರೀಕ್ಷೆ ಇರುವಂತದ್ದು ನಿಜಕ್ಕೂ ಅಂತದೊಂದು ಸ್ವರೂಪದ ಫೈಟ್ ಇದೆಯಾ ನಾಗೇಶ್ ಅವ್ರ್ ಗೆಲ್ಲುವಂತಹ ಸಾಧ್ಯತೆ ಹೇಗಿದೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆದರೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಫೈಟ್ ಅನ್ನ ಕೊಡಬಹುದು ಜೆಡಿಎಸ್ ನ ಸ್ಥಿತಿಗತಿ ಈ ಒಂದು ಕ್ಷೇತ್ರದಲ್ಲಿ ಹೇಗಿದೆ ಯಾಕಂದ್ರೆ ತುಮಕೂರಿನ ಉಳಿದ ಭಾಗಗಳಲ್ಲಿರುವಂತಹ ಸ್ಥಿತಿಗತಿಗೂ ತಿಪ್ಟೂರ್ ಬಂದಾಗ ಜೆಡಿಎಸ್ನ ಸ್ಥಿತಿಗತಿಗೂ ವ್ಯತ್ಯಾಸ ಇದೆ ಆ ವಿಚಾರದ ಬಗ್ಗೆಯೂ ಕೂಡ ಇಲ್ಲಿನ ಜನರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ ಏನು ಹೇಳ್ತಾರೆ ಯಾರ ಪರವಾದಂತಹ ಒಲವು ತಿಪ್ಟೂರ್ನಲ್ಲಿ ಈ ಬಾರಿ ಕಂಡು ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ತಿಪ್ಟೂರ್ನಲ್ಲಿ ನಾನೀಗ ಜನರನ್ನು ಮಾತನಾಡ್ಸ್ತಾ ಇದ್ದೀನಿ ಈ ಬಾರಿಯ ಚುನಾವಣೆಯಲ್ಲಿ ಯಾರ ಪರವಾದಂತಹ ಒಲವು ಕಂಡು ಬರ್ತಾ ಇದೆ ತಿಪ್ಟೂರ್ನಲ್ಲಿ ಅನ್ನೋದನ್ನ ಜನರನ್ನು ಮಾತನಾಡಿಸಿ ತಿಳ್ಕೊಳ್ಳೋಣ ತಾವೇನು ಹೇಳ್ತೀರಿ ಹೇಗಿದೆ ಈ ಬಾರಿಯ ಚುನಾವಣೆ ಇಲ್ಲಿ ಈ ಬಾರಿ ಈ ತಮ್ಮ ತಿಪ್ಪೂರು ತಾಲೂಕಲ್ಲಿ ನಾವು ಹೆಚ್ಚು ಕಮ್ಮಿ ಇಪ್ಪತ್ತು ಮೂವತ್ತು ವರ್ಷದಿಂದನೂ ಓಟ್ ಹಾಕಿ ಬಂದಿದ್ವಿ ನಾವೆಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದನೂ ಆರು ಎಲೆಕ್ಷನ್ಗೆ ಓಟ್ ಹಾಕಿದೀವಿ ನಾವು ಷಡಾಕ್ಷೇರಿಯರಿಗೆ ಬಿಟ್ಟರೆ ನಾಗೇಶ್ ಅಣ್ಣಗೆ ಬಿಟ್ಟರೆ ಷಡಕ್ಶೇರಿಯರಿಗೆ ನಂಜಾಮರ ಇರೋಬ್ಬರದ್ದು ಮೂರು ಜನಕ್ಕೂ ಓಟ್ ಹಾಕಿದೀವಿ ಇವರಿಂದ ಏನು ಉಪಯೋಗ ಇಲ್ಲ ಈ ತಾಲೂಕಲ್ಲಿ ಯಾರು ಯಾವುದೇ ಕೊರೋನಾ ಟೈಮಲ್ಲಿ ಯಾರೂ ಏನು ಉಪಕಾರ ಮಾಡಿಲ್ಲ ಈ ಬಾರಿ ಏನಂದರೆ ನಮ್ಮೆಲ್ಲ ಜನಾಂಗ ಪ್ರತಿಯೊಂದು ತಿಪ್ಪೂರು ತಾಲೂಕಿನ ಪ್ರತಿಯೊಂದು ಜನಾಂಗ ಶಾಂತಕುಮಾರ್ ಎಂಟು ವರ್ಷದಿಂದ ಸ್ವಂತ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಂತಕುಮಾರನ ಸರಿ ಗೆಲ್ಲಿಸಬೇಕು ಅಂತ ಪ್ರತಿಯೊಬ್ಬರ ಬಯಸಲು ಶಾಂತಕುಮಾರ್ ಗೆಲ್ಲಲಿಂದ ಒಂದು ಅಭಿಮಾನ ಬಂದಿದೆ ಯಾಕೆ ಶಾಂತಕುಮಾರ್ ಏ ಶಾಂತಕುಮಾರ್ ಅಂದರೆ ಅವರು ಅವರು ಎಲ್ಲಿಂದ ದುಡ್ಡನ್ನು ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ಇವತ್ತು ಯಾವುದೇ ಒಂದು ಕೊರೋನಾ ಟೈಮಲ್ಲಾಗಲಿ ಮತ್ತು ಯಾವುದೇ ಒಂದು ಒಬ್ಬನಿಗೆ ಹುಷಾರಿಲ್ಲ ಅಂದರೂ ಒಂದು ಆಂಬುಲೆನ್ಸ್ ಕಳ್ಸೋದಾಗಲಿ ಒಂದು ಸಾ ಜನಸಾಮಾನ್ಯರಿಗೆ ಹೊಂದಿಕೆಂಡು ಹತ್ರದಲ್ಲಿ ಈಗ ಯಾವ ಶಾಂತಕುಮಾರ್ಗೆ ಒಂದು ಫೋನ್ ಮಾಡಿ ನೀವು ಮೊಬೈಲಿಂದ ಒಂದು ಫೋನ್ ಮಾಡಿ ಅಲೋ ಅಂತ ರಿಸೀವ್ ಮಾಡ್ಕೊಂಡು ಶಾಂತ್ ಕುಮಾರ್ನು ಇವತ್ತು ಎಲ್ಲರೂ ಗುರ್ತಿಸ್ಕೊಂಡು ಪ್ರತಿಯೊಬ್ಬ ನಾಗರಿಕನೂ ಗುರ್ತಿಸ್ಕೊಂಡಿದ್ದಾರೆ ಶಾಂತಕುಮಾರ ಹಂಗಾಗಿ ನಮ್ಮ ತಾಲೂಕಿನಲ್ಲಿ ಈ ಬಾರಿ ಶಾಂತಕುಮಾರ್ದ ಅಲೆ ಎದ್ದಿದೆ ಅದೇ ಕುಮಾರ್ ನಿಂತರೆ ನಾಗೇಶ್ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದೆಯಲ್ಲ ನಾಗೇಶ್ಗೆ ಏನು ಅನುಕೂಲ ಆಗಲ್ಲ ನಾಗೇಶಣ್ಣ ಕೆಲಸ ಮಾಡಿರ್ಬೋದು ಅಷ್ಟೇ ಬೇರೆ ನಾಗೇಶ್ ಅಣ್ಣಗೆ ಅನುಕೂಲ ಆಗಲ್ಲ ಯಾಕೆ ಅಂತ ತಿಳ್ಕೊಳ್ಳಿ ಇವತ್ತು ಏನು ಯುವಕರು ಇದ್ದಾರೋ ಯುವಕರು ಏನೇ ಇದ್ದರೂ ಮೋದಿ ಮೋದಿ ಮೋದಿನವರು ಇವತ್ತು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಯುವಕರು ಕುಮಾರ್ ಪರ ಇದ್ದಾರೆ ಹಾಗಾಗಿ ನಾಗೇಶ್ ಅಣ್ಣಗೆ ಎಲ್ಲಿ ಪ್ಲಸ್ ಪ್ಲಸ್ ಆಗುತ್ತೆ ಯಾಕೆ ನಾಗೇಶ್ ಅವರು ನಾಗೇಶ ನಾಗೇಶ ಅಂತ ಖುಷಿಯಲ್ಲಿ ಹೇಳ್ತೀರಿ ಯಾಕೆ ಹಂಗಾರೆ ನಾಗೇಶ್ ಈ ಬಾರಿ ಗೆಲ್ಲೋದಿಲ್ಲ ಅಂತ ಹೇಳಿ ಹೇಳ್ತೀರಿ ನಾಗೇಶ್ಗೆ ಏನಾಗಿದೆ ಅಂತಂದ್ರೆ ಅವರು ಅವ್ರು ಕೆಲಸ ಮಾಡಿದ್ದಾರೆ ಅವರು ಅಭಿವೃದ್ಧಿ ಮಾಡ್ತಾರೆ ಕೆಲಸ ಮಾಡಿದ್ದಾರೆ ಕೆಲಸಗಾರ ಒಪ್ಕೊಂತೀನಿ ಆದರೆ ಜನಗಳಿಗೆ ಹತ್ರಕ್ಕೆ ಸಿಕ್ಬೇಕು ಜನಗಳಿಗೆ ನೇರವಾಗಿ ಹತ್ರಕ್ಕೆ ಸಿಕ್ಬೇಕು ಶಾಂತಕುಮಾರ್ಗೆ ಹತ್ರಕ್ಕೆ ಸಿಗ್ತಾ ಇದ್ದಾರೆ ಕೊರೋನಾ ಟೈಮಲ್ಲಿ ಸ್ವಂತ ದುಡ್ಡು ಅವರು ಎಲ್ಲಿಂದ ತೊಂದರೆ ನಮಗೆ ಬೇಡ ಆಗ್ತಾ ಸ್ವಂತ ದುಡ್ಡು ಅವ್ರ ಮನೆ ದುಡ್ಡು ಅಂತ ಖರ್ಚು ಮಾಡಿದ್ದಾರೆ ಸಾಕಷ್ಟು ಜನ ಖರ್ಚು ಮಾಡಿದ್ದಾರೆ ಕೆಲವು ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ ಸ್ವಂತ ದೇವಸ್ಥಾನಗಳಿಗೆ ದುಡ್ಡು ಕೊಡ್ತಾಯಿದ್ದಾರೆ ನಾವು ತಿಳಿದಂಗೆ ಎಲ್ಲ ದೇವಸ್ಥಾನಗಳಿಗೂ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಡ್ತಾ ಇದ್ದಾರೆ ಮತ್ತು ಕೆಲವರು ಕಷ್ಟ ಅಂದನಿಗೆ ಐದು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕೊಡ್ತಾರೆ ಸ್ವಂತ ದುಡ್ಡ ಖರ್ಚು ಮಾಡಿದ್ದಾರೆ ಇವ ಈ ಬಾರಿ ಏನಾರ ಎಂಟು ವರ್ಷ ಹೋರಾಟ ಮಾಡಿದ್ದಾರೆ ಈ ಬಾರಿ ಎಂಟು ಬಾರಿ ಹೋರಾಟ ಎಂಟು ವರ್ಷ ಹೋರಾಟ ಮಾಡಿ ಗೋಶಾಲೆ ಮಾಡಿದರು ಅಂಥ ಕಷ್ಟದಲ್ಲಿ ಮಳೆ ಇಲ್ಲದ ಕಾಲದಲ್ಲಿ ಷಡಕ್ಷರಿ ಎಮ್ ಎಲ್ ಎ ಆದಾಗ ಐದು ವರ್ಷ ಈ ರಾಜ್ಯಕ್ಕೆ ಮಳೆ ಇರಲಿಲ್ಲ ಸಿದ್ದರಾಮಯ್ಯ ಸಿ ಪಿ ಆದಾಗ ಅವತ್ತೆಲ್ಲ ಕೊಟ್ಟಿದ್ದಾರೆ ಒಳ್ಳೊಳ್ಳಿ ಗೋಶಾಲೆ ಮಾಡಿದ್ದಾರೆ ಇವತ್ತು ಎಂಟು ವರ್ಷ ಕಷ್ಟಪಟ್ಟು ನಮ್ಮ ತಾಲೂಕಿನ ಜನತೆ ಅವ್ರಿಗೊಂದು ಓಟ್ ಆಗಲಿಲ್ಲ ಅಂದ್ರೆ ಅವ್ರು ಮನೆ ಹೋಗುತ್ತೆ ಸರ್ ಇವತ್ತು ಗೆಲ್ಬೇಕವಯ್ಯ ಶಾಂತಕುಮಾರ ಗೆಲ್ಲಬೇಕು ಅಂತ ಇದೆ ಸರ್ ಈ ಬಿ ಜೆ ಪಿ ಕಾಂಗ್ರೆಸ್ ನಾವು ಸಲ ಸಲ ಓಟ್ ಹಾಕೊಂಡ್ ಬರ್ತಾ ಇದ್ದೀವಿ ಇಲ್ಲ ಅಂತಲ್ಲ ಏಕೆಂದ್ರೆ ಶಾಂತಕುಮಾರು ಪ್ರತಿಯೊಬ್ಬರಿಗೂ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನುಕೂಲ ಅಂದ್ರೆ ಕಿಟ್ಟಿಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಸುಮಾರು ಎಂಟು ವರ್ಷದಿಂದ ಭಾರಿ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ ಇಲ್ಲಿರೋ ಈಗಿರೋ ಹಾಲಿ ಮೆಂಬರ್ ಎಲೆಕ್ಷನ್ ಇವರು ನಾಗೇಶರಾಗಲಿ ಏನೇ ಆಗಲಿ ಯಾವುಕ್ಯಾದ್ರು ಸ್ವಲ್ಪ ಸ್ವಲ್ಪ ಸ್ಪಂದಿಸಬೇಕು ಜನನ ಜನನ ಸ್ಪಂದಿಸೋದಾಗಿದ್ದರೆ ಜನನ ಇದು ಈಗ ಯುವಕರಿಗೆ ಅಂತಲ್ಲ ಪ್ರಶ್ನೆ ಅಂತಲ್ಲ ಸರ್ ಅದು ಏನು ಗೊತ್ತಾ ಈಗ ಎಲೆಕ್ಷನ್ನು ಅಂತ ನಿಲ್ತಾರೆ ಯುವಕರಿಗೆ ಸಪೋರ್ಟ್ ಕೊಡೋದು ಏನೇ ಓದೋದು ಕೇಳೋಕ್ಕೆ ಹೋದ್ರೆ ಹಾಂ ಬಂದು ಐದು ನಿಮಿಷ ಸೆಕೆಂಡ್ ಅಂತ ಹೇಳ್ತಾರೆ ಮರೆ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ನಾಗೇಶ್ ಇದು ಷಡಕ್ಷ್ರು ಸರ್ ನಾವು ಕಂಪಲ್ಸರಿ ಷಕ್ಷರ ನಾವು ಕಾಂಗ್ರೆಸ್ಗೆ ಪ್ರತಿ ಮೂಲತಃ ಓಟು ಕಾಂಗ್ರೆಸ್ ನಮ್ಮ ಮನೆ ಕುಟುಂಬದ ಇರೋದು ಮೂಲತಃ ನಾನು ಹದಿನೈದು ವರ್ಷದಿಂದ ಓಟ್ ಹಾಕೊಂಡು ಕಾಂಗ್ರೆಸ್ಗೆ ಯಾವುದೇ ನಮಗೆ ಎಲ್ಪ್ ಇಲ್ಲ ಏನೂ ಇಲ್ಲ ಯಾರ್ಯಾರೋ ಯಾರ್ಯಾರೋ ಚೇಂಜ್ ಹಾಕೋದ್ರು ನಾವೇ ಎದುರುವಾಗಿ ನಿಂತ್ಕೊಂಡು ನೇರವಾಗಿ ನಿಂತ್ಕೊಂಡು ಈ ಸರ್ಕಲಲ್ಲಿ ಹೋರಾಟ ಮಾಡಿದ್ರು ಆದರೂ ಮತ್ತೆ ಅವ್ರನ್ನೇ ಸೇರ್ಸ್ಕೊಂಡ್ರೆ ಬರ್ತು ನಮ್ಮನ್ನ ಸೈಡ್ ಬಿಟ್ರು ಅಂತರ್ಗಿ ಷಡಕ್ಷರಿಯರಿಗೆ ಏನು ಮಾಡಕ್ ಅನುಕೂಲ ಮಾಡಕ್ ಕೊಡಬೇಕು ನಮ್ಮವ್ರ ಹೆಂಗೆ ಸ್ಥಳೀಯರು ಅಕ್ಕಪಕ್ಕದೇ ಶಾಂತಕುಮಾರ್ ಈ ಸರಿ ಭಾರಿ ಗೆಲುವಾಗಿ ನಿಮ್ಮಲ್ಲ ಆಗಬೇಕು ಅಂತ ನಮ್ಮ ಏನಂತೀರಿ ನೀವೇನಂತೀರಿ ನಾವೆಲ್ಲ ಒಟ್ಟು ಶಾಂತವರಿಗೆ ಮಾಡ್ತಾ ಇದ್ದೀವಿ ತುಂಬ ಒಳ್ಳೆಯ ಇದು ಈಗ ಒಟ್ಟು ಸಾಮಾನ್ಯರು ತುಂಬ ಸಾಮಾನ್ಯರು ಅವರು ತೀರಾ ಒಟ್ಟು ಒಟ್ಟು ಮಿಡ್ಲ್ ಕ್ಲಾಸಿಂದ ಬಂದವರು ಆದರೂ ಅವರಿಗೆಲ್ಲ ಕಷ್ಟಕ್ಕೆಲ್ಲ ಗೊತ್ತು ಇಲ್ಲಿ ಒಟ್ಟು ಮಾಡಿದ್ರು ಮಾಡಿದರು ಆ ಟೈಮಲ್ಲಿ ತುಂಬ ಜನಗಳಿಗೆ ತುಂಬ ಹೆಲ್ಪ್ ಆಯಿತು ಒಂದು ಸಾವಿರ ಐನೂರು ಒಟ್ಟು ಹಸುಗಳಿಗೆ ಆ ಟೈಮ್ ಒಟ್ಟು ತೀರಾ ಬರಗಾಲ ಇತ್ತು ಆ ಟೈಮಲ್ಲಿ ತುಂಬ ಬಂದು ಅವರು ಒಟ್ಟು ಅಲ್ಲಿಂದ ಬಂದು ಒಟ್ಟು ಒಟ್ಟು ಗೋಗಳಿಗೆ ಮೇವು ಕೊಟ್ಟರಲ್ಲ ಅದೊಂದಿದೆ ಮತ್ತು ಯಾವುದೇ ದೇವಸ್ಥಾನ ಇರಲಿ ಅವರು ಕೈಲಾದಷ್ಟು ಮಾಡಿದ್ದಾರೆ ಮತ್ತು ಅವರು ಮತ್ತು ಒಟ್ಟು ಕೋವಿಡ್ ಟೈಮಲ್ಲಿ ತುಂಬ ಇದು ಹೆಲ್ಪ್ ಮಾಡಿದ್ರು ಸರ್ ಅವರು ಸರ್ ಮಲಗಿರಲಿಲ್ಲ ಒಂದು ಎಷ್ಟು ಗಂಟೆ ಇವತ್ತು ಸರ್ ಸರ್ ಬೆಳಗಿನ ಮೂರು ಗಂಟೆಗೆ ಇದ್ದರೆ ಫುಲ್ ಸ ಒಟ್ಟು ಸಂಜೆ ಗಂಟೆನೂ ಅವರು ಒಟ್ಟು ಜನ ಸರ್ವಿಸೇ ಹಾಸ್ಪಿಟ್ಲು ಮತ್ತು ಊರು ಮತ್ತು ಗ್ರಾಮೀಣ ಈಗ ಭಾಗದಲ್ಲಿ ಏನು ಮಾಸ್ಕು ಈ ಥರ ಕೋವಿಡ್ ಏನಿದೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅವತ್ತ ಯಾವ ಪ್ರತಿನಿಧಿ ಬರಲಿಲ್ಲ ಯಾವ ಮಾಜಿ ಮಿನಿಸ್ಟ್ರ್ ಬರಲಿಲ್ಲ ಯಾವ ಯಾರೂ ಬರಲಿಲ್ಲ ಅವತ್ತ ತುಂಬ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಮ ವೈಯಕ್ತಿಕವಾಗಿ ನಾವು ಒಟ್ಟು ಹೋರಾಟ ಮಾಡ್ತಾಯಿದ್ದೀವಿ ಒಳ್ಳೆ ಮನುಷ್ಯ ಮತ್ತು ಯೂತ್ ಲೀಡ್ರು ಒಟ್ಟು ಯೂತ್ ಐಕಾನು ನಿಮ್ಮ ಪ್ರೆಸೆಂಟ್ ಇವರು ಜೆ ಡಿ ಎಸ್ ಸೇರ್ಪಡೆಯಿಂದ ಅನುಕೂಲ ಆಗುತ್ತೆ ಅಂತೇಳಿ ಓ ಸರ್ ತುಂಬ ಸರ್ ತುಂಬ ಅನುಕೂಲ ಆಗುತ್ತೆ ಸರ್ ತುಂಬ ಅನುಕೂಲ ಆಗುತ್ತೆ ಇವ್ರದ್ದಾದ ಒಂದು ಒಟ್ಟು ಪರ್ಸ್ನಲ್ ಇದಾವೆ ಈ ಒಂದು ಫಾರ್ಟಿ ತೌಸಂಡ್ ವೋಟು ಅವ್ರದ್ದು ಪರ್ಸ್ನಲ್ಲಿ ಇದ್ದಾವೆ ಒಟ್ಟು ಇವತ್ತು ಮತ್ತು ಪಕ್ಷದಿಂದ ಬಂದು ನಮಗೆ ಭಾಳ ಪ್ಲಸ್ ಆಗುತ್ತೆ ಇವೇನಂತರಿ ಹೇ ಹೆಂಗಿದೀವಿ ಬರೀ ಸರ್ ಅವರು ರೆಸ್ಪಾನ್ಸ್ ಮಾಡಲ್ಲ ಸರ್ ಕ್ಲೀನಾಗಿ ಎಲ್ಲ ಆಗಲಿ ಯುವಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಏನಾಗ್ಲಿ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸಬೇಕು ಅವರು ಸ್ಪಂದಿಸಲ್ಲ ಅವ್ರದೇ ಆದವ್ರು ಊಟಲ್ಲಿ ಹೋಗ್ತಾ ಇರ್ತಾರೆ ಇವರು ನಾಗೇಶ್ ಅನ್ನ ಅಂತ ಹೇಳ್ಕೊಳ್ಳೋಂಗಿಲ್ಲ ಸರ್ ಈ ಸಲ ನಾವು ಈ ಸಲ ಎಲ್ಲ ಕೆ ಟಿ ಶಾಂತಕುಮಾರ್ನೇ ಗೆಲ್ಸೋದಂತ ತೀರ್ಮಾನ ಮಾಡ್ಕೊಬಿಟ್ಟಿದೆ ಹೆಂಗಿದೆ ಈ ಬಾರಿ ಈ ಬಾರಿ ಎಲೆಕ್ಷನ್ ಸರ್ ತುಂಬ ಚೆನ್ನಾಗಿದೆ ಮತ್ತೆ ಶಾಂತಕುಮಾರ್ಗೆ ಓಟ್ ಹಾಕ್ಬೇಕು ನಮ್ಮ ಮನಸ್ಸಲ್ಲಿ ಇದೆ ಮತ್ತೆ ಹುಲ್ಲು ಹಾಕೋದ್ರಿಂದ ಮೊನ್ನೆ ದನಕರೊಳಗಳು ಸತ್ತೋಗಿದ್ವು ಸಾವಿರಾರು ಸತೋಗ್ತಿದ್ವು ಅದನ್ನೆಲ್ಲ ಕಾಪಾಡಿದ್ದಾರೆ ಒಂದು ಶಾಂತಕುಮಾರ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಮನ್ಸಲ್ಲಿ ಇದೆ ಈ ಬಾರಿ ಏನಾರ ಮಾಡಿ ಶಾಂತಕುಮಾರ್ ಈ ಸ್ಥಳೀಕರೆಲ್ಲ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ ಅವರು ಚಡಕ್ಷರೋ ಮಾಡಿಲ್ಲ ಅಂತೆಲ್ಲ ಮಾಡಿದ್ದಾರೆ ಅದೆಲ್ಲ ದೂರದಿಂದ ಗೆಲ್ಸಿದೀವಿ ಮಾಡಿದೀವಿ ಇತ್ತೀಚೆಗೆ ಯಾಕೆ ಮನಸ್ಸಿಗೆ ನೋವಾಗಿದೆ ಆ ನೋವಿಂದ ನಾವು ಮುಂದೆ ಏನು ಹೇಳ್ಬೇಕು ಏನು ಹೇಳ್ಬಾರ್ದು ಅಂತ ಆ ಅದು ಕುಮಾರ್ ಗೆಲ್ಸೋದ್ರಿಂದ ನಮಗೇನೋ ಮನ್ಸಲ್ಲೇ ಒಂದು ಉಲ್ಲಾಸ ಇದೆ ಅನ್ಸುತ್ತೆ ಏನಂತೀರಿ ಸರ್ ಕಡೆ ರೋಡು ಮತ್ತೊಂದು ನಮ್ಮ ನಲ್ಲಿ ಮತ್ತೊಂದು ಯಾವುದೂ ಆಗಿಲ್ಲ ನಮ್ಮ ಬಡವ ಬಗ್ಗೆ ಏನು ಎಲ್ಪ್ ಮಾಡಿಲ್ಲ ಅಷ್ಟು ನಮಗೆ ನೋವಾಗಿ ಬಿಟ್ಟಿದೆ ಮುಂದಕ್ಕೆ ಬಿ ಅಷ್ಟೇ ಕಾಂಗ್ರೆಸ್ ಎಲ್ಲ ಓಡಾಡ್ತಿದ್ವಿ ನಾವು ಯಾರು ಏನೂ ಸೌಕರ್ಯ ಕೊಟ್ಟಿಲ್ಲ ಮತ್ತೆ ಇವ್ರು ರಾಗೇಶ್ ಅಣ್ಣರು ನಮ್ಗೆ ಎಲ್ಡ್ಸದ ಕಿಟ್ ಕೊಟ್ರು ಕೊರೋನಾ ಟೈಮಲ್ಲಿ ಒಂದು ನೋಡಿ ಚೆಕ್ ಮಾಡಿದ್ರು ಅದೇ ಶಾಂತಣ್ಣರು ಒಂದು ಶಾಂತಣ್ಣರು ಒಂದೆಲ್ಲ ಚೆಕ್ ಮಾಡಿ ನಮಗೆ ಊಟ ರೇಷನ್ ಎಲ್ಲ ಕೊಟ್ಟರು ರೇಷನ್ ನೀರು ಮತ್ತೊಂದು ಕಷ್ಟ ಸುಖಕ್ಕೆಲ್ಲ ಹಸಿ ಹುಲ್ಲು ಜನಕರ ಎಲ್ಲೂರು ಶಾಂತಕುಮಾರ್ ಗೆಲ್ಬ ಅವ್ರು ಮಾತ್ರ ಭಾರಿ ಆಗಿ ತಿಪ್ಟೂರ್ನಲ್ಲಿ ನಾನು ಇಲ್ಲಿ ಈಗ ತರಕಾರಿ ಮಾಡ್ತಾ ಇರುವಂತವ್ರನ್ನ ಮಾತನಾಡಿಸಿದ ಅವ್ರ ಪ್ರಕಾರ ಈ ಬಾರಿ ಚುನಾವಣೆ ಹಿಂಗಿದೆ ಯಾಕಂದರೆ ಪ್ರತಿನಿತ್ಯ ಜನರ ಓಡಾ ಓಡಾಟವನ್ನು ನೋಡ್ತಿರ್ತಾರೆ ಅನಿ ಕೃಪದ ಇವ್ರನ್ನ ಮಾತನಾಡಿಸ್ತಾ ಇರ್ತಾರೆ ಅವರ ಅಭಿಪ್ರಾಯವನ್ನು ಕೂಡ ತಿಳ್ಕೊಳ್ಳೋಣ ತಮ್ಮ ಪ್ರಕಾರ ಹೇಗಿದೆ ಈ ಬಾರಿ ತಿಪ್ಟೂರ್ನಲ್ಲಿ ನಾವು ಎಲ್ಲ ಶಾಂತಕುಮಾರ್ಗೆ ಮಾಡೋಣ ಅಂತ ನಾವು ಇದು ಮಾಡ್ಕೊಂಡಿದೀವಿ ಆದ್ರೆ ಯಾಕೆ ಅಂತಂದ್ರೆ ನಾಗೇಶ್ ಬಂದು ಯಾರು ನಮ್ಗೆ ಏನು ಮಾಡಲಿಲ್ಲ ಕಾಂಗ್ರೆಸ್ನವರು ಏನು ಮಾಡಲಿಲ್ಲ ಬಿಜೆಪಿಯವರು ಏನು ಮಾಡಿಲ್ಲ ಆದ್ರಿಂದ ಆಗಿರ್ಬೋದು ಸರ್ ಅದೇ ಅವ್ರ ಮನೆ ಪೂರ್ತಿ ಆಗಿದ್ದಾರೆ ಅಷ್ಟೇ ಅವ್ರ ಹೆಂಡತಿ ಅಷ್ಟೇ ನಮ್ಗಳ್ಗೆ ಯಾರಿಗೂ ಐದು ರೂಪಾಯಿಂದ ಉಪಕಾರ ಮಾಡಿಲ್ಲ ಅವಯ್ಯ ಬರ್ತಾರೆ ಸುಮ್ಮನೆ ಹಿಂಗೆ ಬಂದಿದ್ವಿ ಅಂತ ತೋರಿಸ್ಕೊತಾರೆ ಹೋಗ್ತಿರ್ತಾರೆ ಅಷ್ಟು ಬಿಟ್ಟು ನಮ್ಗೆ ಅವ್ರು ಏನು ಅನುಕೂಲನೇ ಮಾಡಿಲ್ಲ ಅದರಿಂದ ನಾವು ಈ ಸರಿ ಶಾಂತಕುಮಾರ್ಗೆ ಮಾಡೋಣ ಅಂದ್ಕೊಂಡಿದ್ದೀವಿ ಅಷ್ಟೇ ಸರ್ ಈಗ ಈ ಕೊರೋನಾ ಟೈಮಲ್ಲೆಲ್ಲ ಹೆಂಗಿತ್ತು ಈಗ ನೀವು ಬೀದಿ ಬದಿಲಿ ವ್ಯಾಪಾರ ಮಾಡ್ತಿರೋ ಇದೇ ವ್ಯಾಪಾರ ಸರ್ ನಾವು ಯಾವತ್ತೂ ಕೊರೋನಾದಿಂದಲೂ ನಾವು ಬಿಟ್ಟಿಲ್ಲ ಆವತ್ತಿಂದಲೂ ನಮ್ಮನ್ನೇನು ಅವ್ರು ತಿರುಗೂ ನೋಡಿಲ್ಲ ನಿಮ್ಮ ಕಷ್ಟ ಏನು ನಿಮ್ಮ ಸುಖ ಏನು ಅಂತ ಅವತ್ತು ಏನು ನೋಡಿಲ್ಲ ವಯ್ಯ ಇವತ್ತು ಇವತ್ತು ಇಲ್ಲ ಅವತ್ತು ಇಲ್ಲ ಸರ್ ಸುಮ್ಮನೆ ಯಾಕೆ ಇಲ್ಲ ಸರ್ ನಾವು ಅದೇ ಈಗ ಈ ಸರಿ ಚೇಂಜ್ ಮಾಡೋಣ ಕ್ಯಾಂಡಿಡೇಟ್ನ ಅಂದ್ಕೊಂಡೆ ಇದ್ದೀವಿ ಸರ್ ನಾವು ಇಲ್ಲ ಸರ್ ಅವರ ಮುಖನೇ ಇಲ್ಲ ಬಿಡಿ ಅವ್ರ ಇಲ್ಲಿ ಬರೋ ಇದೇ ಇಲ್ಲ ಅವ್ರ ಚಾನ್ಸಸ್ ಇಲ್ಲ ಬಂದೂ ಇಲ್ಲ ಈ ಯಾವ ಬರ್ತಾರೆ ಆದರೆ ಬಂದು ಬಂದು ಹೋಗ್ತಾರೆ ಅಷ್ಟು ಬಿಟ್ಟರೆ ಇನ್ನೇನು ನಮ್ಗೇನು ಏನೂ ಉಪಕಾರನೂ ಇಲ್ಲ ಸರ್ ಅವರಿಂದ ಶಾಂತಕುಮಾರ್ ಬಂದು ಅವರು ಪಾಪ ನಮಗೆಲ್ಲ ನೋಡ್ಕೊತಾರೆ ಸರ್ ಅವರು ಹೌದು ಸರ್ ಬರ್ತಾರೆ ವಾರಕ್ಕೆ ಹದಿನೈದು ದಿನಕ್ಕೆ ಬಂದು ಬಂದು ಇಲ್ಲೆಲ್ಲ ವಾತಾವರಣ ನೋಡ್ಕೊಂಡು ಹೋಗ್ತಾರೆ ಸರ್ ಮಾಡಿದ್ದಾರೆ ಆದಷ್ಟು ಅನುಕೂಲನ ಹ್ಞೂ ಸರ್ ಇದು ಇಲ್ಲಿ ಮತದಾರರು ಹೇಳ್ತಾ ಇರುವಂತಹ ಅಭಿಪ್ರಾಯವನ್ನು ನಾವು ಅಂದ್ರೆ ವಿಶೇಷವಾಗಿ ಕೊರೋನಾ ಟೈಮಲ್ಲಿ ಯಾವ ಸ್ವರೂಪದಲ್ಲಿ ಯಾರು ಸ್ಪಂದನೆ ಸಿಕ್ಕಿದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಜನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು ತಿಪ್ಟೂರಲ್ಲಿ ನಾನು ಮತ್ತಷ್ಟು ಜನ ಮಾತನಾಡಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇಲ್ಲಿ ಜನರ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಹೆಂಗಿದೆ ಈ ಬಾರಿಯ ಚುನಾವಣೆಯ ಒಟ್ಟು ಹವಾ ಈ ಸರಿ ಸರ್ ಇಲ್ಲೆಲ್ಲ ಶಾಂತಕುಮಾರ್ ಸರ್ ಯಾಕೆ ಸರ್ ಶಾಂತಕುಮಾರ್ ಅಂದ್ರೆ ನಮ್ಮ ಲೋಕಲ್ ಮನುಷ್ಯ ಇದ್ದಾರೆ ಕರೋನಾ ಸಂದರ್ಭದಲ್ಲಿ ರೇಷನ್ ಕಿಟ್ ಕೊಡೋದಿರ್ಬೋದು ಆಂಬುಲೆನ್ಸ್ಗಳು ಬಿಟ್ಟಿರೋದಿರ್ಬೋದು ಈ ಗೋಶಾಲೆ ಮಾಡಿದ್ದಿರ್ಬೋದು ಹಸ್ಗಳಿಗೆ ಸಾವಿರದ ಎಂಟುನೂರು ಹಸ್ಗಳು ಇಲ್ಲಿದ್ದು ಸರ್ ನಮ್ಮ ಭಾಗದಲ್ಲಿ ಒಂದು ದಿನಕ್ಕೆ ಸಾವಿರದ ಎಂಟುನೂರು ಹಸ್ಗಳಿಗೆ ಮೂರು ಟೈಮು ಮೇವು ಕೊಡೋರು ಆಮೇಲೆ ಇಲ್ಲಿ ನಮ್ಮ ಭಾಗ ದೇವಸ್ಥಾನ ಓಪನಲ್ಲಿ ಲಕ್ಷಾಂತರ ಜನಗಳಿಗೆ ಅನುದಾನ ಮಾಡಿಸಿದ್ರು ಕೊರೋನಾ ಸಂದರ್ಭದಲ್ಲಿ ಒಂದು ದಿನ ಬಿಟ್ಟು ನಮ್ಮ ಏರಿಯಾ ಬಿಟ್ಟು ಹೋಗಲಿಲ್ಲ ಸರ್ ನಮ್ಮ ತಾಲೂಕು ಬಿಟ್ಟವರು ಬೆಳಿಗ್ಗೆ ಜಾವ ಮೂರು ಗಂಟೆಗೆ ಎದ್ದು ಬಂದು ಜನರಲ್ ಹಾಸ್ಪಿಟಲ್ ಮುಂದೆ ನಿಂತಿರೋರು ಆ್ಯಂಬುಲೆನ್ಸ್ ಇಟ್ಕೊಂಡು ಕಷ್ಟದಲ್ಲಿ ಯಾರು ಕೈ ಹಿಡಿತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ಲ ಸರ್ ನಾವಿಂದು ಜಾತಿ ಬೇಕಾಗಿಲ್ಲ ಸರ್ ನಮಗೆ ಈ ಬಾರಿ ನಮಗೆ ಜಾತಿ ಅವಶ್ಯಕತೆ ಇಲ್ಲ ಶಾಂತ ಗೋಶಾಲೆ ವಿಚಾರ ಹೇಳಿದ್ರಿ ಬಿಜೆಪಿ ಅವತ್ತು ಕೂಡ ಗೋರಕ್ಷಣೆಯ ಬಗ್ಗೆ ಮಾತನಾಡುತ್ತೆ ಹಾಗಾದ್ರೆ ನಾಗೇಶ್ ಅವರು ಹೆಲ್ಪ್ ಮಾಡಿಲ್ವಾ ಗೋಶಾಲೆಗಳನ್ನು ತೆರೆದಿಲ್ವಾ ಅವರು ಕೆಲಸ ಮಾಡಿಸಿಲ್ವಾ ಅವೆಲ್ಲೂ ನಮ್ಮ ತಾಲೂಕಲ್ಲಿ ಅವರು ಗೋಶಾಲೆ ತೆಗೆದಿರೋದು ನೋಡಿಲ್ಲ ಸರ್ ನಾವು ನಮಗೆ ನಮ್ಮ ಭಾಗದಲ್ಲಿ ಶಾಂತಕುಮಾರ್ ಒಬ್ಬರೇ ಗೋಶಾಲೆ ತೆಗೆದಿದ್ದು ಸತ್ಯ ಹೇಳ್ಬೇಕಲ್ವ ಸರ್ ಸುಮ್ಮನೆ ಸುಳ್ಳು ಪ್ರಚಾರ ನಮ್ಗೇನು ಅವಶ್ಯಕತೆ ಇಲ್ಲ ಗೋಶಾಲೆ ತೆಗೆದಿದ್ದಾರು ಬಿದ್ರಗುಡಿಲಿ ಶಾಂತಕುಮಾರ್ ಒಬ್ಬರೇ ಸರ್ ಇಲ್ಲಿ ತೆಗ್ದಿರೋದಲ್ಲ ಅವರು ಭಾಗದಲ್ಲಿ ಮಾಡಿದ್ರು ಆ ರೈತರುಗಳಿಗೆಲ್ಲ ಟೊಮೊಟೊ ಎಲ್ಲ ಕೊಳ್ತೋಗಾರೆ ಇವರೇ ವಾಲಂಟ್ರಿ ಹೋಗ್ಬಿಟ್ಟು ಎರಡು ಮೂರು ಟನ್ನು ಟೊಮೊಟೊ ತೊಗೊಂಡೋಗಿ ಪರ್ ಡೇ ತೊಗೊಂಡು ರೈತರುಗಳಿಗೆ ದುಡ್ಡು ಕೊಟ್ಟು ಅವ್ರಿಗೂ ಅವ್ರಿಗೂ ಬೆಂಬಲ ಬೆಲೆ ಸಿಗತ್ತಾರ ಎಲ್ಲ ಮಾಡಿದ್ರು ಯಾರು ಮಾಡ್ತಾರೆ ಸರ್ ಈ ಕಾಲದಲ್ಲಿ ಅಂಥ ವ್ಯಕ್ತಿ ಬಿಟ್ಟು ನಾವು ಬೇರೆಯವ್ರಿಗೆ ಓಟ್ ಹಾಕೋಕ್ಕಾಗುತ್ತ ನಾವಂತೂ ಸರ್ ಹಂಡ್ರೆಡ್ ಪರ್ಸೆಂಟ್ ಶಾಂತಕುಮಾರೇ ಸರ್ ಫುಲ್ ಎಲ್ಲ ನಾವು ಶಾಂತಕುಮಾರೇ ಸರ್ ನಮ್ಮ ಭಾಗದಲ್ಲಿ ಯಡಿಯೂರಪ್ಪ ಅವರ ಫ್ಯಾಕ್ಟ್ರಿ ಇಲ್ಲಿ ಕೆಲಸ ಮಾಡಲ್ವಾ ಈ ಬಾರಿ ಯಡಿಯೂರಪ್ಪ ಅವರ ಕಳೆದ ಬಾರಿ ಯಡಿಯೂರಪ್ಪ ಅವರ ಫ್ಯಾಕ್ಟ್ರಿ ಭಾಳ ಮುಖ್ಯವಾಗಿತ್ತು ಈ ಬಾರಿ ಈ ಬಾರಿ ಇಲ್ಲೆಲ್ಲ ನಡೆಯೋಲ್ಲ ಸರ್ ಇವರು ಯಡಿಯೂರಪ್ಪ ಬಳದೇ ಅಲ್ವಲ್ಲ ಇವರು ನಾವೇನಕ್ಕೆ ಓಟ್ ಹಾಕಬೇಕು ನಾನು ಆ ಸಂಬೋದ ಇದ್ದೇನೆ ನಮಗೇನು ಅವಶ್ಯಕತೆ ಇಲ್ಲ ಸರ್ ನಾವು ಶಾಂತಕುಮಾರ್ಗೆ ಸರ್ ಓಟ್ ಹಾಕೋದು ಶಾಂತಕುಮಾರ್ ಹತ್ರ ಯಾವುದೇ ಜಾತಿ ಭೇದ ಇಲ್ಲ ಸರ್ ಯಾರು ಬಂದ್ರೂ ಅವ್ರ ಮನೆ ಹತ್ರ ಬೆಳಗ್ಗೆ ಅಂದ್ರೆ ಐನೂರು ಜನ ಇರ್ತಾರೆ ಸರ್ ನಾವು ಬೇರೆಯವ್ರ ಮನೆ ಹತ್ರ ಇಲ್ಲ ಅವರು ಬೇರೆ ನಾಯಕರು ಮನೆ ಹತ್ರ ಶಾಂತಕುಮಾರ್ ಮನೆ ಹತ್ರ ಎಲ್ಲ ಜಾತಿಯವರು ಇರ್ತಾರೆ ನಮಗೂ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ ನೀವೇನಂತೀರಿ ಸರ್ ಏನೇ ಒಂದು ಶಾಂತಣ್ಣ ಆಗಲಿ ದೇವಸ್ಥಾನ ಕಾರ್ಯಕ್ರಮಗಳಾಗಲಿ ಅದು ಇದು ಕೊಡೋದು ದುಡ್ಡು ಕೊಡೋದು ಇನ್ನು ಏನೋ ಪ್ರತಿಯೊಂದು ಇದು ಮಾಡ್ತೀರ ಆಮೇಲೆ ಕೊರೋನಾ ಟೈಮಲ್ಲಿ ಕಿಟ್ ಕೊಡೋದು ಪ್ರತಿ ಹಳ್ಳಿಗೂ ಒಂದು ನನ್ನ ಪ್ರಕಾರ ನಾನು ನಾನೇ ಕೊಟ್ಟಿದ್ದೀನಿ ಒಂದು ಅರುವತ್ತು ಎಪ್ಪತ್ತು ಒಂದೊಂದು ಒಂದೊಂದು ಹಳ್ಳಿಗೆ ಕೊಟ್ಟಿದ್ದಾರೆ ಆ ಆ ಸಂಬ ಸಂದರ್ಭದಲ್ಲಿ ಇವಾಗ ಈ ಇವಾಗ ಶಿಕ್ಷಣ ಸಚಿವರಲ್ಲಿ ಅವಾಗ ಯಾರು ಅಂತ ನಮ್ಮ ಮಾಜಿ ಷಡಕ್ಷರಿ ಯಾರಲ್ಲಿ ಯಾರೂ ಕೊಟ್ಟಿರಲಿಲ್ಲ ಹಾಗಾಗಿ ನಾವೆಲ್ಲ ಶಾಂತಕುಮಾರ್ ಸರ್ ಸಪೋರ್ಟ್ ಕೇವಲ ನಿಮ್ಮ ಈ ಭಾಗದಲ್ಲಿ ಮಾತ್ರ ಶಾಂತಕುಮಾರ್ ಅವ್ರಿಗೆ ಬೆಂಬಲನ ಉಳಿದ ಭಾಗಗಳಲ್ಲೂ ಕೂಡ ಇದೆ ಅಂತ ತಾಲೂಕಲ್ಲಿ ನನ್ನ ನಮ್ಮ ಭಾಗ ಅಂತ ಅಂದ್ರೆ ನಮ್ಮ ತಾಲೂಕೆಲ್ಲ ಸರ್ ಅವ್ರಿಗೆ ಅವ್ರು ಜೆ ಡಿ ಎಸ್ ಸೇರಿರುವಂತ ಅನುಕೂಲ ಆಗುತ್ತೆ ಸರ್ ಅವರು ನಮಗೆ ಪಕ್ಷ ಬೇಕಲ್ಲ ಸರ್ ನಮಗೆ ವ್ಯಕ್ತಿ ಬೇಕಾಗಿರೋದು ವ್ಯಕ್ತಿಯಾಗ ಗೆಲ್ಲಿಸ್ಬೇಕು ನಾವು ಅಷ್ಟೇ ವ್ಯಕ್ತಿ ವ್ಯಕ್ತಿತ್ವ ಬೇಕಾಗಿರೋದು ನಮಗೆ ಪಕ್ಷ ನಮ್ಮಿನಾಗೆ ನಾವು ಆ್ಯಕ್ಚುಲಿ ಬಿ ಜೆ ಪಿ ನಮ್ಮದು ಸೆಂಟ್ರಲ್ ಬಂದು ನಾವು ಅಪ್ಪಟ ಬಿ ಜೆ ಪಿ ಇವಾಗ ಮತ್ತು ನಾವು ಶಾಂತಕುಮಾರ್ ಬೆಟ್ಟಲ್ಲೂ ಅಲ್ಲಾಡಲ್ಲ ಇದು ವಿಶೇಷವಾಗಿ ಕೊರೋನಾ ಟೈಮ್ದಾನೆ ಹೇಳಿದ ನೀವು ಕಿಟ್ಟು ಕೊಟ್ಟರು ಅಂತೇಳಿ ಸರ್ಕಾರ ಇತ್ತು ನಾಗೇಶ್ ಸಚಿವರು ಸರ್ಕಾರದವರು ಏನು ಕೊಟ್ಟಿಲ್ವಾ ಹಂಗಾದ್ರೆ ಸರ್ಕಾರ ಬಂದು ಸರ್ ನಮ್ಮ ಹಳ್ಳಿ ಕಡೆ ನೋಡ್ಲಿಲ್ಲ ಅವರು ಹಳ್ಳಿ ಕಡೆ ನಮ್ಮ ಭಾಗದಲ್ಲಿ ಯಾರು ನೋಡಿಲ್ಲ ಅಂದ್ರೆ ಗ್ರಾಮೀಣದಲ್ಲಿ ನೋಡಿದ್ರು ಅವರು ಅಂದ್ರೆ ನಗರ ನೋಡಿದ್ರ ಅಷ್ಟೇ ಪುರಸಭೆ ನಮ್ಮ ಹಳ್ಳಿ ಕಡೆಯಲ್ಲಿ ಬಂದಿದ್ದು ಶಾಂತಕುಮಾರ್ ಒಬ್ರೇನೇ ಇನ್ನ ಯಾರು ಮಾಜಿ ಅಲ್ಲಿ ಯಾರು ಬಂದ್ರು ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಸರ್ ಶಾಂತಕುಮಾರ್ ಅವರು ಯಾವತರ ಯಾವತರ ಸರ್ ಟ್ಯಾಂಕರ್ ಸರ್ ಟ್ಯಾಂಕರ್ ಮೂಲಕ ಒಂದೊಂದು ಮನಿರೋ ತಕೊಂಡು ನೀರು ಒಟ್ಟು ಸರ್ ಬಿಜೆಪಿ ಏನ್ ಮಾಡಿದಾರೆ ನಾಗೇಶ್ ಮನೆ ಸೇರ್ಕೊಂಡು ಯಾವ್ದು ಮಾಡ್ಕೊಟ್ರು ಈಗ ನಾಗೇಶ್ ಅವರು ಮಿನಿಸ್ಟರ್ ಆಗಿದ್ದಾರೆ ನಿಮ್ ಕ್ಷೇತ್ರದವರು ಒಬ್ಬರು ಮಿನಿಸ್ಟರ್ ಆಗಿರುವಾಗ ಅವರ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಹೇಳಿ ಅನ್ಸೋದಿಲ್ವ ನೋಡ್ಬೇಕ ಸಾ ಯಾವಾಗ ಗೆದ್ದು ಯಾವಾಗ ಬಂದ್ಬಿಟ್ರೆ ಹಳ್ಳಿಯರು ಈಗ ನಾವು ಯಾಕೋಸ್ಕರ ಓಟ್ ಹಾಕ್ತಾ ನಮ್ಮನ್ನ ಕಷ್ಟ ಸುಖ ಪೊಂದಿಸ್ತಾರೆ ಅಂತ ನಾವು ಓಟ್ ಹಾಕೋದು ಹೇಳಿ ಸರ್ ಎಲ್ಲೇ ಗೆದ್ಬಿಟ್ಟು ಎಲ್ಲೇ ಹೋಗಿ ಕುಂತ್ಕೊಂಡ್ಬಿಟ್ರೆ ಹಳ್ಳಿಗಳ ನೀರ್ನಿಲ್ಲ ಕರೆಂಟ್ ಇಲ್ಲ ಕೆಲಗಡೆ ರೋಡ್ ಅಲ್ಲ ಹತ್ತು ವರ್ಷದಿಂದ ಭೀಕರ ಬರಗಾಲ ಬಂದ್ಬಿಡ್ತು ಸರ್ ಇಲ್ಲಿ ನಮ್ಮ ತಿಪ್ಟೂರು ತಾಲೂಕಲ್ಲಿ ಅಂತೂ ಎಕ್ಸ್ಪೆಷಲಿ ಭಾಳ ಬರಗಾಲ ಬಂದ್ಬಿಡ್ತು ಅವಾಗೊಂತೀವಿ ಈ ಕೆರೆಗಳೆಲ್ಲ ಈಗೆಲ್ಲ ಕೆರೆಗಳು ತುಂಬಿರೋ ನಮಗೆ ಮಳೆ ಬಂದ್ಬಿಟ್ಟೆ ಕೆರೆಗಳು ತುಂಬಿರೋದು ಸರ್ ಮಳೆ ಬಂದ್ಬಿಟ್ಟೆ ಕೆರೆಗಳು ತುಂಬಿರೋದು ಭೀಕರ ಬರಗಲ್ಲ ಬಂತು ಒಬ್ಬರು ನಮ್ಮ ನೋಡೋರೇ ಇಲ್ಲ ಅಯ್ಯಪ್ಪ ತಿಪ್ಪೂರಿಂದ ಟ್ಯಾಂಕರ್ ಮಾಡಿಬಿಟ್ಟು ಕಳ್ಸರು ಸರ್ ಒಂದು ಲೇಡಿಗೆ ಫೋನ್ ಮಾಡಿಬಿಟ್ರೆ ಯಾರು ಹಿಂಗಸರು ಫೋನ್ ಮಾಡಿರೆ ಅವ್ರು ಒನ್ ಒಂದು ಟ್ಯಾಂಕರ್ ನೀರು ಕಳ್ಸೋರು ಒಂದು ಯಾರೋ ಒಂದು ಲೇಡಿ ಅವ್ರ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವ್ರಿಗೆ ಕುಮಾರ್ಗೆ ಒಂದು ಫೋನ್ ಮಾಡಿ ಹೇಳಿ ಸಾಕಣ ಹಿಂಗೆ ನಮ್ಮ ಬಿದ್ರಗುಡಿ ಭಾಗ ನಮ್ದು ಇಂಥ ಊರು ಇಂಥ ಸಮಸ್ಯೆ ಇದೆ ಅಂದರೆ ತಿಪ್ಟೂರಿಂದ ಟ್ಯಾಂಕರ್ ನೀರು ಕಳ್ಸೋರು ಅವೆಲ್ಲ ಮರಿತಾರೆ ಸರ್ ಜನ ನಾವು ಮಾತ್ರ ಹೆಂಗಸರುಗಳು ಈ ಸಲ ಬರೆಯಲ್ಲ ಸರ್ ಹೆಣ್ಮಕ್ಳು ಬಹಳ ಸ್ವಾಭಿಮಾನಿಗಳಿದಾರೆ ನಮ್ಮ ತಾಲೂಕಲ್ಲಿ ಎಸ್ಪೆಷಲಿ ಹೆಂಗಸರುಗಳು ಯಾವ ಕಾರಣದಲ್ಲೂ ಮರೆಯಲ್ಲ ಅವರು ಅವಾಗ ಈ ಮಾಮೂಲಿ ವಾಟರ್ ಮ್ಯಾನ್ಗಳು ನೀರು ಬಿಡ್ತಿರ್ಲಿಲ್ಲ ಅಂದ್ರೆ ಬರೋ ನೀರೇ ಅವಾಗ ನಮಗೆ ನೀರು ಬೇಕು ಅಂದ್ರೆ ಇಮಿಡಿಯೇಟ್ ನೀರು ಕಟ್ಸೋರು ಎಷ್ಟೇ ಟ್ಯಾಂಕರ್ ಅದು ಅವತ್ತಿನ ನೈಟಿಗೆ ಇಮಿಡಿಯೇಟ್ ನೈಟ್ ಹನ್ನೆರಡು ಗಂಟೆಯಲ್ಲಿ ಕಳ್ಸೋರು ಅವರು ನಾವೆಲ್ಲ ನೈಟ್ ಹನ್ನೆರಡು ಗಂಟೆಲ್ಲ ನೀರು ತಂದಿದೀವಿ ಇನ್ನ ಬೇರೆ ಕಡೆಯಿಂದ ನಾವು ನಮ್ಮ ಕಡೆ ಹಳ್ಳಿ ಭಾಗದಲ್ಲಿ ಮಾತ್ರ ಇದು ಕೆಲಸ ಎಲ್ಲ ಹೆಂಗಾಗುತ್ತೆ ಸರ್ಕಾರದ ಕೆಲಸಗಳೆಲ್ಲ ಹೆಂಗಾಗುತ್ತೆ ಇದು ನೀವು ಒಂದು ಕಚೇರಿಗೆ ಹೋದ್ರೆ ಹಿಂಗೆ ಕೆಲಸ ನಡೆಯುತ್ತೆ ಇಲ್ಲಿ ಎಲ್ಲ ಹೆಂಗೆ ಆಗುತ್ತೆ ಇಲ್ಲಿ ಪರವಾಗಿಲ್ಲ ಸರ್ ತಕ್ಕ ಅಷ್ಟೇ ಆಲ್ಮೋಸ್ಟ್ ಎಜುಕೇಟೆಡ್ಸ್ ಇದಾರೆ ನಮ್ ತಿೂರಲ್ಲಿ ಎಜುಕೇಟೆದ್ರಿಂದ ಆಮೇಲೆ ಇಲ್ಲಿ ಒಂದು ಸಮುದಾಯ ಇದೆ ಸರ್ ಹಳೆಪಾಳಿ ಅಣ್ಣಾಪುರ ಅಂತ ಒಂದು ಊರಿದೆ ಕರೋನಾ ಸಂದರ್ಭದಲ್ಲಿ ಅವ್ರದ್ದು ನೇಕಾರರದಲ್ಲಿ ಒಂದು ಎರಡು ಸಾವಿರ ಕುಟುಂಬ ಬರೀ ಸೀರೆ ಮಗ್ಗನ್ನ ಹೆಚ್ಕೊಂಡು ಜೀವನ ಮಾಡೋಂತರು ಇವರು ಹಾಪಾಗ್ದಾರೆ ನಮಗೆ ಅಲ್ಲಿ ನೋಡೋದಿಲ್ಲ ಸರ್ ಒಬ್ಬರೇ ಒಬ್ರು ಬಂದು ಸಹಾಯ ಮಾಡಲಿಲ್ಲ ಸರ್ ಅವಾಗ ಶಾಂತಕುಮಾರ್ ಪ್ರತಿ ಮನೆಗೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅವ್ರ ಕೈಲಾದಷ್ಟು ದುಡ್ಡು ಹಣ ಅವತ್ತು ಕೊಡೋರು ಯಾರು ಇರಲಿಲ್ಲ ಬಿಡಿ ಒಂದು ಸಾವಿರ ಕೊಟ್ಟರೆ ಅವನೇ ದೇವ್ರ ಹೋಗುತ್ತಾ ಕರೋನಾ ಸಂದರ್ಭದಲ್ಲಿ ಮನೆ ತಕ ಹೋದಾರ ಒಬ್ಬರು ವಾಪಸ್ ಬಂದಿಲ್ಲ ಅವತ್ತು ಒಂದು ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಅಕ್ಕಿ ಪ್ಯಾಕೆಟ್ ಸರ್ ಎರಡು ತಿಂಗಳು ಅವ್ರ ಸಂಸಾರ ನಡೀತ ಸರ್ ಆ ಕೆಲಸ ಮಾಡಿರು ಆಮೇಲೆ ಓದೋ ಮಕ್ಕಳಿಗೆ ಮೊಬೈಲ್ ಕೊಡೋದಿರ್ಬೋದು ಟ್ಯಾಬ್ ಕೊಡೋದಿರ್ಬೋದು ಪೆನ್ಸಿಲ್ ಕೊಡೋದಿರ್ಬೋದು ಯಾರು ಈ ಅಂಗವೈಕಲ್ ಕೇಳಿ ಸರ್ ನಮ್ ನಾವೇನ್ ಹೇಳ್ಬೇಕಲ್ಲ ಅವ್ರನ್ನ ಕೇಳಿ ಮೊನ್ನೆ ಫಂಕ್ಷನ್ ಅಲ್ಲಿ ಅಂಗವೈಕಲರಿಗೆ ಐನೂರ್ ಐನೂರು ರೂಪಾಯಿ ಕಾಸು ಎಕ್ಸೈಟ್ ಎಜುಕೇಶನ್ ಮಾಡಿ ಮಾಡಿಕೊಟ್ರ ಸರ್ ನೀವೇನಂತೀರಿ ಸರ್ ನಮ್ದು ಈ ಭಾಗ ಅಲ್ಲ ಆದ್ರೂ ಹೇಳ್ತೀನಿ ಶಾಂತಣ್ಣಂದೇ ಸರ್ ಜಾಸ್ತಿ ಹೆಸರು ಬರ್ತೀರಿ ನಮ್ಮ ದರ್ಶಕೆರೆ ಭಾಗ ಆದ್ರೂ ಅವ್ರ ಹೆಸರು ಎಲ್ಲ ತಲ ಈ ತರ ಕೊರೋನಾ ಟೈಮ್ ಅಲ್ಲಿ ಒಂಥರ ಹೆಲ್ಪ್ ಮಾಡಿರೋದು ಈಗ ನಾವೇ ಗಾಡಿದೆಲ್ಲ ಹೋಗಿ ಕೊಟ್ಟು ಬಂದಿದ್ದೀವಿ ಆ ಕಡೆ ಎಲ್ಲ ನಮ್ಮೂರು ಪಕ್ಕದವರೇ ಅವರು ಇಲ್ಲ ಒಳ್ಳೆ ಹೆಸರಿದೆ ಸರ್ ಈಗ ವ್ಯಕ್ತಿ ಜೆಡಿಎಸ್ ಹೋಗಿದ್ರೆ ಬಿಜೆಪಿ ಹೋಗಿದ್ರೆ ಗೊತ್ತಿಲ್ಲ ವ್ಯಕ್ತಿ ಮುಖ್ಯ ಸರ್ ಯಾಕೆಂದ್ರೆ ಹೆಲ್ಪ್ ನಮಗೆ ಯಾವುದೇ ಸರ್ಕಾರ ಬಂದ್ರೆ ಈಗ ಗೆದ್ರು ಇವರು ಹೆಲ್ಪ್ ಮಾಡ್ತಾರೆ ಏನಾರ ಅಂತ ಇವ್ರು ನಮ್ಮ ಜನರ ಅಭಿಪ್ರಾಯ ಎಸ್ ಇದು ಇಲ್ಲಿ ಜನ ಹೇಳ್ತಾರೆ ಅಂದರೆ ಶಾಂತಕುಮಾರ್ ಅವರು ಕಷ್ಟದ ಸಂದರ್ಭದಲ್ಲಿ ಸ್ಪಂದಿಸಿದ್ದಾರೆ ಅದೇ ಕಾರಣಕ್ಕೆ ನಾವು ಅವ್ರನ್ನ ಬೆಂಬಲಿಸ್ತಾ ಇರುವಂತದ್ದು ಅನ್ನೋಂಥದ್ದು ನಾಗೇಶ್ ಅವರ ಬಗ್ಗೆ ಅಸಮಾಧಾನ ಇಲ್ಲ ಆದ್ರೆ ನಾಗೇಶ್ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಬೇಸರ ಇದೆ ಜನರಿಗೆ ಆ ಮಾತು ಕೂಡ ಇಲ್ಲಿ ಜನರ ಅಭಿಪ್ರಾಯದಲ್ಲಿ ವ್ಯಕ್ತವಾಗ್ತಾ ಇರುವಂತ ನಾವು ಗಮನಿಸಬಹುದು ಚಿಕ್ಕನಾಯಕನಹಳ್ಳಿಯಲ್ಲಿ ನಾವು ಕರ್ನಾಟಕ ಯಾನವನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿ ಜನರನ್ನು ಮಾತನಾಡಿಸೋ ಸಂದರ್ಭದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ಸಿಂದ ಕಿರಣ್ ಕುಮಾರ್ ಅವರು ಅಭ್ಯರ್ಥಿ ಆಗಿರಲಿಲ್ಲ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರಲಿಲ್ಲ ಈಗ ಪರಿಸ್ಥಿತಿ ಬದಲಾಗಿದೆ ಅಲ್ಲಿಯ ಒಟ್ಟು ವಾಸ್ತವ ಸ್ಥಿತಿಯಲ್ಲಿ ನೋಡಿದಾಗ ಯಾಕಂದ್ರೆ ಕಿರಣ್ ಕುಮಾರ್ ವಿಚಾರವಾಗಿ ಆಲ್ರೆಡಿ ಅಲ್ಲಿ ಮತದಾರರನ್ನು ಮಾತನಾಡಿಸಿದಾಗ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅವರು ಕಾಂಗ್ರೆಸ್ಗೆ ಹೋದರೆ ಈಕ್ವೇಷನ್ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಮಾತನಾಡಿದ್ರು ನಮ್ಮ ಜೊತೆಗೆ ಆದರೆ ಈಗ ಅವೆಲ್ಲವೂ ಕೂಡ ಕನ್ಫರ್ಮ್ ಆಗಿದೆ ಕಿರಣ್ ಕುಮಾರ್ ಅವರು ಈಗ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಆಗಿದ್ದಾರೆ ಹಾಗೆಯೇ ಬಿಜೆಪಿಯಿಂದ ಜೆ ಸಿ ಮಾಧುಸ್ವಾಮಿಯವರು ಈಗ ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಹಾಲಿ ಸಚಿವರು ಸಚಿವರು ಸಹಜವಾಗಿನೇ ಸಚಿವರಿಗೆ ಇರುವಂತಹ ಒಂದು ಶಕ್ತಿ ಇದ್ದೇ ಇರುತ್ತೆ ಕಾಂಗ್ರೆಸ್ನಿಂದ ಕೆ ಎಸ್ ಕಿರಣ್ ಕುಮಾರ್ ಅವರು ಅಭ್ಯರ್ಥಿ ಆಗ್ತಾ ಇರೋದು ಮತ್ತು ಜೆ ಡಿ ಎಸ್ ಆಲ್ರೆಡಿ ಸಿ ಬಿ ಸುರೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಬಾಬು ಅವರಿಗೆ ಮೇಲ್ನೋಟಕ್ಕೆ ಜೆ ಸಿ ಮಾಧುಸ್ವಾಮಿ ಅವರಿಗೆ ತಿಪ್ಟೂರು ಕ್ಷೇತ್ರದಲ್ಲಿ ಜನರ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇತ್ತು ಇದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಜೆ ಸಿ ಮಾಧುಸ್ವಾಮಿಯವರ ನೇರ ನಿಷ್ಠುರ ಮಾತಿನ ಶೈಲಿ ಅದರಲ್ಲೂ ಕೂಡ ವಿಶೇಷವಾಗಿ ಅಧಿಕಾರಿ ವರ್ಗವನ್ನ ತರಾಟೆಗೆ ತೆಗೆದುಕೊಳ್ಳುವಂತದ್ದು ಜನರ ಎದುರುಗಡೆಗೆ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಜನರಿಗೆ ಖುಷಿ ಆಗ್ಬಹುದು ಏನ್ ನೋಡಪ್ಪ ನಮ್ಮ ಸಚಿವರು ಹೆಂಗ್ ಬೈತಾರ ನೋಡು ಅಧಿಕಾರಿಗಳಿಗೆ ಅಂತ ಅನ್ನಿಸಬಹುದು ಆದರೆ ಈ ಅಧಿಕಾರಿಗಳು ಬಹಳ ಮುಖ್ಯವಾದಂತಹ ಒಪೀನಿಯನ್ ಲೀಡರ್ಸ್ ಕೂಡ ಆಗಿರ್ತಾರೆ ಅವರು ತಮ್ಮ ಕ್ಷೇತ್ರದಲ್ಲಿ ಜನರ ಮೇಲೆ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರುವಂತಹ ಅವಕಾಶವನ್ನು ಹೊಂದಿರ್ತಾರೆ ಅಧಿಕಾರಿಗಳ ವಿರುದ್ಧ ಆಡುವ ಮಾತು ಆ ಮಾತಿನ ಶೈಲಿ ಮತ್ತು ಬಳಸುವ ಪದಗಳು ಇವು ಕೂಡ ಜನ ಗಮನಿಸ್ತಾ ಇರ್ತಾರೆ ಒಂದು ಹಂತದಲ್ಲಿ ಖುಷಿ ಪಡ್ಬೋದು ಆದರೆ ಅದು ಸ್ವಲ್ಪ ಜಾಸ್ತಿ ಆದಾಗ ಇವ್ರ ಯಾಕೋ ಅಧಿಕಾರದ ಅಹಂ ತಲೆಗೇರಿದೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ಜನರಿಂದ ಬರುತ್ತೆ ಅದು ಜೆ ಸಿ ಮಾಧುಸ್ವಾಮಿಯವರ ವಿಚಾರದಲ್ಲಿ ನಡೀತಾ ಇರುವಂತಹ ಅಂಶ ಅನ್ನೋದನ್ನು ನಾವು ಇಲ್ಲಿ ಗುರುತಿಸಲೇಬೇಕು ಇದು ಒಂದು ಭಾಗ ಆದರೆ ಇನ್ನೊಂದು ಬಿ ಜೆ ಪಿಯ ಕಾರ್ಯಕರ್ತರನ್ನು ಕೂಡ ಏನು ನಿಮ್ಮ ಕೆಲಸ ನಾನು ಮಾಡ್ಕೊಡ್ತೀನಲ್ಲ ಯಾಕೆ ಮನೆ ಭಾಗದಲ್ಲಿ ಬಂದು ಕಾಯ್ತಾ ಇರ್ತೀರಿ ಸುಮ್ಮನೆ ಇಲ್ಲಿಗೆ ಯಾಕೆ ಬಂದು ವೆಯ್ಟ್ ಮಾಡಬೇಕು ಅನ್ನುವಂತಹ ರೀತಿಯಾದಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಂಥದ್ದು ಇವು ಕೂಡ ಬಹಳ ಗಮನಾರ್ಹವಾಗಿರುವಂಥ ಅಂಶ ಜನ ಕೆಲಸ ಮಾಡಿಸ್ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಮಾಧಾನ ಇದೆ ಆದರೆ ಜೆ ಸಿ ಮಾಧುಸ್ವಾಮಿಯವರ ಮಾತಿನ ಶೈಲಿಯ ಬಗ್ಗೆ ಒಂದಿಷ್ಟು ಅಸಮಾಧಾನ ಬಿ ಜೆ ಪಿಯ ಕಾರ್ಯಕರ್ತರಲ್ಲೂ ಕೂಡ ಇದೆ ಆದರೆ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಮಾಧುಸ್ವಾಮಿಯವರ ಬೆನ್ನಿಗೆ ನಿಲ್ಲುವಂತಹ ಸೂಚನೆಯನ್ನು ಇತ್ತು ಆದರೆ ಇದಕ್ಕೆ ಬಹಳ ಮುಖ್ಯವಾದ ಒಂದು ಅಂಶ ಏನಂತ ಹೇಳಿದರೆ ವಿಧಾನಸಭೆಯಲ್ಲಿ ಅವರು ಮಾತನಾಡುವಂತಹ ಶೈಲಿ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಿದಂತಹ ರೀತಿ ಒಟ್ಟಾರೆಯಾಗಿ ತಮ್ಮ ಕ್ಷೇತ್ರದ ಒಬ್ಬ ಪ್ರತಿನಿಧಿ ರಾಜ್ಯದಲ್ಲಿ ಒಬ್ಬ ಪ್ರಮುಖ ಸ್ಥಾನದಲ್ಲಿದ್ದಾರೆ ಅಂತ ಹೆಮ್ಮೆ ಇವೆಲ್ಲವೂ ಕೂಡ ಆ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇತ್ತು ವಿಶೇಷವಾಗಿ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ ಯುವಕರು ಅವ್ರನ್ನ ಮಾತನಾಡಿಸಿದಾಗ ಅಂದ್ರೆ ಅವರು ಆನ್ ರೆಕಾರ್ಡ್ ಮಾತಾಡದೇ ಇದ್ದರೂ ಕೂಡ ಆಫ್ ದಿ ರೆಕಾರ್ಡ್ ಮಾತಾಡುವಂಥ ಸದ ಜೆ ಸಿ ಎಂ ಜೆ ಸಿ ಎಂ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಮಟ್ಟಿಗೆ ಜೆ ಸಿ ಮಾಧುಸ್ವಾಮಿ ಅವರ ಬಗ್ಗೆ ಆ ಒಂದು ಹೀರೋ ಇಮೇಜ್ ಕೂಡ ಜನರಲ್ಲಿ ಇದೆ ಇದನ್ನು ನಾವು ತಳ್ಳಿ ಹಾಕುವಂತಿಲ್ಲ ಮತ್ತು ಈ ಕಾರಣಕ್ಕಾಗಿ ಜೆ ಸಿ ಮಾಧುಸ್ವಾಮಿ ಅವರಿಗೆ ಅದು ಅನುಕೂಲವೂ ಕೂಡ ಆಗ್ಬೋದು ಆದರೆ ಕಿರಣ್ ಕುಮಾರ್ ಅವರ ಸ್ಪರ್ಧೆ ಮತ್ತು ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇರುವಂಥದ್ದು ಸಹಜವಾಗಿಯೇ ಬಿ ಜೆ ಪಿಯ ಮೈನಸ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ಕಿರಣ್ ಕುಮಾರ್ ಅವರು ಬಿ ಜೆ ಪಿಯ ಕಟ್ಟಾಳ ಆಗಿದ್ದಂಥವ್ರು ಬಿ ಜೆ ಅವರು ಶಾಸಕರಾಗಿಯೂ ಕೂಡ ಹಿಂದೆ ಕೆಲಸ ನಿರ್ವಹಿಸಿದಂಥವ್ರು ಇಲ್ಲಿ ಕಿರಣ್ ಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಅವರು ಬಿ ಜೆ ಪಿಯ ಕಟ್ಟಾಳ ಆಗಿರುವಂಥವ್ರು ಆಗಿದ್ದಂಥವ್ರು ಹಾಗೇನೆ ವಿಶೇಷವಾಗಿ ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಕೂಡ ಹೊಂದಿರುವಂತವ್ರು ಎಲ್ಲ ಕಾರಣಕ್ಕಾಗಿ ಕಿರಣ್ ಕುಮಾರ್ ಅವರು ಸಹಜವಾಗಿಯೇ ಬಿಜೆಪಿಯ ಮತದಾರರ ಮೇಲೆ ಒಂದು ಪ್ರಭಾವವನ್ನು ಈ ಕ್ಷೇತ್ರದಲ್ಲಿ ಹೊಂದಿದ್ರು ಹಿಂದೆ ಅವರು ಬಿ ಜೆ ಪಿಯ ಟಿಕೆಟ್ನಿಂದ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಒಳ್ಳೆಯ ಮತವನ್ನು ಗಳಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುಮಾರು ಎರಡು ಮೂರು ಹೋಬಳಿಗಳಲ್ಲಿ ಅವರಿಗೆ ಒಳ್ಳೆಯ ಹಿಡಿತ ಈಗಲೂ ಕೂಡ ಇದೆ ಮತ್ತು ಕಾಂಗ್ರೆಸ್ಗೆ ನ್ಯಾಚುರಲಿ ಈ ಕ್ಷೇತ್ರದಲ್ಲಿ ಅಂತಹ ದೊಡ್ಡ ಹಿಡಿತ ಇಲ್ಲ ಆದರೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಜಯಚಂದ್ರ ಅವರ ಪುತ್ರ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಟಿ ವಿ ಜಯಚಂದ್ರ ಅವರ ಪುತ್ರ ಸಂತೋಷ್ ಜಯಚಂದ್ರ ಅವರು ಸ್ಪರ್ಧಿಸುವ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಸಾವಿರದಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಅಲ್ಲಿ ಮತ ವಿಭಜನೆ ಆಗಿದ್ದಂಥದ್ದು ಹೇಗಿತ್ತು ಅಂತ ಹೇಳಿದ್ರೆ ಒಕ್ಕಲಿಗರ ಮತಗಳನ್ನು ಹೆಚ್ಚಾಗಿ ಜಯಚಂದ್ರ ಅವರ ಪುತ್ರ ಪಡ್ಕೊಂಡಿದ್ರು ಮತ್ತು ಹಿಂದುಳಿದ ವರ್ಗಗಳ ಮತಗಳು ಬಂದಿದ್ವು ಮುಸ್ಲಿಂ ಮತಗಳು ಕೂಡ ಅವರಿಗೆ ಸೇರ್ಪಡೆಯಾಗಿದ್ವು ಆದರೆ ಕಿರಣ್ ಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಈಗ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದ್ರಿಂದಾಗಿ ಮುಸ್ಲಿಂ ಮತಗಳು ಬ್ಯಾಕ್ವರ್ಡ್ಸ್ ಮತಗಳ ಜೊತೆಗೇನೆ ಅವ್ರಿಗೆ ಲಿಂಗಾಯತ ಸಮುದಾಯದ ಮತಗಳು ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ ಹೀಗಾಗಿನೇ ಮತ ವಿಭಜನೆ ಈಗ ಕಳೆದ ಬಾರಿ ಏನು ಜೆ ಡಿ ಮತದಲ್ಲಿ ವಿಭಜನೆ ಆಗೋದಕ್ಕೆ ಅವಕಾಶ ಇತ್ತು ಅದು ಈ ಬಾರಿ ಬಿ ಜೆ ಪಿ ಪಾಳೆಯದ ಮತದಲ್ಲಿ ವಿಭಜನೆ ಆಗುವಂತಹ ಸಾಧ್ಯತೆಯನ್ನ ತೋರಿಸ್ತಾ ಇದೆ ಕಳೆದ ಬಾರಿ ಸುರೇಶ್ ಬಾಬು ಅವರು ಸುಮಾರು ಹತ್ತು ಸಾವಿರದ ಇನ್ನೂರ ಎಪ್ಪತ್ತೇಳು ಮತಗಳ ಅಂತರದಿಂದ ಸೋಲು ಕಾಣೋದಕ್ಕೆ ಬಹಳ ಮುಖ್ಯವಾಗಿ ಸಂತೋಷ್ ಜಯಚಂದ್ರ ಅವರ ಸ್ಪರ್ಧೆ ಕಾರಣ ಆಗಿತ್ತು ಅದ್ರ ಇಬ್ರು ಲಿಂಗಾಯತ ಸಮುದಾಯದ ನಾಯಕರುಗಳು ಸ್ಪರ್ಧಿಸ್ತಾ ಇರುವಾಗ ಅದರ ಅಡ್ವಾಂಟೇಜ್ ಸಹಜವಾಗಿನೇ ಈ ಬಾರಿ ಸುರೇಶ್ ಬಾಬು ಅವರಿಗೆ ಆಗುವಂತಹ ಸಾಧ್ಯತೆ ಇದೆ ಕಿರಣ್ ಕುಮಾರ್ ಅವರ ಸ್ಪರ್ಧೆ ಬಹಳ ನಿರ್ಣಾಯಕವೂ ಕೂಡ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಅವರಿಗೆ ಇದು ಬಹಳ ದೊಡ್ಡ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಆದರೆ ಮಾಧುಸ್ವಾಮಿಯವರು ಅಧಿಕಾರದಲ್ಲಿದ್ದಾರೆ ಸಚಿವರಾಗಿದ್ದಾರೆ ಹೀಗಾಗಿ ಸಹಜವಾಗಿಯೇ ಒಂದು ಶಕ್ತಿ ಅವರ ಜೊತೆಗೆ ಇದೆ ಆ ಕ್ಷೇತ್ರದಲ್ಲಿ ಅದು ಬಳಕೆ ಆಗಬಹುದು ಆ ಶಕ್ತಿಯ ಬಳಕೆ ಎಷ್ಟರ ಮಟ್ಟಿಗೆ ಅವರಿಗೆ ನೆರವನ್ನು ನೀಡುತ್ತೆ ಅನ್ನೋದನ್ನು ನೋಡಬೇಕಿದೆ ಅಲ್ಲಿರುವ ಅಡ್ವಾಂಟೇಜ್ ಅಲ್ಲಿ ಇರುವಂತಹ ಒಟ್ಟು ಗ್ರೌಂಡ್ ರಿಪೋರ್ಟ್ ನಾವು ನೋಡಿದಾಗ ಅಡ್ವಾಂಟೇಜ್ ಮಾತ್ರ ಜೆ ಡಿ ಎಸ್ ಪರವಾಗಿ ದಟ್ಟವಾಗಿ ಗೋಚರಿಸ್ತಾ ಇದೆ ಜೆ ಡಿ ಎಸ್ ಗೆಲ್ಲುವ ಅವಕಾಶವಿರುವಂತಹ ಪ್ರಮುಖ ಸ್ಥಾನವಾಗಿ ಚಿಕ್ಕನಾಯಕನಹಳ್ಳಿ ಈ ಬಾರಿಯ ಚುನಾವಣೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು ಚಿಕ್ಕನಾಯಕನಹಳ್ಳಿಯ ನಂತರ ನಾನು ತಿಪ್ಟೂರು ವಿಚಾರವನ್ನು ಕೂಡ ಹೇಳ್ತೀನಿ ತುಮಕೂರು ಜಿಲ್ಲೆಯಲ್ಲಿ ನಾನು ಯಾನ ನಡೆಸಿದಾಗ ಎರಡು ಕ್ಷೇತ್ರಗಳ ಬಗ್ಗೆ ಮಾತ್ರ ಮಾತನಾಡಿರಲಿಲ್ಲ ತಿಪ್ಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಬಗ್ಗೆ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಅನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದೆ ತಿಪ್ಟೂರಿನಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶವನ್ನು ನಾವು ಇಲ್ಲಿ ಗುರುತಿಸಬೇಕು ಸಚಿವರಾಗಿರುವಂತಹ ಬಿ ಸಿ ನಾಗೇಶ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ನಿಜ ಆದರೆ ಬಿ ಸಿ ನಾಗೇಶ್ ಅವರು ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತೇಳಿ ಆದರೆ ಅಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಅವರ ಪಾತ್ರವು ಕೂಡ ಅಷ್ಟೇ ದೊಡ್ಡದಿದೆ ಅನ್ನೋದನ್ನು ಮರಿಬಾರದು ಬಿಜೆಪಿಯಿಂದ ಒನ್ಸಗೇನ್ ಇಲ್ಲಿ ಬಿ ಸಿ ನಾಗೇಶ್ ಅವರು ಅಭ್ಯರ್ಥಿ ಆಗಬಹುದು ಹಾಗೆಯೇ ಕಾಂಗ್ರೆಸ್ನಿಂದ ಕೆ ಷಡಕ್ಷೇರಿ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ ಮತ್ತು ಎಸ್ನಿಂದ ಕೆ ಟಿ ಶಾಂತಕುಮಾರ್ ಅವ್ರಿಗೆ ಟಿಕೆಟ್ ಈಗಾಗಲೇ ಪ್ರಕಟ ಆಗಿರುವಂಥದ್ದು ಹೀಗಾಗಿ ಇಲ್ಲಿ ಕೆ ಟಿ ಶಾಂತಕುಮಾರ್ ಅವರು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದಾರೆ ಅವರು ಕಾಂಗ್ರೆಸ್ನಿಂದ ಜೆಡಿಎಸ್ ಕಡೆಗೆ ಶಿಫ್ಟ್ ಆಗಿದ್ದಾರೆ ಇದು ಬಿ ಸಿ ನಾಗೇಶ್ ಅವ್ರಿಗೆ ಅನುಕೂಲ ಮಾಡಿಕೊಡ್ಬಹುದಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಯಾಕೆಂದರೆ ಕಾಂಗ್ರೆಸ್ನ ಲೀಡರ್ ಆಗಿದ್ದಂಥವ್ರು ಈಗ ಕಾಂಗ್ರೆಸ್ ಅನ್ನ ಬಿಟ್ಟು ಜೆ ಡಿ ಎಸ್ಗೆ ಹೋದಾಗ ಸಹಜವಾಗೇ ಕಾಂಗ್ರೆಸ್ನ ಒಂದಿಷ್ಟು ಮತಗಳು ಜೆ ಡಿ ಎಸ್ ಕಡೆಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಇಲ್ಲ ಅಂಥೇಳಿ ಅಲ್ಲ ಆದರೆ ಬಿ ಸಿ ನಾಗೇಶ್ ಅವ್ರಿಗೆ ಈ ಬಾರಿ ಬಹಳ ಬಿಸಿ ಬಿಸಿ ಆಗಿರುವಂತಹ ಸ್ಪರ್ಧೆ ಎದುರಾಗ್ತಾ ಇದೆ ಒಂದು ಬಿ ಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಮಾಡಿರುವ ಎಡವಟ್ಟುಗಳು ಇದನ್ನು ಎಡವಟ್ಟು ಅಂತಲೇ ಹೇಳಬೇಕಾಗತ್ತೆ ಅದು ಕುವೆಂಪು ಅವರ ವಿಚಾರದಲ್ಲಿ ಆಗಿರುವಂತಹ ಪಠ್ಯಪುಸ್ತಕದ ಪರಿಷ್ಕರಣೆ ಇರ್ಬೋದು ಅದು ಶಂಕರಾಚಾರ್ಯರ ವಿಚಾರದಲ್ಲಿ ಆಗಿರುವಂತಹ ಪರಿಷ್ಕರಣೆಗಳ ವಿಚಾರ ಇರ್ಬೋದು ಅದು ನಾರಾಯಣ ಗುರುಗಳ ವಿಚಾರದಲ್ಲಿ ಆಗಿರುವಂತಹ ಪರಿಷ್ಕರಣೆಯ ವಿಚಾರಗಳಿರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಬಸವೇಶ್ವರರ ಬಗ್ಗೆಯೂ ಕೂಡ ಮಾಡಿರುವಂತಹ ಪರಿಷ್ಕರಣೆಯ ವಿಚಾರ ಇರ್ಬೋದು ಇವೆಲ್ಲದ ಅಂಶಗಳು ಕೂಡ ಇಲ್ಲಿ ಚರ್ಚೆಗೆ ಬಂದೇ ಬರುತ್ತೆ ಸಚಿವರಾಗಿರುವಂತಹ ಸಚಿವರಾಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಕೆಲಸ ಇವೆಲ್ಲವೂ ಕೂಡ ಜನ ಗಮನಿಸ್ತಾ ಇರ್ತಾರೆ ಅವರ ಕ್ಷೇತ್ರದಲ್ಲೂ ಕೂಡ ಇದು ಚರ್ಚೆಗೆ ಬರುತ್ತೆ ಮತ್ತು ವಿಶೇಷವಾಗಿ ಅವರು ಸಚಿವರಾಗಿದ್ದರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಂತಹ ಕೆಲಸ ಆಗಿಲ್ಲ ತಿಪ್ಟೂರಿನಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಕೆಲಸವನ್ನು ಮಾಡಿಲ್ಲ ಅನ್ನುವಂತಹ ಅಭಿಪ್ರಾಯವೂ ಕೂಡ ಜನರಿಂದ ವ್ಯಕ್ತವಾಗ್ತಾ ಇತ್ತು ಈ ಕಾರಣಕ್ಕಾಗಿಯೇ ಬಿ ಸಿ ನಾಗೇಶ್ ಅವರಿಗೆ ಇದು ಬಹಳ ಬಿಸಿ ಆಗಿರುವಂತಹ ಚುನಾವಣೆ ಆಗಿದೆ ಮತ್ತು ನಾಗೇಶ್ ಅವರಿಗೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಬೆನ್ನು ಅವರ ಬೆನ್ನಿಗೆ ನಿಂತಿತ್ತು ಯಾಕಂದರೆ ಕಳೆದ ಬಾರಿ ಯಡಿಯೂರಪ್ಪನವರು ಸಿ ಅಭ್ಯರ್ಥಿ ಆಗಿದ್ರು ಆದರೆ ಈ ಬಾರಿ ಯಡಿಯೂರಪ್ಪನವರು ಸಿ ಎಂ ಅಭ್ಯರ್ಥಿ ಅಲ್ಲ ಸಿ ಎಂ ಇಲ್ಲಿ ಬಹಳ ಮುಖ್ಯವಾಗಿ ಯಡಿಯೂರಪ್ಪ ಅವರ ಪ್ರಭಾವ ಮತ್ತು ಬಿ ವೈ ವಿಜೇಂದ್ರ ಅವರ ಪ್ರಭಾವ ಈ ಕ್ಷೇತ್ರದಲ್ಲಿ ದಟ್ಟವಾಗಿದೆ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿಯಲ್ಲಿ ಸಿಗ್ತಾ ಸ್ಥಾನ ಮತ್ತು ಮಾನ ಇವು ಲಿಂಗಾಯತ ಸಮುದಾಯ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಅಂಶ ಈ ಕಾರಣಕ್ಕಾಗಿನೇ ನಾಗೇಶ್ ಮಂತ್ರಿ ಆಗಿದ್ರು ಕೂಡ ಕ್ಷೇತ್ರದಲ್ಲಿ ಜನರ ಕೈಗೆ ವಿಶೇಷವಾಗಿ ಕಾರ್ಯಕರ್ತರ ಕೈಗೆ ಕೂಡ ಸಿಗ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಸಿಟ್ಟಿದೆ ಈ ಎಲ್ಲವೂ ಕೂಡ ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ ಹಾಗಾದರೆ ಇದರ ಅಡ್ವಾಂಟೇಜ್ ಯಾರಿಗಾಗಬಹುದು ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಲಿಂಗಾಯತ ಸಮುದಾಯ ಷಡಕ್ಷರಿಯವರ ಬೆನ್ನಿಗೆ ನಿಂತ ನಿಲ್ಲುವ ಚಾನ್ಸಸ್ ಕೂಡ ಇದೆ ಯಾಕೆಂದರೆ ಷಡಕ್ಷರಿ ಈ ಭಾಗದಲ್ಲಿ ಓರ್ವ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಹೀಗಾಗಿನೇ ಷಡಕ್ಷರಿಯವರಿಗೆ ಈ ಒಂದು ಅನುಕೂಲ ಇದ್ದೇ ಇದೆ ಲಿಂಗಾಯತ ಸಮುದಾಯದ ಮತಗಳನ್ನು ತನ್ನ ಜೊತೆಗೆ ತೆಗೆದುಕೊಳ್ಳುವಂಥದ್ದು ಮತ್ತು ಸಹಜವಾಗಿಯೇ ಮುಸ್ಲಿಂ ಮತಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಮತಗಳು ಅದು ಕುರುಬ ಸಮುದಾಯ ಇರ್ಬೋದು ಇತರೆ ಸಮುದಾಯಗಳ ಮತಗಳು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಈ ಬಾರಿಯ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ ಒಕ್ಕಲಿಗ ಮತಗಳು ಕೆ ಟಿ ಶಾಂತಕುಮಾರ್ ಅವರ ಜೊತೆಗೆ ಹೋಗಬಹುದು ಹಾಗೆಯೇ ಜೆ ಡಿ ಎಸ್ಗೆ ವಿಶೇಷವಾಗಿ ತನ್ನದೇ ಆದಂಥ ಒಂದು ವೋಟ್ ಬೇಸ್ ಇದ್ದೇ ಇದೆ ಇಲ್ಲ ಅಂತೇಳಿ ಅಲ್ಲ ಆದರೆ ಜೆ ಡಿ ಎಸ್ಗೆ ಅಲ್ಲಿ ಗೆಲ್ಲುವನ್ನ ದಕ್ಕಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಬೇಸ್ ಆ ಕ್ಷೇತ್ರದಲ್ಲಿಲ್ಲ ಕೆ ಟಿ ಶಾಂತಕುಮಾರ್ ಅವರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವೂ ಕೂಡ ಆ ಕ್ಷೇತ್ರದಲ್ಲಿ ಜನರಿಂದ ವ್ಯಕ್ತವಾಗಿತ್ತು ಯಾಕೆಂದರೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಮನೆ ಬಿಟ್ಟು ಯಾವತ್ತೂ ಕೂಡ ಆಚನೆ ಇದ್ದು ಜನರ ನೆರವಿಗೆ ನಿಲ್ತಾ ಇದ್ದರು ಬರಗಾಲದ ಸಂದರ್ಭದಲ್ಲಿ ಮೇವು ಇದ್ದರು ಈ ರೀತಿಯಂಥ ಅನೇಕ ವಿಚಾರಗಳನ್ನು ಅಲ್ಲಿ ಜನ ಶಾಂತಕುಮಾರ್ ಅವರ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಶಾಂತಕುಮಾರ್ ಅವರ ಗೆಲುವಿಗೆ ಇಷ್ಟೇ ಸಾಕಾಗೋದಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಯ ಮತಗಳು ಶಾಂತಕುಮಾರ್ ಕಡೆಗೆ ಶಿಫ್ಟ್ ಆಗ್ತಾ ಇರೋಂಥದ್ದು ಯಾಕಂದರೆ ಯಾರು ನಕಶಿಕಾಂತವಾಗಿ ಕಾಂಗ್ರೆಸನ್ನು ವಿರೋಧಿಸ್ತಾ ಇತ್ತು ಇರ್ತಾರಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಅನ್ನುವಂತಹ ಇರ್ತಾರಲ್ಲ ಅಂಥವ್ರಿಗೆ ಒಂದು ಆಪ್ಷನ್ ಆಗಿಯೂ ಕೂಡ ಇಲ್ಲಿ ಜೆ ಡಿ ಎಸ್ ಕಾಣ್ತಾ ಇದೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಬದಲಿಗೆ ಜೆ ಡಿ ಎಸ್ಗೆ ಓಟ್ ಹಾಕೋಣ ಅನ್ನುವಂತಹ ರೀತಿಯಂಥ ಮನಸ್ಥಿತಿಯಲ್ಲೂ ಕೂಡ ಜನರಲ್ಲಿ ವ್ಯಕ್ತವಾಗ್ತಾ ಇದ್ದಂಥದ್ದು ಗೋಚರಿಸ್ತಾ ಇತ್ತು ಈ ಎಲ್ಲ ಕಾರಣಕ್ಕಾಗಿ ಸದ್ಯಕ್ಕಂತೂ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಅಡ್ವಾಂಟೇಜನ್ನು ಪಡ್ಕೊಂಡಿರುವಂಥದ್ದು ಸ್ಪಷ್ಟ ಆದರೆ ಒಂದ್ಸಗೇನ್ ಇಲ್ಲಿ ಬಿ ಸಿ ನಾಗೇಶ್ ಅವರನ್ನ ನಾವು ಕಡೆಗಣಿಸುವಂತಿಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ಸಚಿವರಾಗಿರುವಂಥವ್ರು ಸಹಜವಾಗಿ ಕ್ಷೇತ್ರದಲ್ಲಿ ಓಡಾಟವನ್ನ ಹೆಚ್ಚಿಸಿದ್ದಾರೆ ಇವಾಗ ಈ ಕಾರಣಕ್ಕಾಗಿ ಎಷ್ಟರ ಮಟ್ಟಿಗೆ ತನ್ನ ಕಡೆಗೆ ಒಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನು ನೋಡಬೇಕಿದೆ ಆದರೆ ಅಂತಿಮವಾಗಿ ಒಂದು ಲೈನಲ್ಲಿ ಇದನ್ನು ಹೇಳಬೇಕು ಅಂತ ಹೇಳಿದರೆ ಯಡಿಯೂರಪ್ಪನವರು ಎಷ್ಟು ಮಟ್ಟಿಗೆ ಇಲ್ಲಿ ಕ್ಯಾಂಪೇನನ್ನು ಮಾಡ್ತಾರೆ ಅವರು ಎಷ್ಟರ ಮಟ್ಟಿಗೆ ಇಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ ಇವು ಕೂಡ ತಿಪ್ಪೂರಿನಲ್ಲಿ ಸೋಲು ಗೆಲುವನ್ನು ನಿರ್ಧರಿಸುವಂತಹ ಸಾಧ್ಯತೆ ದಟ್ಟವಾಗಿ ಇರುವಂತೆ ಕರ್ನಾಟಕ ಯಾನದಲ್ಲಿ ಇದುವರೆಗೆ ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟ್ರಾವೆಲ್ ಮಾಡಿದೀನಿ ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಟ್ರಾವೆಲ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದೆ ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗಳಿಸುವಲ್ಲಿ ಬಿಜೆಪಿ ಯಶಸ್ವಿ ಆಗಿತ್ತು ಆದರೆ ಈ ಬಾರಿ ಅದೇ ಸ್ವರೂಪದಲ್ಲಿ ಇದೆಯಾ ಅಂತ ಹೇಳುವಂತಹ ಅಂಶವನ್ನು ಮುಂದಿಟ್ಟುಕೊಂಡು ನೋಡಿದಾಗ ಕಾಂಗ್ರೆಸ್ ಒಂದಿಷ್ಟು ಕಡೆಗಳಲ್ಲಿ ಅಡ್ವಾಂಟೇಜ್ ಪಡ್ಕೊಳ್ತಾ ಇರುವಂತಹ ಲಕ್ಷಣ ಕಂಡು ಬರ್ತಾ ಇದೆ ಜೆ ಡಿ ಎಸ್ ಸಹಜವಾಗಿ ಕಳೆದ ಬಾರಿ ಸೋತ ಕಡೆಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಈ ಬಾರಿ ಆದರೆ ಕೆಲವು ಕಡೆಗಳಲ್ಲಿ ಜೆ ಡಿ ಎಸ್ಗೆ ಗೆಲುವು ಮರೀಚಿಕೆ ಆಗುವಂತಹ ಸಾಧ್ಯತೆಯು ಕೂಡ ಇದಕ್ಕೆ ಕಾರಣ ಇಷ್ಟೇನೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾವೆ ಅವುಗಳನ್ನು ನೋಡಿದಾಗ ಜೆ ಡಿ ಎಸ್ಗೆ ಅನುಕೂಲಕರ ವಾತಾವರಣ ಅಲ್ಲಿ ಕಂಡು ಬರ್ತಾ ಇಲ್ಲ ಜೆ ಡಿ ಎಸ್ ಕೂಡ ಕೆಲವೊಂದು ವಿಚಾರದಲ್ಲಿ ವಿಶೇಷವಾಗಿ ಗುಬ್ಬಿ ಶ್ರೀನಿವಾಸ್ ಅವರ ವಿಚಾರದಲ್ಲಿ ತೆಗೆದುಕೊಂಡಿದ್ದಂತಹ ನಿರ್ಧಾರ ಮತ್ತು ಗುಬ್ಬಿ ಶ್ರೀನಿವಾಸ್ ಅವ್ರನ್ನ ಒಬ್ಬ ಕೇವಲ ಒಬ್ಬ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ತುಮಕೂರಿನ ರಾಜಕಾರಣದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ ಎರಡು ಮೂರು ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಪ್ರಭಾವ ಇದೆ ಕೆಲವೊಂದು ಹೋಬಳಿಗಳಲ್ಲಿ ಅದು ವಿಶೇಷವಾಗಿ ತುರುವೇಕೆರೆ ಗೆ ಸೇರುವಂತಹ ಹೋಬಳಿ ಇರ್ಬೋದು ಬೆಂಗ್ ತುಮಕೂರು ಗ್ರಾಮಾಂತರದ ಭಾಗದಲ್ಲಿರ್ಬೋದು ಅಥವಾ ತುಮಕೂರು ನಗರದ ಭಾಗದಲ್ಲಿ ಕೂಡ ಇರ್ಬೋದು ಇಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ವಾಸುವವರು ಹೊಂದಿದ್ದಾರೆ ಈ ಕಾರಣಕ್ಕಾಗಿ ಇಂತಹ ನಾಯಕರುಗಳು ಪಕ್ಷವನ್ನು ಬಿಟ್ಟು ಹೋದಾಗ ಸಹಜವಾಗಿಯೇ ಅದು ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ ಅನ್ನು ಈ ಬಾರಿ ಜೆ ಡಿ ಎಸ್ ಅಲ್ಲಿ ಎದುರಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ ಜೆ ಡಿ ಎಸ್ನವರು ಈಗ ಅದನ್ನು ಒಪ್ಪಿಕೊಳ್ಳದೇ ಇರ್ಬೋದು ಆದರೆ ಚುನಾವಣೆಯ ಫಲಿತಾಂಶದ ನಂತರ ಇದರ ಬಗ್ಗೆ ವಿಶ್ಲೇಷಣೆ ಇದ್ದೇ ಇರುತ್ತೆ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡಿರುವಂಥದ್ದು ಸರಿ ಹೌದು ಅಲ್ವೋ ಅನ್ನುವಂಥದ್ದು ಕೂಡ ಮುಂದೆ ಗೊತ್ತಾಗ್ಬೋದು ಆದರೆ ಒಟ್ಟಾರೆಯಾಗಿ ನಾನು ನಿಮಗೀಗ ಕರ್ನಾಟಕ ಯಾನದಲ್ಲಿ ತುಮಕೂರು ಜಿಲ್ಲೆಯ ರಿಸಲ್ಟ್ ವಿಚಾರವನ್ನು ಹೇಳ್ತೀನಿ ಯಾವ ರೀತಿಯಾಗಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿದಂತಹ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ಇಲ್ಲಿನ ಒಟ್ಟು ಹನ್ನೊಂದು ಮತ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಸ್ಥಾನವನ್ನು ಗಳಿಸ್ಬೋದು ಆ ಫಲಿತಾಂಶವನ್ನು ನಾನೀಗ ನಿಮಗೆ ತೋರಿಸ್ತೀನಿ ತುಮಕೂರಿನ ಒಟ್ಟು ಕ್ಷೇತ್ರಗಳು ಹನ್ನೊಂದು ಈ ಹನ್ನೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐದರಿಂದ ಆರು ಕ್ಷೇತ್ರಗಳಲ್ಲಿ ಗೆಲ್ಲುವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಹೆಚ್ಚು ಸ್ಥಾನಗಳು ಈ ಬಾರಿ ಕಾಂಗ್ರೆಸ್ ತುಮಕೂರಿನಲ್ಲಿ ಗೆಲ್ಲಬಹುದು ಅನ್ನುವಂತಹ ವಾತಾವರಣ ಇರುವಂತದ್ದು ಇದಕ್ಕಿಂತಲೂ ಜಾಸ್ತಿ ಆಗೋದಿಕ್ಕೂ ಕೂಡ ಅವಕಾಶ ಇದ್ದೇ ಇದೆ ಕಾಂಗ್ರೆಸ್ಗೆ ಬಿಜೆಪಿ ಮೂರರಿಂದ ನಾಲ್ಕು ಕಡೆಗಳಲ್ಲಿ ಈಗಲೂ ಕೂಡ ಗೆಲ್ಲುವಂತಹ ಅವಕಾಶವನ್ನ ಹೊಂದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗೆಯೇ ಜೆ ಡಿ ಎಸ್ ಮೂರರಿಂದ ನಾಲ್ಕು ಸ್ಥಾನಗಳಿಗೆ ಸೀಮಿತ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಹಾಗೆಂತೇಳಿ ಜೆಡಿಎಸ್ ಏನು ಎಲ್ಲ ಕ್ಷೇತ್ರಗಳಲ್ಲಿ ಇಲ್ಲ ಜೆ ಡಿ ಜೆಡಿಎಸ್ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಬಲ ಸ್ಪರ್ಧೆಯನ್ನು ಉಡ್ತಾ ಇದೆ ಬಿಜೆಪಿ ಮೈನಸ್ ಆಗಬಹುದು ಕಾಂಗ್ರೆಸ್ನಿಂದ ಕೂಡ ಒಂದೆರಡು ಸೀಟ್ ಮೈನಸ್ ಆಗಿ ಅದು ಜೆಡಿಎಸ್ ಆಶ್ಚರ್ಯ ಪಡಬೇಕಿಲ್ಲ ಯಾಕೆಂದ್ರೆ ಬಿಜೆಪಿ ಈ ಹಂತದಲ್ಲಿ ತುಮಕೂರು ನಗರದಲ್ಲಿ ಬಹಳ ಆರಾಮಾಗಿ ಗೆಲ್ಲಬಹುದು ಜೆಡಿಎಸ್ ಕಡೆಗಣಿಸುವಂತಿಲ್ಲ ಜೆಡಿಎಸ್ನ ಅಭ್ಯರ್ಥಿಯು ಕೂಡ ಗೆಲ್ಲೋದಕ್ಕೆ ಅಲ್ಲಿ ಅವಕಾಶ ಇದ್ದೇ ಇದೆ ತುಮಕೂರು ನಗರದಲ್ಲಿ ಹಾಗೆಯೇ ಜೆಡಿಎಸ್ಗೆ ವಿಶೇಷವಾಗಿ ಕುಣಿಗಲ್ ಕ್ಷೇತ್ರವನ್ನ ಗೆಲ್ಲುವಂತಹ ಅವಕಾಶ ದಟ್ಟವಾಗಿ ಗೋಚರಿಸ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ತುರುವೇಕೆರೆಯಲ್ಲಿ ಜೆ ಡಿ ಎಸ್ ಸ್ವಲ್ಪ ಮಟ್ಟಿಗೆ ಈ ಹಂತದಲ್ಲಂತೂ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ದಟ್ಟವಾಗಿದೆ ಯಾಕಂದ್ರೆ ಅಲ್ಲಿ ಮಸಾಲ ಜಯರಾಮ್ ಅವರು ಪಕ್ಷಾತೀತವಾಗಿ ಎಲ್ಲರ ಜೊತೆಗೆ ಹೊಂದಿರುವಂಥ ಒಂದು ನೆಟ್ವರ್ಕ್ ಒಂದು ಸಂಪರ್ಕ ಒಂದು ಭಾಗ ಆದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ತಾ ಇರುವಂತಹ ಬೆಮಲ್ ಕಾಂತರಾಜು ಅವರು ಜೆ ಡಿ ಎಸ್ ಮತಬುಟ್ಟಿಗೆ ಕೈ ಹಾಕುವಂತಹ ಸಾಧ್ಯತೆ ಇದೆ ಮತ್ತು ವಾಸು ಅವರು ಗುಬ್ಬಿ ಶ್ರೀನಿವಾಸ್ ಅವರು ಈಗಾಗಲೇ ಕಾಂಗ್ರೆಸ್ಗೆ ಶಿಫ್ಟ್ ಆಗಿರೋದ್ರಿಂದಾಗಿ ಸಹಜವಾಗಿನೇ ಒಂದಿಷ್ಟು ಮತಗಳು ಕಾಂಗ್ರೆಸ್ ಕಡೆಗೆ ವಾಲಬಹುದು ಇದು ಸಹಜವಾಗಿನೇ ತುರುವಿಕೆರೆಯಲ್ಲಿ ಬಿಜೆಪಿಗೆ ಅನ್ನು ಮಾಡಿಕೊಡುತ್ತೆ ಇನ್ನು ಮಧುಗಿರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಜಣ್ಣ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಾತಾವರಣ ಅಲ್ಲಿ ನಾನು ಜನರನ್ನು ಮಾತನಾಡಿಸದಾಗಿತ್ತು ಆದರೆ ಅದಾದ ನಂತರ ಈಗ ಎಲ್ ಸಿ ನಾಗರಾಜ್ ಅವರು ಏನು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಮತ್ತು ಪಿಯಿಂದ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಇದು ಸಹಜವಾಗಿನೇ ಕಾಂಗ್ರೆಸ್ಗೆ ಒಳ್ಳೆಯ ಸುದ್ದಿ ಅಲ್ಲ ಕಾಂಗ್ರೆಸ್ ಅಭ್ಯರ್ಥನ ಸೋಲಿಸ್ಬೇಕು ಅನ್ನೋದು ಪ್ರೈಮರಿ ಟಾರ್ಗೆಟ್ ಇದೆ ಎಲ್ ಸಿ ನಾಗರಾಜ್ ಅವರದು ಯಾಕಂದ್ರೆ ಅದು ಅವರ ವೈಯಕ್ತಿಕವಾದಂತಹ ವಿಚಾರಗಳಿದೆ ಅಲ್ಲಿ ಹೀಗಾಗಿ ಎಲ್ ಸಿ ನಾಗರಾಜ್ ಅವರು ಕಾಂಗ್ರೆಸ್ನ ಮತವನ್ನ ಎಷ್ಟು ಮಟ್ಟಿಗೆ ವಿಭಜನೆ ಮಾಡಿಸ್ತಾರೆ ಅನ್ನೋದ್ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಪರಿಗಣನೆಗೆ ಬರುತ್ತೆ ಸ್ಥಳೀಯ ಅನ್ನುವಂಥ ಒಂದು ಅಂಶವೂ ಕೂಡ ಅವ್ರಿಗೆ ನೆರವನ್ನ ನೀಡಬಹುದು ಹಾಗೆ ಅಂತೇಳಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಎಲ್ ಸಿ ನಾಗರಾಜ್ ಅವ್ರ ಜೊತೆ ಕೂಡ ಮಾತನಾಡಿದ ಪ್ರಕಾರ ಅವರು ಹೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕಷ್ಟ ಇದೆ ಇಲ್ಲಿ ಅಂತೇಳಿ ಹೇಳಿ ಬಿ ಜೆ ಪಿಗಲ್ಲಿ ಬೇಸ್ ಇಲ್ಲ ಓಟ್ ಬೇಸ್ ಇಲ್ಲ ಸ್ವಂತ ಓಟ್ ಬೇಸ್ ಇಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ಅಲ್ಲಿಂದ ವ್ಯಕ್ತವಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಅವರ ಆಪ್ತರು ಈ ವಿಚಾರಗಳನ್ನು ನಮಗೆ ಕನ್ಫರ್ಮ್ ಮಾಡ್ತಾ ಇದ್ರು ಅವರ ಸುತ್ತಮುತ್ತಲೂ ಈ ವಿಚಾರಗಳನ್ನು ಮಾತನಾಡಿದಂಥ ಸಂದರ್ಭದಲ್ಲಿ ಆದರೆ ಕಾಂಗ್ರೆಸ್ಗೆ ಪಾವಗಡದಲ್ಲಿ ಸ್ವಲ್ಪ ಮಟ್ಟಿಗೆ ಜೆ ಡಿ ಎಸ್ಗೆ ಏನು ಅಡ್ವಾಂಟೇಜ್ ಇತ್ತು ಅದು ಕೂಡ ಈಗ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ ಕಾರಣ ಇಷ್ಟೇನೆ ಜನಾರ್ದನ ರೆಡ್ಡಿ ಅವರ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನ ಈಗಾಗಲೇ ಪಾವಗಡದಲ್ಲಿ ಕಣಕ್ಕಿಳಿಸುತ್ತಾ ಇರುವಂಥದ್ದು ಇದು ಜೆ ಡಿ ಎಸ್ಗೆ ಒಂದಿಷ್ಟು ಹೊಡೆತವನ್ನು ಕೊಡುವಂತಹ ಸಾಧ್ಯತೆ ಇದೆ ಉಳಿದಂತೆ ಕಾಂಗ್ರೆಸ್ ತನ್ನದೇ ಆದಂತಹ ಬಲವನ್ನು ಈ ಕ್ಷೇತ್ರದಲ್ಲಿ ಹೊಂದಿರುವಂಥದ್ದು ಕಾಣ್ತಾ ಇದೆ ಶಿರಾ ಒಂದಗೇನು ಕಾಂಗ್ರೆಸ್ಗೆ ಅವಕಾಶವನ್ನು ಮಾಡಿಕೊಡ್ಬೋದು ಕೊರಟಗೆರೆಯು ಕೂಡ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶವನ್ನು ತೆರೆದಿಟ್ಟಿದೆ ತುಮಕೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದ್ರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಕಾಣ್ತಾ ಇದೆ ತಿಪ್ಟೂರು ಮತ್ತು ಗುಬ್ಬಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗಲೂ ಕೂಡ ಅಡ್ವಾಂಟೇಜನ್ನು ಹೊಂದಿರುವಂತಹ ಕ್ಷೇತ್ರಗಳಾಗಿವೆ ಯಾಕಂದ್ರೆ ಗುಬ್ಬಿ ಶ್ರೀನಿವಾಸ್ ಅವರನ್ನ ಕೇವಲ ಒಂದು ಪಕ್ಷಕ್ಕೆ ಸೀಮಿತಗೊಳ್ಳದೆ ವ್ಯಕ್ತಿಗತವಾಗಿ ಅವರು ಹೊಂದಿರುವಂತಹ ವರ್ಚಸ್ಸು ಕೂಡ ಬಹಳ ಮುಖ್ಯ ಆಗಿದೆ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗೆ ಹೇಳಿಕೊಡುವಂತಹ ವರ್ಚಸ್ಸಿಲ್ಲ ಅಲ್ಲಿ ಬಿ ಜೆ ಪಿಗೆ ಗೆಲ್ಲುವ ಅಡ್ವಾಂಟೇಜ್ ಕಾಣ್ತೇ ಹೊರತು ಜೆ ಡಿ ಎಸ್ಗೆ ಗೆಲುವನ್ನು ಸಾಧಿಸುವಂತಹ ಅವಕಾಶಗಳು ಕಂಡುಬರ್ತಾ ಇಲ್ಲ ಗುಬ್ಬಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಆದರೆ ಸ್ವಲ್ಪ ಎಡ್ಜ್ ಸಹಜವಾಗೇ ಕಾಂಗ್ರೆಸ್ ಪರವಾಗಿ ಇರುವಂಥದ್ದು ದಟ್ಟವಾಗಿ ಗೋಚರಿಸ್ತಂತ ಹೀಗೆ ಒಟ್ಟಾರೆಯಾಗಿ ತುಮಕೂರಿನ ಫಲಿತಾಂಶವನ್ನು ನೋಡಿದಾಗ ಬಿ ಜೆ ಪಿ ಮೂರರಿಂದ ನಾಲ್ಕು ಸ್ಥಾನಗಳಲ್ಲಿ ಕಾಂಗ್ರೆಸ್ ಐದರಿಂದ ಆರು ಸ್ಥಾನಗಳಲ್ಲಿ ಜೆ ಡಿ ಎಸ್ ಮೂರರಿಂದ ನಾಲ್ಕು ಸ್ಥಾನಗಳಲ್ಲಿ ಮತ್ತು ಇತರರು ಶೂನ್ಯ ಬೇರೆ ಏನ್ಯಾರೂ ಕೂಡ ಇಲ್ಲಿ ಫೈಟ್ನಲ್ಲಿ ಇಲ್ಲ ಅನ್ನುವಂಥದನ್ನ ಸ್ಪಷ್ಟವಾಗಿ ಹೇಳಬಹುದು ಒಟ್ಟಾರೆಯಾಗಿ ಕರ್ನಾಟಕ ಯಾನದಲ್ಲಿ ಇದುವರೆಗೆ ರಾಜ್ಯದ ಒಟ್ಟು ನೂರ ಹನ್ನೊಂದು ಮತಕ್ಷೇತ್ರಗಳಿಗೆ ಸಂಬಂಧಿಸಿರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಅಲ್ಲಿರುವಂತಹ ಚುನಾವಣೆಯ ಜಿದ್ದಾಜಿದ್ದಿಯನ್ನ ಅರ್ಥ ಮಾಡಿಕೊಂಡು ಅಲ್ಲಿರುವಂತಹ ರಾಜಕೀಯ ವಿಶ್ಲೇಷಕರಿರಬಹುದು ಅಲ್ಲಿರುವಂತಹ ಅಭ್ಯರ್ಥಿಗಳಿರಬಹುದು ಆಕಾಂಕ್ಷಿಗಳಿರಬಹುದು ಪಕ್ಷಗಳ ಕಾರ್ಯಕರ್ತರು ಪಕ್ಷಗಳ ನಿಷ್ಠಾವಂತರು ಇಂಥವ್ರುಗಳನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತವಾಗಿವೆ ಮತ್ತು ನಾನು ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಅನ್ನ ಸಂಗ್ರಹಿಸಿದಂತಹ ಸಂದರ್ಭದ ರಾಜಕೀಯ ಬೆಳವಣಿಗೆ ಆಧರಿಸಿ ನಾವು ನೋಡೋದಿದ್ರೆ ಒಟ್ಟಾರೆಯಾಗಿ ಕ್ಷೇತ್ರವಾರು ಜಿದ್ದಾಜಿದ್ದಿಯಲ್ಲಿ ನೂರ ಹನ್ನೊಂದು ಮತಕ್ಷೇತ್ರಗಳು ಇನ್ನೂರ ಇಪ್ಪತ್ನಾಲ್ಕರ ಪೈಕಿ ಆಲ್ಮೋಸ್ಟ್ ಅರ್ಧದಷ್ಟು ಮತಕ್ಷೇತ್ರಗಳ ರಿಸಲ್ಟ್ ಅನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ಇದರಲ್ಲಿ ಕಾಂಗ್ರೆಸ್ ನಲವತ್ತರಿಂದ ನಲವತ್ತೈದು ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂದ್ರೆ ಮುಂಚೂಣಿಯಲ್ಲಿ ಈ ಹಂತದಲ್ಲೂ ಕೂಡ ಕಾಂಗ್ರೆಸ್ ಇರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಬಿಜೆಪಿ ಮೂವತ್ತಾರರಿಂದ ನಲವತ್ತೊಂದು ಸ್ಥಾನಗಳನ್ನ ಗೆಲ್ಲುವಂತಹ ಸಾಧ್ಯತೆ ಈ ಹಂತದಲ್ಲಿ ಕಂಡು ಬರ್ತಾ ಇದೆ ಬಿಜೆಪಿ ಮೂವತ್ತಾರರಿಂದ ನಲವತ್ತೊಂದು ಸ್ಥಾನಗಳವರೆಗೆ ಗೆಲುವನ್ನ ದಾಖಲಿಸಿಕೊಳ್ಬಹುದು ಜೆಡಿಎಸ್ ಹದಿನಾರರಿಂದ ಇಪ್ಪತ್ತೆರಡು ಸ್ಥಾನಗಳಲ್ಲಿ ತನ್ನ ಹಿಡಿತವನ್ನು ಹೊಂದಿರುವ ಕಂಡು ಬರ್ತಾ ಇದೆ ಇತರರು ಸೊನ್ನೆಯಿಂದ ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕ್ಷೇತ್ರವಾರು ಜಿದ್ದಾಜಿದ್ದ ಒಟ್ಟು ಫಲಿತಾಂಶವನ್ನು ನಿಮಗೆ ಮತ್ತೊಮ್ಮೆ ಹೇಳೋದಿದ್ರೆ ಬಿಜೆಪಿ ಮೂವತ್ತಾರರಿಂದ ನಲವತ್ತೊಂದು ಕಾಂಗ್ರೆಸ್ ನಲವತ್ತರಿಂದ ನಲವತ್ತೈದು ಜೆಡಿಎಸ್ ಇಪ್ಪತ್ತೆರಡು ಇತರರು ಸೊನ್ನೆಯಿಂದ ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ ಅಭ್ಯರ್ಥಿಗಳ ಪಟ್ಟಿ ಹೊರ ಬರ್ತಾ ಇದೆ ಇನ್ನೊಂದಷ್ಟು ಕಡೆಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಬೇಕಾಗಿದೆ ಬಿಜೆಪಿ ತನ್ನ ಪಿ ಅಹ್ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿಯನ್ನು ಇನ್ನೇನು ಬಿಡುಗಡೆ ಮಾಡುವಂಥದ್ದಿದೆ ಎಲ್ಲ ಕಾರಣಕ್ಕಾಗಿನೇ ಯಾರು ಎಷ್ಟು ಸ್ಥಾನಗಳಲ್ಲಿ ಗೆಲ್ತಾರೆ ಏನಾಗುತ್ತೆ ಈ ಅಭ್ಯರ್ಥಿಗಳ ಘೋಷಣೆ ಆದ ಮೇಲೆ ಒಂದಿಷ್ಟು ಸಮೀಕರಣಗಳು ಕೂಡ ಬದಲಾಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಪ್ರಧಾನಿ ಮೋದಿಯವರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರ್ಯಾಲಿಗಳಲ್ಲಿ ಭಾಗಿಯಾಗ್ತಾರಂತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಈಗಾಗಲೇ ರಾಜ್ಯ ವ್ಯಾಪಿಸುತ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆಯನ್ನು ಮುಗಿಸಿದ್ರೂ ಕೂಡ ಪಂಚರತ್ನ ಯಾತ್ರೆಯ ಅಂಶಗಳನ್ನೇ ಮುಂದಿಟ್ಟುಕೊಂಡು ಜನರ ನಡುವೆ ಹೋಗ್ತಾ ಇದ್ದಾರೆ ಎರಡನೇ ರೌಂಡ್ನಲ್ಲಿ ಕ್ಷೇತ್ರ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಹಜವಾಗಿ ತನಗೆ ಪ್ರಾಬಲ್ಯ ಇರುವಂತಹ ಮತ್ತು ಗೆಲ್ಲೋದಕ್ಕೆ ಅವಕಾಶ ಇರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತೊಂದು ಸುತ್ತಿನ ಪ್ರಭಾವಿ ಪ್ರವಾಸವನ್ನು ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಹೀಗಾಗಿ ಜೆ ಡಿ ನಾವು ತೀರಾ ಅವರು ಹಿಂದಕ್ಕೆ ತಳ್ಳಲ್ಪಡ್ತಾರೆ ಅಂತ ಹೇಳೋದನ್ನ ಈ ಹಂತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಕೂಡ ಮತ್ತೆ ಬೌನ್ಸ್ ಆಗುವಂತಹ ಅವಕಾಶ ಇದ್ದೇ ಇದೆ ತನ್ನ ಒಂದು ಓಟ್ ಬೇಸ್ ಏನಿದೆಯಲ್ಲ ಅದನ್ನ ಹಾಗೇನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಜೆ ಡಿ ಎಸ್ ಕೂಡ ಬಹಳ ಗಂಭೀರವಾಗಿ ಮಾಡ್ತಾ ಇದೆ ಈ ಹಂತದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಮುಂಚೂಣಿಯಲ್ಲಿರುವಂತಹ ಸ್ಪಷ್ಟ ಆದರೂ ಕೂಡ ಚುನಾವಣೆ ಹತ್ರ ಮತದಾನಕ್ಕೆ ದಿನ ಹತ್ರ ಆದಾಗ ಯಾಕಂದ್ರೆ ಇನ್ನು ಕೇವಲ ಮೂವತ್ತು ದಿವಸದಲ್ಲಿ ಮತದಾನವೂ ಕೂಡ ಆಗೋಗಿರುತ್ತೆ ಆ ಹಂತದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆಗಿನ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ನಮಸ್ಕಾರ